ಅಂದ್ರೆ ನಾನು
ತನ್ನಾಥ ಪಾದಕ ಸುಪಾನ ಕೀಟ
ಪ್ರಪದೇ ಶರಣಂ ಪ್ರಪದ್ದೇ ಅಂದ್ರ ಯಾವ ರಾಮದೇವರ ಕೀರ್ತಿಯನ್ನ ಅನೇಕ ಅನೇಕ ಋಷಿಗಳು ಆಯಾ ರಾಜರ ಸದ್ಮಗಳಲ್ಲಿ ರಾಜರ ಅರಮನೆಗಳ ನಿತ್ಯದಲ್ಲಿ ಗಾನ ಮಾಡ್ತಾರೋ ಅಂತಹ ಇಂದ್ರ ಕುಬೇರಾಮರ ದೇವತೆಗಳಿಂದಲೂ ನಮಸ್ಕರಿಸಲ್ಪಟ್ಟಂತಹ ರಾಮಚಂದ್ರನಿಗೆ ನಾನು ಶರಣ ಹೋಗ್ತೇನೆ ಅಂತ ಒಂದು ಶ್ಲೋಕ. ಇದಕ್ಕೆ ಎಷ್ಟು ಅರ್ಥಗಳನ್ನು ಮಾಡ್ತಾರೆ ಸಿದ್ಧರ ತೀರ್ಥರು ಅಂತಂದ್ರೆ ಯಶ ಅಂದ್ರೆ ಏನು ಅಂತ ಕೇಳ್ತಾನೆ. ಯಶಸ್ಸು ಅಂತಂದ್ರೆ ಸುಮ್ಮನೆ ನಾವು ಮಾತಾಡಿದ್ವಿ ಒಂದು ನಾಲ್ಕು ಮಂದಿ ಗೊತ್ತಾಯ್ತು ಇದು ಯಶಸ್ಸಲ್ಲ. ಯಶಸ್ಸು ಅಂತಂದ್ರೆ ದಿಕ್ಷು ಯಾನ ಯಶ ಪ್ರೋಕ್ತ ಅಂತ ಸೌಂದರ್ಯ ಭಾಷ್ಯದ ಟೀಕೆಯನ್ನು ವಿವರಿಸ್ತಾ ಸಿದ್ಧರು ಹೇಳ್ತಾರೆ. ಕೇವಲ ನಾಲ್ಕು ಜನರಿಗೆ ಗೊತ್ತಾಗೋ ಯಶಸ್ಸಲ್ಲ, ಎಲ್ಲಾ ದಿಕ್ಕುಗಳಲ್ಲಿ ಯಾವ್ದು ಸಂಚಾರ ಮಾಡ್ತಾರೋ ಅದಕ್ಕೆ ಯಶಸ್ಸು ಅಂತ ಅಂತಾರಂತ. ಅಂದ್ರೆ ರಾಮದೇವ ಯಶಸ್ಸು ಆ ಒಂದು ಅಯೋಧ್ಯಕ್ಕೂ ಅಥವಾ ಆಗಿನ ಕಾಲದಿದ್ದ ಜನರಿಗೋ ಭೂಮಿಗೋ ಸೀಮಿತ ಆಗಿದ್ದಲ್ಲ. ಯಶ ಅಂತಂದ್ರೆ ಹತ್ತೂ ದಿಕ್ಕುಗಳಲ್ಲಿ ಅವರ ಕೀರ್ತಿ ಸಂಚಾರ ಮಾಡಿತ್ತು, ಅದು ನಿಜವಾದಂತಹ ಯಶಸ್ಸು ರಾಮದೇವರಿಗೆ ಇದ್ದದ್ದು. ಎಲ್ಲೆಲ್ಲಂದ್ರೆ ದಿಗಿಭೇಂದ್ರ ಪಾಂಡೆ ಅಂದ್ರೆ ಆ ದಿಗ್ಗಜರಾದಂತಹ ರಾಜರೇನಿತ್ತು ಆ ರಾವಣಾದಿ ಕುಂಭಕರ್ಣಾದಿ ಮಹಾಮಹ ರಕ್ಷಿಸಲು ಅವರ ಪಾಂಡೆ ಅವರ ನಾಶವಾದಾಗ ಇವರ ಯಶಸ್ಸು ಅಷ್ಟೆಲ್ಲ ಸಂಚಾರ ಮಾಡಿತು. ದಿಗಿಭೇಂದ್ರ ಪಾಂಡೆ ಎಲ್ಲೆಲ್ಲಿ ಸಂಚಾರ ಮಾಡಿತು ಅಂತಂದ್ರ ಎಲ್ಲ ರಾಜರ ಕಡೆ ಸಂಚಾರ ಮಾಡಿತು. ಎಲ್ಲಿ ತನಕ ಯುಧಿಷ್ಠಿರಾದಿಗಳು ಬಂದಾಗಲೂ ಕೂಡ ಮಾರ್ಕಾಂಡೇಯರು ಅವರ ಅರಮನೆಯಲ್ಲಿ ರಾಮಾಯಣವನ್ನು ಹೇಳಿದರು ಅಂತ ನಮಗ ಇತಿಹಾಸಗಳು ನಮ್ಗೆ ಗೊತ್ತಾಗ್ತದೆ. ಮಾರ್ಕಾಂಡೇಯರು ರಾಮನ ಚರಿತ್ರೆಯನ್ನು ಯುಧಿಷ್ಠಿರನಂತೆ ಗಾನ ಮಾಡಿದರು ಅಂತ ಅದನ್ನು ಸದಾರ್ಥ ಕೋಟ್ ಮಾಡ್ತಾರೆ. ಹೀಗಾಗಿ ಕೇವಲ ತ್ರೇತಾಯುಗಕ್ಕೆ ಸಂಬಂಧಪಟ್ಟ ಅಲ್ಲ ರಾಮ, ಯುಧಿಷ್ಠಿರ ಬಂದಾಗ ದ್ವಾಪರಯುಗ ಬಂದಾಗಲೂ ಕೂಡ ಅವನ ಕೀರ್ತಿ ಅಷ್ಟೇ ಹಚ್ಚು ಹಸರಾಗಿತ್ತು ಅಂತ ತಿಳಿಸ್ತಾರೆ. ಅವನ ಪಾದ ಎಂಥದ್ದು ಅಂದ್ರೆ ನಾಗಪಾದ ವಸುಪಾದ ಕಿರೀಟ ದೃಷ್ಟ. ನಾಗಪಾದ ಅಂದ್ರೆ ಇಂದ್ರ, ವಸುಪಾದ ಅಂತಂದ್ರೆ ಕುಬೇರ. ಇವರಿಂದ ಮುಟ್ಟಲ್ಪಟ್ಟಂತ ಇವರಿಂದ ನಮಿಸಲ್ಪಟ್ಟಂತಹ ಪಾದ. ಅಲ್ಲಿ 33 ಕೋಟಿ ದೇವತೆಗಳಿದ್ದಾರೆ. ಇವರಿಬ್ಬರೇ ಯಾರು ಶಿಲ್ಪರು? ಇಂದ್ರ ಕುಬೇರ. ಇವರಿಬ್ಬರೇ ಯಾಕಂದ್ರೆ ಇಲ್ಲಿ ಭಗವತ್ತಾರಿಸಿಕ್ಕೆ ಕಾರಣ ಏನು ಅಂತಂದ್ರೆ ರಸಿಕರು ಹೇಳ್ತಾರೆ ಎಲ್ಲರೂ ಇವ್ರಿಗೆ ನಮಸ್ಕಾರ ಮಾಡ್ಯಾರ ನಮ್ದೇವ್ರ ಅಷ್ಟೇ ಇಲ್ಲ. ಈ ಸತ್ಯಕ್ಕೆ ಉಪಕಾರ ಇಬ್ಬರಿಗೆ ಬಹಳ ಆಗ್ಯದ, ಅದಕ್ಕೆ ಅವರಿಬ್ಬರ ಹೆಸರು ತಗೊಂಡಾರ. ನಾಗಪ್ಪ ಇಂದ್ರ ನಿನ್ನೆ ಆಚಾರ್ಯ ಕಥೆಗಳಿಗೆಲ್ಲ ಹೇಳಿ ಮೇಘನಾಥ ಅವನಿಗೆ ಯುದ್ಧ ಮಾಡ್ಕೊತ ಹೋಗಿ ಇಂದ್ರನನ್ನ ಗೆದ್ದಕ್ಕೆ ಇಂದ್ರಜಿತ್ ಅಂತ ಅವನಿಗೆ ಹೆಸರು ಬಂತು ಅಂತ. ಹೀಗಾಗಿ ಆ ಇಂದ್ರಜಿತ್ತನನ್ನ ಯಾವ ಅವನಿಗೆ ಅಪಮಾನ ಮಾಡಿದ್ದ ಇಂದ್ರಗ ಅವನನ್ನ ರಾಮದೇವರು ಲಕ್ಷ್ಮಣ ಕಡೆಯಿಂದ ಕೊಲ್ಸಿದ್ರು. ಹೀಗಾಗಿ ಇಂದ್ರನ ಮ್ಯಾಲೆ ಸ್ವಲ್ಪ ವಿಶೇಷ ಉತ್ತಾರ ಇತ್ತು, ಅದಕ್ಕೆ ಅವನ ಹೆಸರು ತಗೊಂಡಾಗ ಒಂದು. ಇನ್ ವಸುಪಾಲ ಕುಬೇರ ನಿನ್ನೆ ಆಚಾರವನ್ನು ಕಥೆ ಹೇಳಿದ್ರು. ಕುಬೇರನ ಕಥಾಪಟ್ಟಣ ಇರ್ತಾರ, ಅಲ್ಲಿ ಅವ ರಾವಣನ ಸರಿಸಿ ಕಾಣ ಬಂದು ಕೊಡ್ತಿರ್ತಾನೆ, ಅವನ ಪುಷ್ಪ ಪರಿಮಾಣವನ್ನು ಕಾಣ ತಗೊಂಡಿರ್ತಾನೆ. ಆ ಪುಷ್ಪಕ ವಿಮಾನವನ್ನು ಕುಬೇರನಿಗೆ ವಾಪಸ್ ಕೊಟ್ಟಂತವರು ರಾಮದೇವರು. ಹಿಂಗಾಗಿ ಆ ಕುಬೇರನ ಮೇಲೂ ಕೂಡ ಅವರ ವಿಶೇಷ ಉಪಕಾರ ಇತ್ತು, ಅದಕ್ಕೆ ಹೆಸರು ತಗೊಂಡಾರೆ ಅಂತ. ಇನ್ನ ಈ ಇಂದ್ರಜಿತ್ತನನ್ನ ಶೇಷದೇವರಿಂದ ಕೊಲಿಸಿದ್ರು, ಅರ್ಥಾತ್ ಲಕ್ಷ್ಮಣ ದೇವರಿಂದ ಕೊಲಿಸಿದ್ರು, ರಾಮದೇವರು ತಾವು ಕೊಲ್ಲಿಲ್ಲ. ಯಾಕೆ ಅಂತ ಅದಕ್ಕೊಂದು ಸುಂದರ ಪ್ರಣಯವನ್ನ ಸಿದ್ಧಮನೆಯಿಂದ ತಿಳಿಸ್ತಾರೆ. ಲಕ್ಷ್ಮಣ ಎಂಬ ಶೇಷ ರೂಪಿ ಇಂದ್ರದೇವರು ಮೋಕ್ಷಕ್ಕೆ ಹೋಗ್ಬೇಕಾದಾಗ ಶೇಷಮಾರ್ಗದಿಂದ ಹೋಗ್ತಾರ ಇಂದ್ರದೇವರು ಅಂತಂದ್ರ ಅದಕ್ಕ ಇಂದ್ರದೇವರಿಗೆ ಸಹಾಯವನ್ನ ಶೇಷದೇವರ ಕಡೆಯಿಂದ ಮಾಡಿಸಿ ಅವರ ಉಪಕಾರವನ್ನು ನೀವು ಕಡಿದಂತ ಮೋಕ್ಷಕ್ಕೆ ಹೋಗೋದನ್ನ ಸ್ಮರಣ ಮಾಡುವಂತ ಇಂದ್ರನಿಗೆ ಒಂದು ಸಂದೇಶವನ್ನು ಕಳಿಸ್ಲಿಕ್ಕೆ ರಾಮ ತಾನು ಕೊಂದಾದ್ರೆ ಲಕ್ಷ್ಮಣನ ಕಡೆಯಿಂದ ಆ ಇಂದ್ರಜಿತ್ತನನ್ನ ಕಲಿಸಿದ ಅಂತ ಆ ಸಂದರ್ಭದಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಹೀಗೆ ಮುಂದ ಅಂತಹ ಇಂದ್ರ ಕುಬೇರ ಇವರ ಕಿರೀಟ ಮುಂದ ಅಸ್ಪಷ್ಟವಾದಂತಹ ಪಾದಾಂಬುಜ ಅಂತಂದು ಅಲ್ಲ ಇವರು ಇಷ್ಟೇ ಏನು ಅಂದ್ರೆ ಏನು ನಾನು ಅಂಬುಜ ಇದರಲ್ಲೆಲ್ಲ ಒಂದು ಅಂಬುಜ ಲಕ್ಷ್ಮೀದೇವಿ ಸಮುದ್ರದಿಂದ ಹುಟ್ಟಿರೋದು. ಅಂಬುಜ ಅಂತ ಅನ್ನೋದಕ್ಕೆ ಬ್ರಹ್ಮದೇವರು ಅಂತ ಅರ್ಥ. ಅಂಬುಜಾಚ ಅಂಬುಜಷ್ಟ ಅಂಬುಜವು ಅಂತ ಅರ್ಥ. ಲಕ್ಷ್ಮೀದೇವಿ ಬ್ರಹ್ಮದೇವರು ಇವರು ಕೂಡ ಅಲ್ಲಿ ಇದ್ದೇ ಇದ್ದಾರೆ. ಅವರನ್ನು ಪಾದಾಂಬುಜ ಅಂತ ಅನ್ನೋದು ಬರೀ ಪಾದಕಮಲ ಅಂತ ಇಷ್ಟೇ ಅರ್ಥ ಮಾಡ್ಬೇಡ್ರಿ. ಪಾದದಲ್ಲಿ ಲಕ್ಷ್ಮೀ ಬ್ರಹ್ಮಾದಿಗಳು ಇದ್ದಾರೆ ಅಂತ ಅರ್ಥ ಮಾಡ್ರಿ ಅಂತ ಅಲ್ಲಿ ತಿಳಿಸ್ತಾರೆ. ಇಲ್ಲಿ ವಿಶೇಷವನ್ನು ತಿಳಿಸಬೇಕಾದಾಗ ಕುಮಾರಸ್ತ್ರೀ ಏಕಶೇಷಂ ಅಂತ ಪಾಣಿನಿಯ ಒಂದು ಪ್ರಯೋಗ. ಒಂದೇ ಶಬ್ದ ಅದು ಒಂದು ಸ್ತ್ರೀಯನ್ನ ಪುರುಷನನ್ನು ಹೇಳ್ತಿತ್ತು ಅಂತಂದ್ರೆ ಅದನ್ನು ಕೂಡಿಸ್ಬಿಟ್ವಿ ಅಂತಂದ್ರೆ ಒಂದೇ ಆಗಿಬಿಡ್ತದ ಅಂತ. ಅಂಬುಜ ಲಕ್ಷ್ಮಿ ಅಂಬುಜ ಬ್ರಹ್ಮದೇವರು ಇಬ್ಬರನ್ನು ಕೂಡಿಸಿ ಒಂದೇ ಅಂಬುಜ ಶಬ್ದ ಇಟ್ಟ, ಎರಡು ಅಂಬುಜ ಶಬ್ದ ಇಟ್ಟಿಲ್ಲ.
ಅದೊಂದು ನಿಯಮ. ಎರಡು ಪುರುಷ ಸ್ತ್ರೀಯರನ್ನು ಒಂದೇ ಶಬ್ದ ಹೇಳ್ತಿತ್ತು ಅಂದ್ರೆ ಒಂದೇ ಶಬ್ದ ಇಡಬೇಕು ಅಂತ. ಅದು ಪಾಣಿನಿ ಪಾಣಿನ ಚಂದ್ರಾಗ ಅಸ್ಮಾಕೃತ ಅಂತ ಪಾಣಿನಿ ನಮ್ಮ ಕೈ ಹಿಡಿದಿದ್ದೆ ಅಂತ. ಹಿಂಗ ವಿಶೇಷ ಅರ್ಥಗಳನ್ನೆಲ್ಲ ತಿಳಿಸ್ತಾ ತಿಳಿಸ್ತಾ ಪಾದಾಂಬುಜ ಅಂತಂದ್ರು ಲಕ್ಷ್ಮೀ ಬ್ರಹ್ಮ ಇವರೆಲ್ಲ ದೇವರ ಪಾದಗಳಲ್ಲಿದ್ದಾರೆ ಒಪ್ಕೋತೀವಿ. ಇಂದ್ರ ಕುಬೇರ ಅಷ್ಟು ಪಾದಕ್ಕೆ ಹತ್ರ ಹೆಂಗ್ ಹೋಗ್ತಾರ, ಸುಮ್ಮನೆ ದೂರದಲ್ಲಿ ನಮಸ್ಕಾರ ಮಾಡ್ಬೇಕು ಅವರೆಲ್ಲ ಬಹಳ ಸಣ್ಣ ದೇವತೆಗಳು. ಪಾದದ ಹತ್ರದೊಳಗೆ ಹೋಗ್ಯಾರ ಅಂತ ಹೆಂಗ್ ಹೇಳ, ಪಾದದ ಹತ್ರ ಹೋಗ್ಯಾರ ಅಂತ ಹೇಳ್ಬಿಟ್ಟು ಪಾದ ಮುಟ್ಟು ನಮಸ್ಕಾರ ಮಾಡ್ಯಾರ ಅಂತ ಹೆಂಗ್ ಹೇಳ್ತೀರಿ ಅಂತಂದ್ರೆ, ಪಾದ ಮುಟ್ಟ್ಯಾರ ನಾ ಹೇಳೇ ಇಲ್ಲ ಅಂತ ಅನ್ಸುತ್ತಂದ್ರು. ಪಾದಾಂಬುಜಂ ಆ ಅಂತಂದ್ರೆ ಸಮೀಪ ಅಂತ, ಆ ಸೀಮಾಯಾಮ್ ಅಂತ ಅಂದ್ರೆ ಆ ಅಂದ್ರೆ ಸಮೀಪಕ್ ಬಂದ್ರು ಅಂತ ಅಷ್ಟೇ ಅರ್ಥ. ಪಾದಾಂಬುಜಂಗಳ ಏನು ಆ ಅಲ್ಲ, ಸಮೀಪಕ್ ಬಂದ್ರು ಅಂತ ಅರ್ಥ ಅಷ್ಟೇ, ಮುಟ್ಟಿದ್ರು ಅಂತ ಅರ್ಥ ಮಾಡಿ ಬರುವುದಿಲ್ಲ. ಈಗ ಆ ಅಂತಂದ್ರೆ ಸಮೀಪ ಅಂತ ಎಲ್ಲ ನೋಡಿದ್ರೆ ನಮ್ಗೆ ಲೋಕ ರೂಢಿ ಒಳಗೂ ಅನಿಸ್ತದೆ. ಮಡಿಲೇ ಇರ್ತೀವಿ, ಒಮ್ಮೆ ಮಕ್ಕಳೇನೋ ಜೋರಾಗಿ ಮುಟ್ಟಿ ಬರ್ತಾವ ಆ ಅಂತಿ. ಆ ಅಂದ್ರೆ ಅಲ್ಲೇ ಇರಪ್ಪ, ನೀನು ಸೀಮಾ ಒಳಗಿರು, ಬಹಳ ಸಮೀಪ ಬರಬೇಡ, ಇಲ್ಲಿರು ಅಂತ. ಆ ಅಂತಂದ್ರೆ ಲೋಕ ರೂಢಿ ಒಳಗೂ ಸಮೀಪ ಅಂತ ಅರ್ಥದ ಅಂತ ಅನಿಸ್ತದೆ. ಅನಿಸದಂತಿದ್ದರು ವಿಶ್ವಕೋಶವನ್ನು ತಗೊಂಡಿರುವುದು ಇದೆ ನಾವು ತಿಳಿದುಕೊಳ್ಬೇಕು. ಎಲ್ಲಾ ರಾತ್ರಿ ಪಾ ಬ್ರಹ್ಮ ಬಂದ, ಲಕ್ಷ್ಮಿ ಬಂದು, ಇಂದ್ರ ಬಂದ, ಕುಬೇರ ಬಂದ, ನಮ್ಮ ಋತುದೇವನ ಯಾಕೆ ಬಿಡಬೇಕು? ಅವರು ಇಷ್ಟು ರಾಮ ರಾಮೇತಿ ರಾಮೇತಿ ಅಂತ ಸದಾ ರಾಮದೇವ್ ಧ್ಯಾನ ಮಾಡ್ಕೊಳ್ತಾ ಅವ್ರು ಕೂತಾರ, ಅವ್ರನ್ನ ಬಿಟ್ಟು ಯಾಕೆ ಶ್ಲೋಕ ಮಾಡ್ಬೇಕು? ಏನಿಲ್ಲ ಅಂತ ಸದಸ್ಯ ಅವ್ರನ್ನ ಹಿಡಿದೇ ಶ್ಲೋಕ ಮಾಡ್ತಾರೆ. ನಾಕಪಾಲ ಅಂದ್ರೆ ಋತುದೇವ್ ಇಂದ್ರ ಅಂತ ಒಂದು ಅರ್ಥ ಆಗಿತ್ತು, ನಾಕಪಾಲ ಅಂದ್ರೆ ಋತುದೇವರು ಅಂತ ಅರ್ಥ. ಕಪಾಲ ಕಪಾಲಿ ಅಂತಂತ ಹೇಳಲ್ಲ ಋತುದೇವ್, ಕಪಾಲವನ್ನು ಧರಿಸಿದವರು, ರುಂಡವನ್ನು ಧರಿಸಿದವರು ಅಂತ. ಕಪಾಲ ಅಕಪಾಲ ನ ಅಕಪಾಲ ಅಂದ್ರೆ ಕಪಾಲ ಅಂತ ಅರ್ಥ. ಅಂದ್ರೆ ಇಲ್ಲ ಅಂತಲ್ಲ ಅಂದ್ರೆ ಏನಂತ ಹೇಳಿ, ಅದ ಇಲ್ಲ ಅಂತಲ್ಲ ಅಂದ್ರೆ ಅದ ಅಂತ. ಕಪಾಲ ಅಕಪಾಲ ಅಂತಂದ್ರೆ ಕಪಾಲ ಇಲ್ಲ, ನ ಅಕಪಾಲ ಅಂತಂದ್ರೆ ಕಪಾಲ ಇಲ್ಲ ಅಂತಿಲ್ಲ ಅಂದ್ರೆ ಕಪಾಲದ ಅಂತ ಅರ್ಥ. ಅಂದ್ರೆ ಕಪಾಲ ಅಂದ್ರೆ ಕಪಾಲದಲ್ಲಿದ್ದವರು ಋತುದೇವರು ಅಂತ ನಾಕಪಾಲ ಅನ್ನುವ ಶಬ್ದದ ಅರ್ಥವನ್ನ ತಿಳಿಸಿ ಅಂಧ ರೂಪತಿಯನ್ನು ನಾನು ಶರಣ ಹೊಂದುತ್ತೇನೆ ಅಂತ ಸದ್ಧರ್ಮದಿತ್ತರು ವಿಚಿತ್ರವಾದ ಅರ್ಥಗಳನ್ನು ನಮಗೆ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಕೆಲವನ್ನಷ್ಟೇ ನಾನು ಹೇಳಿಕಾಗಿ ಇನ್ನು ಬಹಳ ಅರ್ಥಗಳು ಇಲ್ಲಿ ಟಿಪ್ಪಣಿಯನ್ನು ಕೊಟ್ಟಿದ್ದಾರೆ. ಒಂದೆರಡು ಶ್ಲೋಕ ನಾನು ಹೇಳಿದಷ್ಟೇ. ಇಂದ ಸದ್ಧರ್ಮದ ಕಲ್ಪನಾ ಬಹಳ ಸುಂದರವಾಗಿರ್ತಾವ. ಅವರು ಈ ಕೃಷ್ಣರಾಜ ಒಡೆಯರು ಅವರಿಗೆ ಕೇಳಿದ ಮೂವತ್ತು ದಿವಸಗಳಂತೆ ಪೂಜೆ ಆಗಿತ್ತು ಸದ್ಧರ್ಮದಿತ್ತರಿಂದ. ಮೈಸೂರಿನ ಕೃಷ್ಣರಾಜ ಒಡೆಯರಿದ್ರು, ಅವರು ಬಹಳ ದೊಡ್ಡ ಶಿಷ್ಯರು ಸದ್ಧರ್ಮದ ದಿವಾನ್ ಗುರುನೇನ ಅವರು ಬಹಳ ಶಿಷ್ಯರು. ಹೀಗಾಗಿ ಆ ಅಲ್ಲಿ ಮೈಸೂರಿನ ಮನೆ ಒಂದು ಮೂವತ್ತು ದಿವಸ ಪೂಜೆ ಆಗಿತ್ತು. ಅದಕ್ಕೆ ಕೊನೆಗೆ ಸೋಗಬೇಕಾದಾಗ ಸದ್ಧರ್ಮಿ ಕೇಳಿದಂತ ಇವರು ಕೃಷ್ಣರಾಜ ಒಡೆಯ, ನಿಮ್ಮ ಮೂಲಗಳಂಗ ಯಾಕೋ ಬಹಳ ಸೊಲಗಿದಂತ ಕಾಣಿಸ್ತಾರಲ್ರಿ ಅಂತ ಅವರಂದ. ಅದಕ್ಕೆ ಅಲ್ಲಿಂದಲೇ ಶ್ಲೋಕ ಮಾಡಿ ಸದ್ಧರ್ಮ ಉದ್ರ ಕೊಟ್ಟರು ಅಂತ ಕೇಳಿದ್ರು. ಏಕೇ ಪ್ರಾಚೀನ ಪ್ರವಾಸ ಮನ್ಯಂತೆ ನೇಚರಾಸ್ತಂ ದಶವದನ ಹೃತ ಜಾನಕೀತಿ ಪ್ರವಾದ ಮನ್ಯೇಹಂ ಕೃಷ್ಣರಾಜ ಪ್ರಭುವರಗತ ಸತ್ಕಾರ ವಿನಿಯಂ ಸಪರ್ಯಾಂ ಪ್ರಾಪ್ತೋ ಸಾವಸ್ಯ ದೇಯಂ ಕಿಮಿತಿ ಫಲಮಲಂ ಚಿಂತಯಾ ಕಾಶ್ಯಮಾಪ್ತಃ. ಅಂದ್ರೆ ಸ್ವರ್ಗೇಯ ರಾಮದೇವರು ಅಂತಂದ್ರೆ ಕೆಲವರಂತಾರೆ ನೋಡಿ, ಚತುರ್ಯುಗ ಮೂರ್ತಿ, ನಾಲ್ಕು ಯುಗದಿಂದ ಬಂದಂತಹ ಮೂರ್ತಿ, ಏನೊಂದು 400 ವರ್ಷದಿಂದ ಯಾರೋ ರಂಗೋಲಿ ಮಾಡಿದಲ್ಲ ಏನಲ್ಲ, ಅಷ್ಟು ಪ್ರಾಚೀನ ಮೂರ್ತಿ ಅಂತ ಸ್ವರ್ಗೇಯ ಅಂತ ಒಂದು ಸ್ವಲ್ಪ ಸ್ವರ್ಗೇಯ ಸೌಖ್ಯ ಆಗಿರ್ತ ನೋಡ್ರಿ ಮೂರ್ತಿ ಅಂತ. ಅದಕ್ಕೆ ಇನ್ನ ಕೆಲವರು ಅಂತಿದ್ರೆ ಮಹಾಸ್ನೆ ಬಹಳ ಅಡ್ಡಾಡ್ಯಾರ, ಅಡ್ಡಾಡ್ ಹೈರಾಣ ಆಗಿ ಸ್ವರ್ಗೇಯ. ಈ ಶುಗರ್ ಬಂದು ವಾಕಿಂಗ್ ಮಾಡ್ತಿರ್ತಾರ ನೋಡಿ, ಶುಗರ್ ಅಂತ ಹೇಳಿದ್ರೆ ವಾಕಿಂಗ್ ಮಾಡಿ ಆಮೇಲೆ ಒಂದು 10 ಕಿಲೋಮೀಟರ್ ರಸ್ತಾರೆ. ಹಂಗೆ ಒಂದು ಸ್ವಲ್ಪ ಬಹಳ ಅಡ್ಡಾಡ್ ಕಾಣಿಸ್ತದೆ, ಅದಕ್ಕೆ ಸ್ವರ್ಗಾರ ಅಂತ ಕೆಲವರಂದ್ರು. ಇನ್ ಕೆಲವರಂದ್ರು ದಶರಥನ ಈ ರಾವಣ ನನ್ನ ಹೆಂಡತಿನ ಕರ್ಕೊಂಡು ಹೋದಪ್ಪ ಅಂತ ಚಿಂತೆಯೊಳಗೆ ಸ್ವರ್ಗಾರ ಅಂತ ಕೆಲವರಂದ್ರು. ಯಾವಾಗ ಸದಾರ್ಥ ಹೇಳ್ತಾರ, ಒಂದು ತಿಂಗಳ ಈ ಕೃಷ್ಣರಾಜ ಮನೆಯೊಳಗೆ ಇದ್ದೀನಿ, ಕೃಷ್ಣರಾಜ ಒಡೆಯ ಮನೆಯೊಳಗ ಒಂದು ತಿಂಗಳ ಇಷ್ಟೆಲ್ಲ ಇವನ ಪೂಜಾಕ ವಜ್ರ ವೈಢೂರ್ಯ ಬಂಗಾರ ಬೆಳ್ಳಿ ಎಲ್ಲಾ ದಾನ ಮಾಡ್ಯಾನ, ಇನ್ನು ಹೋಗ್ಬೇಕಾದ ಇವನ್ ಏನ್ ಬರತ್ತ ಹೇರಿ ಕೊಟ್ಟು ಹೋಗ್ಲಿ ಅಂತ ಸ್ವರ್ಗಾರ ನೋಡ್ಕೊಂಡು ಸಲುವಾಗಿ ಅಂತ ಆ ಕೃಷ್ಣರಾಜನಿಗೆ ಸದಾರ್ಥ ಉತ್ತರವನ್ನು ಕೊಟ್ಟಿದ್ದೀನಿ. ನಿಜವಾಗಿ ಇದ್ದ ಪ್ರಮೇಯನೂ ಇದೆ. ಪರಮಾತ್ಮ ಮುದರಾಮನಿಗರು ನಾಲ್ಕು ಯುಗಗಳಿಂದ ಎಲ್ಲಿ ಹೋದಂತೆಲ್ಲ ಸ್ವಾಮಿಗಳು ಎಲ್ಲಿ ವೈತಾರಲ್ಲೇ ಕೋಟಿ ಕೋಟಿ ಜನ ಭಕ್ತರು ಅವರನ್ನ ಆರಾಧಿಸಿ ಬರ್ತಾರೆ, ಇಷ್ಟೆಲ್ಲಾ ಜನರಿಗೆ ಏನ್ ಕೊಟ್ಟಿ ಅಂತ ಅನ್ನೋದೊಂದು ಚಿಂತೆ. ಅದು ಚಿಂತ ದೋಷ ಅಲ್ಲ, ಕಾರಣ ಏನು ಗುಣವನ್ನ ಹೇಳುವಂತ ಚಿಂತೆ. ಅದೊಂದು ರಾಮದೇವರ ಬಿಟ್ಟರೆ ಇನ್ ಯಾವ ಕಾರಣ ಇಲ್ಲ ಅವಸರಲಿಕ್ಕೆ ಅಂತ ಸಕಲರು ತಿಳಿಸಿಕೊಡ್ತಾರೆ ಅಂತ ಕೇಳ್ತೇವೆ. ಅಂತಹ ಆ ರಾಮನ ಯಶಸ್ಸನ್ನ ಕೇಳಿ ಕೊನೆಯಲ್ಲಿ ಸಯೈ ಸ್ಪೃಷ್ಟೋ ವಿದೃಷ್ಟೋ ವಾ ಸಂವಿತ್ತೋನು ಗತೋಪಿ ವಾ ಕೋಸಲಾಸ್ತೇ ಯಯುಸ್ಥಾನಂ ಎಂದು
ರಾಮದೇವರು ತಮ್ಮ ಆ ವಿಮಾನದೊಳಗ ಯಾರ್ಯಾರು ಬರ್ತೇನೆ ನನ್ನ ಜೊತೆ ಬರ್ರಿ ಅಂತ ಕರೆದ್ರ, ಯಾರವನ್ನ ನೋಡಿದ್ರು, ಯಾರವನ್ನ ಮುಟ್ಟಿದ್ರು, ಯಾರವನ್ನ ತಿಳ್ಕೊಂಡಿದ್ರು, ಎಲ್ಲರೂ ಆ ವಿಮಾನವನ್ನ ಹತ್ತಿರಂತ ಎಲ್ಲರೂ ಆ ಯೋಗಿ ಗಮ್ಯವಾದ ವೈಕುಂಠಕ್ಕೆ ಹೋದ್ರು. ಅಲ್ಲಿ ಹೇಳ್ತಾರೆ, ಖಗಾ ಮೃಗಾಸ್ತನಾಲಯ ಪಿಪೀಲಿಕಾಶ್ಚ ಗರ್ಧಭಾಮ ಯದಾ ಸುರುತ್ತಮಾಯೋ ಅಂದ್ರು ವಾನರಸ್ತು ಕಿಂಪುನಃ. ಯಾವುದೋ ಒಂದು ಗಿರ್ಮಿ ಹತ್ತಂತ, ಒಂದು ಕತ್ತಿ ಹತ್ತಂತ, ಹಕ್ಕಿ ಪಕ್ಕಿ ಹಸು ಹಾವು ಗೋವು ಗಜ ವಾಶಿ ಕಪಿಯು ಗೋಪಿ ಅಂತ ಪಂಡಿನ ದಶ ಹೇಳ್ತಾರೆ. ಹಂಗ ಒಂದೊಂದು ಹಕ್ಕಿ, ಒಂದು ಕತ್ತಿ, ಒಂದು ಗಿರಿವಿ, ಒಂದು ಮೃಗ, ಒಂದು ಹುಲ್ಲು, ಇವೆಲ್ಲ ರಮಣ ಆ ಯಾಂಡ್ರೊಳಗೆ ಹತ್ಕೊಟ್ಟಂತ. ಇದೆಂತ ಸಿಗ್ತದೆ ಮತ್ತೊಮ್ಮೆ ಸಿಕ್ತು ಡೈರೆಕ್ಟ್ ವೈಕುಂಠಕ್ಕೆ ಹೋಗುದು, ಒಮ್ಮೆ ಹಂಗೆ ಸಿಕ್ತದ ನಡ್ರಿ ಅಂತ. ಬಹುಶಃ ನಾವು ಎಲ್ಲ ಇದ್ದವರು ನಮ್ಮ ಧಾರಾವಾಹಿ ಹತ್ಕೊಟ್ಟಿದ್ವಿ ಅಂತ ಇಲ್ಲೇ ಗೊತ್ತಿಲ್ಲ ಅಂತ ಅನಿಸ್ತು. ಹಿಂಗಾಗಿ ಓದೋರು ಮಾತ್ರ ಹೋದ್ರು. ಅಂತಹ ದೊಡ್ಡ ಗಣನೆಯನ್ನ ರಾಮಾಜಿ ಮಾಡಿ ಎಲ್ಲರನ್ನು ಕರೆದುಕೊಂಡು ಹೋದ ಅಂತ ಹೇಳಿ, ಇದನ್ನ ಕೇಳುವಂಥವರಿಗೆ ಏನು ಫಲ ಅಂತ ಅನ್ನೋದನ್ನ ಹೇಳಿದ್ದಾರೆ. ಪುರುಷೋ ರಮಚರಿತಂ ಶ್ರವಣೈ ಉಪಧಾವಯನ್ ಆಂಧ್ರ ಶಮಸ ಪರೋರಾಜನ್ ಕರ್ಮ ಬಂಧೇ ವಿಮುಚ್ಯತೆ. ಈ ರಾಮಚರಿತನನ್ನು ಈ ರಾಮಚರಿತವನ್ನ ತಮ್ಮ ಕಿವಿಗಳಿಂದ ಯಾರು ಕೇಳುತ್ತಾರೆ ಅವರು ಆಂಧ್ರ ಶಮಸೆ ಪರರಾಗಿ ಕರ್ಮ ಬಂಧಗಳಿಂದ ಮೋಕ್ಷವನ್ನ ಹೊಂದುತ್ತಾರೆ. ಆಂಧ್ರ ಶಮಸೆ ಪರ ಅಂತಂದ್ರೆ ಏನರ್ಥ ಅಂತ ನೋಡಕ್ಕ ಅಲ್ಲಿ ತಿಳಿಸ್ತಾರೆ. ಆಂಧ್ರ ಶಮಸೆ, ಆಂಧ್ರ ಶಮಸೆ ಅಂದ್ರೆ ಅಹಿಂಸಾ ಅಂತ. ಹೀಗಾಗಿ ಮನಸ್ಸಿನಿಂದಲೂ ಮಾತಿನಿಂದಲೂ ಕೃತಿಯಿಂದಲೂ ಯಾರಿಗೂ ಚೂರು ಹಿಂಸೆ ಆಗಾರ್ದನ್ನು ನೋಡ್ಕೊಂಡ್ರ ಈ ರಾಮನ ಕಥೆಯ ಫಲ. ನಾವು ರಾಮನ ಕಥೆಯನ್ನು ಕೇಳಿ ಆ ರಾಮನ ಗುಣಗಳನ್ನೆಲ್ಲ ಕೇಳಿ ಅದರೊಳಗ ಇದೇ ಬರ್ತದೆ. ಮುಖ್ಯವಾಗಿ ರಾಮ ತನ್ನ ಹತ್ತಿರ ಇದ್ದವರಲ್ಲಿ ದೂರಿದ್ದವರಲ್ಲಿ ಚೂರು ಮನಸ್ಸಿನಿಂದ ಅವ್ರಿಗೆ ನೋವು ಆಗಾರ್ದನ್ನು ನೋಡ್ಕೊಂಡಿದ್ದೆ ಇದು ನೀರ ಮಾಡಿದ್ರು ಕೇಳಿದ್ವಿ. ಹೀಗಾಗಿ ಮನಸ್ಸಿನಿಂದ, ನಮ್ಮ ಮಾತಿನಿಂದ, ನಮ್ಮ ಕೃತಿಯಿಂದ ಒಂದು ಚೂರು ಒಬ್ಬನಿಗೂ ಯಾರಿಗೂ ನೋವು ಆಗದಂತೆ ಯಾರು ನೋಡ್ಕೊಳ್ತಾರೆ ಈ ರಾಮಾಯಣವನ್ನು ಕೇಳಿ ಅವರು ಮೋಕ್ಷವನ್ನು ಹೊಂದಿದ್ದಾರೆ ಕರ್ಮವನ್ನು ವಿಮೋಚನೆ ಅಂತ ಸದ್ಗಣರು. ಅದಕ್ಕೆ ಅಂಧಶಂಸ ಪದಕ್ಕೆ ಅರ್ಥ ಮಾಡಿ ಇನ್ನೊಂದು ಅರ್ಥವನ್ನು ಮಾಡ್ತಾರೆ. ನೃಶಂಸ ಅಂದ್ರೆ ನರರನ್ನ ಪ್ರಶಂಸನೆ ಮಾಡೋದು, ಮನುಷ್ಯರನ್ನ ಹೊಗಳೋದು. ಅನೃಶಂಸ ಅಂದ್ರೆ ರಾಮನ ಕಥೆ ಕೇಳಿದ ಮೇಲೆ ಕೇವಲ ರಾಮನನ್ನೇ ಹೊಗಳಬೇಕು, ಮನುಷ್ಯರನ್ನ ಹೊಗಳೋದನ್ನು ಬಿಟ್ಬಿಡ್ಬೇಕು, ಅವಾಗ ನೀವು ಮೋಕ್ಷವನ್ನು ಹೊಂದ್ತೀರಿ ಅಂತ ಒಂದು ಅರ್ಥವನ್ನ ಸದ್ಗಣರು ಮಾಡ್ತಾರೆ. ಅಂದ್ರೆ ಅಷ್ಟು ರಾಮನ ಕಥೆ ಮೇಲೆ ಎಷ್ಟು ಇಂಪ್ರೆಸ್ ಆಗ್ಬೇಕಂತಂದ್ರೆ ಬಾಯಿಯೊಳಗೆ ಒಂದು ಜನ ಬಗ್ಗೆ ಸ್ತೋತ್ರ ಬರ್ಲಿಲ್ಲ ಅಂತಂದ್ರೆ ಅದು ರಾಮನ ಬಗ್ಗೆನೇ ಇರ್ಬೇಕು. ಅಷ್ಟು ನಾವು ರಾಮನೊಳಗೆ ರಥ ಆಗ್ಲಿ ಅಂತಂದ್ರೆ ಮೋಕ್ಷ ಸಿಗ್ಲಿಕ್ಕೆ ಸಾಧ್ಯ. ಸುಂದರವಾಗಿ ರಾಮಾಯಣವನ್ನ ಯಾರಿಂದಲೂ ಕೇಳಲಿಕ್ಕೆ ನಾವು ಸಾಧ್ಯ ಇಲ್ಲ. ಇದು ನಮ್ಮೊಬ್ಬನ ಅನುಭವ ಅಲ್ಲ,
ನೀನು ಎಷ್ಟು ಜನ ಕೊಡ್ತೀವಿ ಅವನ್ನೆಲ್ಲರ ಅನುಭವವೂ ಕೂಡ ಹೌದು. ಅಂತಹ ಆಚಾರ್ಯರ ಮುಖದಿಂದ ಏನು ನಾವು ಇವತ್ತು 8-9 ದಿವಸ ರಾಮಾಯಣವನ್ನು ಕೇಳಿರುತ್ತೀವಿ, ಇದು ನಿಜವಾಗಿಯೂ ನಮ್ಮ ಉದ್ಧಾರಕ್ಕೆ ಕಾರಣವಾಗುವಂಥದ್ದು. ಅದು ಸತ್ಯ ಪ್ರಮೋದ ತೀರ್ಥರು ಸ್ಥಾಪನೆ ಮಾಡಿದಂತಹ ರಾಮಚಂದ್ರನ ಸನ್ನಿಧಿಯೊಳಗೆ ಇದನ್ನು ನಾವು ಕೇಳಿರುತ್ತೀವಿ, ಬಹಳ ದೊಡ್ಡದು. ಹೀಗಾಗಿ ಆ ರಾಮದೇವರ ಸನ್ನಿಧಿಗೆ ನಾವು ಸದಾ ಬರಬೇಕು, ನಿತ್ಯದಲ್ಲಿ ಬರಬೇಕು, ನಿತ್ಯದಲ್ಲಿ ಆಚಾರ್ಯ ಮುಖದಿಂದ ರಾಮನ ಸ್ತೋತ್ರವನ್ನು ವಾಣಿಯನ್ನು ನಾವು ಕೇಳಬೇಕು, ಅದನ್ನು ನಾವು ಪ್ರತಿಜ್ಞೆಯನ್ನು ಕೂಡ ಮಾಡಬೇಕು. ಅದನ್ನೇ ಭಾಗವತ ನಮಗೆ ತಿಳಿಸಿಕೊಡ್ತು. ಸತ್ಯಧರ್ಮ ತೀರ್ಥರಿಗೂ ಅದರಿಂದಲೇ ಸಂತೋಷ. ಇದನ್ನು ನಾವು ತಿಳಿದು ಆಚಾರ್ಯರ ಮುಖದಿಂದ ನಿತ್ಯದಲ್ಲಿ ನಾವು ಪರಮಾತ್ಮನ ಬಗ್ಗೆ ತಿಳಿದುಕೊಳ್ಳುತ್ತೇವೆ ಅಂತ ಶ್ರೇಷ್ಠವಾದಂತಹ ಪ್ರತಿಜ್ಞೆಯನ್ನು, ಮನಸ್ಸಿನಲ್ಲಿ ಸಂಕಲ್ಪವನ್ನು ಗುರುಗಳ ಅಂತರ್ಯಾಮಿಯಾಗಿ ನಾವೆಲ್ಲರೂ ಮಾಡಿದ್ವಿ ಅಂತಂದ್ರೆ ಇಷ್ಟೆಂಟು 9 ದಿವಸ ರಾಮಾಯಣ ಕೇಳಿರ್ತೀವಿ, ಇದು ಸಾರ್ಥಕ ಆಗಲಿ ಸಾಧ್ಯ. ಹೀಗಾಗಿ ಇವತ್ತು ಕೂಡ ಅದೇ ಆ ವಿಚಿತ್ರ ನೂತನ ರಾಮಾಯಣ ಆಚಾರ್ಯರ ಮುಖದಿಂದ ಏನಿಗೆ ಬರಲಿದೆ ಅದಕ್ಕೆ ನಾವೆಲ್ಲರೂ ಸಿದ್ಧರಾಗೋಣ ಅಂತಕ್ಕಂಥ ನನ್ನ ನಾಲ್ಕು ಮಾತುಗಳಿಗೆ ಮಾಡಿ ಕೇವಲ ಸಿದ್ಧರ್ಮರ ಅನುಗ್ರಹದಿಂದ, ಸ್ವಾಮಿಗಳ ಅನುಗ್ರಹದಿಂದ, ನನ್ನ ಗುರುಗಳಾದಂತಹ ಪೂಜ್ಯ ಆಚಾರ್ಯರ ಅನುಗ್ರಹದಿಂದ ಮಾತ್ರ ನಾಲ್ಕು ಮಾತುಗಳನ್ನು ಮಾಡಿ ಏನಾದರೂ ದೋಷ ಕಂಡು ಬಂದಿದ್ದು ಅಂತಂದ್ರೆ ನಾನು ಗುಣಗಳೇನೇ ಇದ್ದು ಅಂತಂದ್ರು ಈ ಮೇಲಿನವರೆಗೂ ಅಂತ ತಿಳಿಸ್ತಾ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತೇನೆ. ಶ್ರೀಕೃಷ್ಣ
ಭಗವಂತ ಇನ್ನಿಷ್ಟು ಹೆಚ್ಚಿನ ಆಯುರ್ವೇದ ಭಾಗ್ಯವನ್ನು ಕೊಟ್ಟು ವಿಶೇಷವಾದಂಥ ಶಾಸ್ತ್ರ ಸೇವೆಯನ್ನು ಮಾಡುವ ಒಂದು ಅನುಗ್ರಹ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಅದರಂತೆ ಸಂವಿಧಾನ ಇವತ್ತು ನಮ್ಮ ಒಂದು ನಾಮದೇವರ ವಿಶೇಷ ಸೇವೆಯನ್ನು ಮಾಡಲು ನಮ್ಮ ನಗರದ ತನಗಿರಿ ನಮ್ಮ ಕರ್ನಾಟಕ ತುಂಬೆ ಬಹಳ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹ ವಿಶೇಷವಾಗಿ ತಿರುಪತಿ ದಾಸ ಸಾಹಿತ್ಯ ಪದಕ್ಕಿನ ವಿಶೇಷವಾದಂತಹ ಕಾರ್ಯಕ್ರಮಗಳಲ್ಲಿ ವೆಂಕಟೇಶ್ವರ ಸೇವೆಯನ್ನು ನಿರಂತರ ಮಾಡತಕ್ಕಂತಹ ನಮ್ಮ ನಗರದ ಪ್ರಸಿದ್ಧ ಗಾಯಕಿ ಸೌಭಾಗ್ಯವತಿ ಗೀತಾ ಸಂಜೀವ ಕುಲಕರ್ಣಿ ಇವರು ಬಹಳ ಸುಂದರವಾದಂತಹ ಕಂಠಸ್ಥೆಯಿಂದ ರಾಮದೇವರ ಸೇವೆಯನ್ನು ಮಾಡಿದ್ದಾರೆ. ನಮಗೆ ಬೆಳೆ ಇರಂಗಿಲ್ಲ, ನಾನು ಇವರ ಗಾನ ಕೇಳಬೇಕಂತ ಲಘು ಬರಬೇಕಂತ ಮಾಡಿದ್ರೆ ಮತ್ತೆ ಯಾರೋ ಬಂದು ಕೊಡ್ತರು. ಆದರೆ ಕೊನೆಗೆ ಆ ರಾಮದೇವರ ಏನು ಗಾನ ಮಾಡಿದ್ರು ಹಾಡು ಹಾಡಿದ್ರು ಶ್ರೀಪಾದ ರಂಗ ಬಿಟ್ಟರು ಬಹಳ ಸುಂದರವಾದಂಥ ನಮ್ಮ ಮನಸ್ಸರು. ನಾವು ದಿನಾಲೂ ಎಷ್ಟೇ ಪುರಾಣ ಪಾಠ ಕೇಳಿದರು ಆಪ್ತರಾಗಿ ಆ ದೇವರ ಮುಂದೆ ಕುಳಿತುಕೊಂಡು ಇಂತಹ ಭಗವದ್ ಭಕ್ತರು ಹಾಡಿದ ಆ ಸಂಗೀತವನ್ನು ಕೇಳ್ಕೋದರೆ ಕೂಡ ನಾವೇ ಅನ್ಕೆ ಅಂದ್ರೆ ಮನೆಯೊಳಗೆ ಮಂದಿ ನೀವು ಅನ್ನೋದು ಬಿಟ್ಟು ಕೇಳೋದು ಚಲೋ ಆದ್ರು ಅನುಭವಿಗಳಾದ್ರು. ಆದರೆ ಇಂತಹ ಗಾನಗಳನ್ನು ಕೇಳ್ಕೋತಿದ್ರೆ ಕಣ್ಣಾಗಿ ನೀರು ಬರ್ತಾರೆ. ಮನಂದ ಹೃದಯದಿ ರೂಪವು ಪದರದಿ ನಾಮವು ಉದರದಿ ನೈವೇದ್ಯವು ಶಿರದಿ ಪದ ಜಲ ನಿರ್ಮಾಲ್ಯವ ಧರಿಸುವಂತ ಕೋವಿದರ ಸದನ ಹೆಗ್ಗದ ಕಾಯುವುದೇ ಪದವಿ ರೂಪ. ಆದ ಕಾರಣ ಆ ಪರಮಾತ್ಮದ ಗಾನವನ್ನು ಕೇಳಬೇಕು. ಇಂಥ ಭಗವದ್ಭಕ್ತರ ಹಾಡಿದ ಗಾನ ಅಪರೋಕ್ಷ ಜ್ಞಾನಗಳ ಮಾಡಿದ ಗಾನವನ್ನು ಅವರು ಪದಗಳನ್ನು ಹಾಡ್ತಾರೆ. ಅವರು ಇಲ್ಲಿ ಬಂದು ತಮ್ಮ ಸಂಗಡಿಗರ ಜೊತೆಗೆ ಅವರ ಪುತ್ರ ಅವರ ಶಿಷ್ಯಂದರು ಅವರ ಸಖಿಯರು ಅವರು ಬಂದು ಇಲ್ಲೇನು ಭಗವದ್ಭಕ್ತರಿಗೆ ಸಂಗೀತ ಗಾನ ಉಳಬಡಿಸಿದ್ದಾರೆ ಅದಕ್ಕೆ ಅವರಿಗೂ ದೀರ್ಘ ಆಯುಷ್ಯ ಆರೋಗ್ಯ ಸೌಭಾಗ್ಯ ಸಂಪತ್ತು. ವಿಶೇಷವಾದಂತಹ ನಮ್ಮನೆ ಕರ್ಮೂರಿಗೆ ಹೋಗಿದ್ದೆ ದಾಸ ಪ್ರಸಕ್ತದ ಮುಖ್ಯಸ್ಥರಾಗಿರ್ತಕ್ಕ ಅನಂತೀರ್ಥಾಚಾರ್ಯ ಪ್ರಣಾಮವರು ಹೇಳಿದ್ರು ಸೀತಾ ಕುಲಕರ್ಣಿಯವರು ನಿಮ್ಮ ವಿದ್ಯಾಪುರದ ಕೀರ್ತಿಯನ್ನು ಮಾಡಿದ ಕಡೆ ಸಲ್ಲಿಸ್ತಾ ಇದ್ದಾರೆ. ದೇವಸ್ಥಾನದ ವತಿಯಿಂದ ಕೆಲವು ಅಧಿಕೃತವಾದ ದಾಸರ ಪದಗಳ ಸಿಡಿಯನ್ನು ಬಿಡುಗಡೆ ಮಾಡ್ತಾರೆ. ಅದನ್ನು ಇವರ ಧ್ವನಿ ಪತ್ರಿಕೆಯಲ್ಲಿ ದೇವಸ್ಥಾನದವರೇ ಮಾಡಿಸಿದ್ದಾರೆ. ಅದೊಂದು ದೊಡ್ಡ ಭಾಗ್ಯ. ಅಂದರೆ ವೆಂಕಪ್ಪೆ ತಾನೇ ಕರೆದು ನನ್ನ ಆಳಾನೇ ಹಾಳು ಅಂತ ಅನ್ಸ್ಕೊಂಡ ಹಾಗೆ ವೆಂಕಪ್ಪನಿಗೆ ಬಹಳ ಪ್ರೀತಿ ಆದರು. ವೆಂಕಟೇಶ್ ದೇವರಿಗೆ ಬಹಳ ಕೀರ್ತ್ಯಾಸ್ಪದವಾದಂತಹ ಸೇವೆಯನ್ನು ಇವತ್ತಿಗೂ ಮಾಡ್ತಾ ಇದ್ದಾರೆ. ಅವರಿಗೆ ಪ್ರೋತ್ಸಾಹವನ್ನು ಕೊಡ್ತಕ್ಕಂತಹ ಅವರ ಕುಟುಂಬದವರು ಅವರೆಲ್ಲರಿಗೂ ಅವರಿಗೂ ಅವರ ಮಕ್ಕಳು ಹಾಗೆ ಇದ್ದಾರೆ. ಅವರಿಗೆ ಭಗವಂತ ಒಳ್ಳೆ ಆಯುಷ್ಯ ಆರೋಗ್ಯ ಐಶ್ವರ್ಯ ಸೌಭಾಗ್ಯವನ್ನು ಕೊಟ್ಟು ನಮ್ಮ ಊರಿನ ಕೀರ್ತಿಯನ್ನು ಇನ್ನಿಷ್ಟು ಹೆಚ್ಚು ಮಾಡಲಿ, ಅವರು ಸಾಧನ ಮಾರ್ಗದಲ್ಲಿ ಇನ್ನಿಷ್ಟು ಹೆಚ್ಚು ಪರಿಪಕ್ವತೆಯನ್ನು ಪಡೀಲಿ ಅಂತ ರಾಮದೇವರಿಗೆ ನಾನು ಪ್ರಾರ್ಥಿಸಿ ನನ್ನ ಉಪನ್ಯಾಸ ಶುರು ಮಾಡ್ತೇನೆ. ಈ ಉತ್ತರ ಕಾಂಡದ ಪ್ರವಚನ ಬಹಳ ಅಪೂರ್ವವಾದಂಥ ರಾಮದೇವರು ಪಟ್ಟಾಭಿಷೇಕವನ್ನು ಮಾಡಿಸಿಕೊಂಡ ಮೇಲೆ ಎರಡನೇ ಪಟ್ಟಾಭಿಷೇಕ ಆಗ ಋಷಿಗಳೆಲ್ಲರೂ ಬಂದು ರಾಮನಿಗೆ ಈ ರಾವಣಾದಿ ಅಜಿಂಕ್ಯರಾಗಿರ್ತಕ್ಕಂತಹ ದೈತ್ಯರ ಸಂಹಾರವನ್ನು ಮಾಡಿ ರಾಮ ನೀ ನಮಗೆ ಪರಮೋಪಕಾರ ಮಾಡಿದ್ದೀ ಅಂತ ಅಂದಿನ ಕಾಲದ ನೂರಾರು ಋಷಿಗಳು ಬಂದು ರಾಮನಿಗೆ ಪ್ರತ್ಯೇಕವಾಗಿ ರಾಮನಿಗೆ ಒಳ್ಳೆ ಕುದುರಿಂದ ಅರ್ಪಣೆ ಮಾಡ್ತಾರೆ. ಏನು ಗೊತ್ತಾಗ್ತಂದ್ರೆ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಮ್ಮ ಧಾರ್ಮಿಕ ಒಂದು ಕಾರ್ಯಕ್ರಮಗಳಿಗೆ ಯಾರು ಹೆಚ್ಚು ಸಹಕಾರ ಸಹಾಯ ಮಾಡ್ತಾರಲ್ಲ ಅಂತಹ ವ್ಯಕ್ತಿಗಳಿಗೆ ರಾಜರೇ ಇರಬಹುದು ದೊಡ್ಡ ಶ್ರೀಮಂತರು ಗೃಹಸ್ಥರು ಯಾರೇ ಇರಲಿ ನಾವು ಅವರಿಗೆ ಬಾಯಿ ತುಂಬಿ ಆಶೀರ್ವಾದ ಮಾಡಬೇಕಂತೆ ಮನಸ್ತುಂಬಿ ಹಾರೈಸಬೇಕಂತೆ ಕೃತಜ್ಞತಾ ಅರ್ಪಣದ ನೋಡಿ ಇದು ಎಲ್ಲ ಕ್ಷೇತ್ರಗಳಿಗೂ ಇರಬೇಕು. ಏ ಅವ್ರು ಮಾಡ್ಯಾರು ಬಿಡ್ರಿ ದೇವರವ್ರಿಗೆ ಪುಣ್ಯ ಕೊಡ್ತಾನೆ ನಾವೇನು ಮಗಳಿದ್ರೆ ಮತ್ತೆ ಪುಣ್ಯ ಎಲ್ಲ ಹಾಳಾಗಿ ಹೋಗ್ತದೆ ಅವ್ರು ನಮ್ಮ ಮಗಳಾಗಿಲ್ಲ ಅಂತ ಹೇಳೋರು ಶ್ರೀಮತ್ ಗಾಂಧಿ ಸುಮ್ಮ ಕೊಡ್ತಿರ್ತಾರೆ. ಹಂಗಲ್ಲರು ಅದು ಮನುಷ್ಯ ಲಕ್ಷಣ ಅದು ಯಾವಾಗಲೂ ಒಬ್ರು ಏನಾದರೂ ಅತ್ಯುತ್ತಮ ಉಪನ್ಯಾಸ ಮಾಡಿದ್ರು ಸಂಗೀತ
ದಾನ ಕೊಟ್ಟರು, ಸಹಾಯ ಮಾಡಿದ್ರು, ಬಡಭಗ್ರಿಗೆ ಸಹಾಯ ಮಾಡಿದ್ರು, ಸ್ವಾಮಿಗಳಿಗೆ ವಿಶೇಷ ಪೂಜೆ ಮಾಡಿದ್ರು. ನಾವು ಅದನ್ನು ನೋಡಿ ಸಂತೋಷ ಪಡಬೇಕು. ವಾಗ್ಮಯಿ ಕಲಿ ಇದು ಅಂತ ವಾಗ್ಜನ್ಮ ವೈಫಲ್ಯ ಮಸೈಹ ಶಲ್ಯಂ ಗುಣಾದ್ಭುತೆ ವಸ್ತುನಿ ಮೌನಿನಾಶೆ ಅಂತ ಶ್ರೀಹರ್ಷ ತನ್ನ ನೈಷದ ಕಾವ್ಯದಲ್ಲಿ ಹೇಳ್ತಾನೆ. ಅಂದರೆ ಗುಣಾದ್ಭುತೆ ವಸ್ತುನಿ ಮೌನಿನಾಶೆ, ಅದ್ಭುತವಾದಂತಹ ಗುಣಗಳುಳ್ಳ ಸಂಗೀತ, ಸಂಗೀತಜ್ಞನೇ ಇರಬಹುದು, ಒಳ್ಳೆಯ ಪ್ರವಚನ ಕಾರ್ಯ ಇರಬಹುದು, ಒಳ್ಳೆಯ ಒಬ್ಬ ಕ್ರೀಡಾಪಟು ಇರಬಹುದು, ಅದ್ಭುತವಾದಂತಹ ಪ್ರವಚನ ಪಾಂಡಿತ್ಯದ ಒಂದು ವ್ಯಕ್ತಿ ಇರಬಹುದು, ನಾವು ಅದನ್ನು ಕೇಳಿದಾಗ ಸಂತೋಷಪಟ್ಟು ಒಂದೆರಡು ಚಲೋ ಮಾತಾಡಿದ್ವಿ. ಎಲ್ಲಿ ನಾವು ಹೊರಗೆ ನನ್ನ ಮನೆ ದಾಟಂತ ಅದನ್ನು ತಿಳ್ಕೊಂಡು ಕಪ್ಪು ಕೊಟ್ಟು ಶ್ರೀಮಂತ ಗಾಂಬೇರಿ ಕೆಲವರು ಏನು ಪ್ರತಿಕ್ರಿಯೆನೇ ಮಾಡೋಂಗಿಲ್ಲ ನೀರಸ. ಅವ್ರಿಗೇನಂದ್ರೆ ತೊಂದರೆ ಆಗ್ತದೆ, ನಾ ಏನು ಹೊರಗೆ ಅಂದ್ರೆ ಮಂದಿ ಅಂದ್ರೆ ನಾ ದಾಟ ತಿಳ್ಕೊಟ್ಟಲ್ಲ. ಅದಕ್ಕೆ ಸ್ವಲ್ಪ ಕಡಿಕಾಲಿಗೆ ಯಾರಾದರೂ ಹೋಗಿ ಹೆಂಗಾಗಿದೆ ಅಂದ್ರೆ ಪರವಾಗಿಲ್ಲ, ಆಗಿದೆ, ಇನ್ನೂ ಇಂಪ್ರೂವ್ ಆಗ್ಬೇಕಿದೆ, ಮತ್ತು ಬಡಿಸ್ತೀರ ಮಾಡಬಾರ್ದು, ಸಂತೋಷ ಪಡಬೇಕು. ನಾವು ಮೌನವಾಗಿ ಕೂತೀವಿ ಅಂದ್ರೆ ಅದು ಸರಸ್ವತಿಗೆ ಚೂರಿ ಹಾಕಿದ ವಾಗ್ಜನ್ಮ ವೈಫಲ್ಯ ಮಸೈಹ ಶಲ್ಯ ಗುಣಾದ್ಭುತೆ ವಸ್ತುನಿ ಮೌನಿನ ಅದ್ಭುತ ಗುಣಗಳನ್ನು ನೋಡಿಯೋ ನೀನು ಸಂತೋಷ ಪಡಲಾದೇನೆ ಹಾಗೆ ಕೂತಿ ಅಂತಂದ್ರೆ ಆ ವಾಗ್ದೇವಿ ಆ ವಿದ್ಯೆಗೆ ನಾವು ಮಾಡಿದ ದೊಡ್ಡ ಗೌರವ ಅವಕಾಶ. ಅದಕ್ಕಾಗಿ ಇವತ್ತು ಎಲ್ಲ ಕಲಾಕಾರರು ಒಳ್ಳೆ ಕರುಣ ವಿದ್ಯಾರ್ಥಿ ಕರುಣ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಹಾಗೆ ಇದನ್ನು ಯಾಕೆ ಹೇಳ್ತೇನೆ ಅಂತಂದರೆ ಸ್ವಯಂ ರಾಮಚಂದ್ರನಿಗೆ ಅಗಸ್ತ್ಯಾದಿ ಋಷಿಗಳು ತಮ್ಮ ಅನ್ಹೀಗಗಳನ್ನು ಸಂಕೋಚ ಮಾಡಿ ರಾಮನ ಕಡೆಗೆ ಬಂದು ರಾಮ ನೀ ಈ ಸಂಪೂರ್ಣ ಕೆಟ್ಟ ಶಕ್ತಿಯನ್ನು ನಿರ್ನಾಮ ಮಾಡಿ ಅದಕ್ಕೆ ಶಾಸ್ತಿ ಮಾಡಿದ್ದಕ್ಕಾಗಿ ನಮ್ದೆಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಸುಗಮವಾಗಿ ಸಾಗಿವೆ. ಅದಕ್ಕೆ ನಿನಗೆ ಎಷ್ಟು ನಾವು ಕೃತಜ್ಞತೆ ಅರ್ಪಣೆ ಮಾಡಿದರೂ ಸಲಂಗಿಲ್ಲ. ಇದು ಬರೇ ರಾಮಗಟ್ಟೆ ಅಲ್ಲ, ರಾಮನ ಭಕ್ತರಿಗೂ ಮಾಡಬೇಕು, ಸ್ವಾಮಿಗಳಿಗೂ ಮಾಡಬೇಕು, ಜ್ಞಾನಿಗಳಿಗೂ ಮಾಡಬೇಕೆಂಬುವಂತಹ ಮಾತು ತೋರಿಸ್ತಾ ರಾಮ ಅವರೆಲ್ಲರನ್ನು ಬೀಳ್ಕೊಡ್ತಾನೆ. ಆಮೇಲೆ ರಾಮ ಮುಂದೆ ಏನು ಮಾಡಿದ್ರು, ಬಹಳ ಮಂದಿಗೆ ಕಲ್ತಾರ ರಾಮಾಯಣದಲ್ಲಿ ರಾಮನ ಜೀವನ ಬರೀ ವನವಾಸ ಆಯಿತು, ದುಃಖಮಯ ಆಗಿ ಸಣ್ಣ ವಯಸ್ಸಿನೊಳಗೆ ತಂದೆ ಮುಂದೆ ಕೂತ್ಕೊಂಡಾಗ ಆ ವಿಶ್ವಾಮಿತ್ರರು ಕರ್ಕೊಂಡು ಹೋಗ್ಬಿಟ್ರು ಅರಣ್ಯಕ್ಕೆ. ಅಲ್ಲಿಂದ ಏನೋ ಮತ್ತು ಲಗ್ನ ಆಯ್ತು, ನೀನು ಬಂದಾಗ ಇನ್ನು ಅರಾಮ ಇರಬೇಕಂದ್ರೆ ಈ ಕೈಕೇಯ ವನವಾಸ ಕೊಡ್ತೀನಿ. ಆ ಕೈಕೇಯ ವನವಾಸ ಎಲ್ಲ ಮೊದಲು ಪುನಃ ತಿರುಗಿ ಬಂದು ಪಟ್ಟಾಭಿಷೇಕ ಮಾಡಿಕೊಂಡ್ರೆ ಸೀತಾದೇವಿಯನ್ನು ಪರಿತ್ಯಾಗ ಮಾಡಿದ್ರು. ಈ ಮಟ್ಟ ಇಡೀ ಜೀವನ ನೋಡಿದ್ರೆ ರಾಮನ ಜೀವನ ಕೇಳಬೇಡ ಕೇಳಬೇಡ ವನವಾಸ ವನವಾಸ ಅಂತ ಕೇಳೋದು ಪಾಪ ದಿನಾಕಾಂಡ ದುಃಖ ಪಡ್ತಿರ್ತಾರೆ ಅಂತ ತಿಳ್ಕೊಬೇಡಿ. ರಾಮದೇವರು ಅವರ 13,000 ವರ್ಷ ಈ ಭೂಮಿಯಲ್ಲಿದ್ದಾರೆ, 13,000 ವರ್ಷ 13,000 ವರ್ಷದ ಒಳಗೆ ರಾಮದೇವರು ಅರಣ್ಯಕ್ಕೆ ಹೋಗಿ ದುಃಖವಾಗಿಲ್ಲ, ಅವ್ರಿಗೆ ಇನ್ನೂ ದುಃಖ ಇಲ್ಲ. ನಮ್ಮಿನ ಪ್ರಕಾರವಾಗಿ ಅರಣ್ಯವಾಸ ಅಂದ್ರೆ ಎಷ್ಟು 14 ವರ್ಷ ಅಷ್ಟೇ ವನವಾಸ, 13,000 ವರ್ಷ ಒಳಗೆ 14 ವರ್ಷ ವನವಾಸ ಆಗಿದೆ. ಬಹಳ ಎರಡನೇ ಮನುಷ್ಯರ ದುಃಖ ದುಃಖ ಅಂತ ಪ್ರಮಾಣ ಹಿಡಿದ್ರು ಅಲ್ಲಿದ್ದಾರೆ 13-14 ವರ್ಷದೊಳಗೂ ಸೀತಾದೇವಿ ಇಂದ ಕೂಡಿಕೊಂಡು ಅರಣ್ಯದೊಳಗೆ ರಾಮದೇವರು ಅನಂತವಾಗಿದೆ. 1 ವರ್ಷ ಸೀತಾದೇವಿಯಿಂದ ಸ್ವಲ್ಪ ದೂರ ಆದವರಂತೆ ಜಗತ್ತಿ ಕಂಡಿದ್ದಾರೆ, ಅಲ್ಲಿ ದುಃಖ ಇಲ್ಲೇರವರು ಸೀತಾದೇವಿ ಇಬ್ಬರಿಗೂ ಇಲ್ಲ. ಇನ್ನು ಹೋಗಿದ್ರು ಏ ಇಲ್ಲ, ಮುಂದಾದರೂ ರಾಮದೇವರು ಸೀತಾದೇವಿ ಬಿಡ್ತಾರೆ ಈ ಕಥೆ ಬರ್ತದಲ್ಲ ಇಲ್ಲಿ ಅಲ್ಲಿ ಮುಂದೆ ಆ ವೇಳೆಗೆ ಹೇಳ್ತೇನೆ. ಈಗ ಅದನ್ನು ನೆನಪಾಗಿ ಹೇಳಿದ್ದೇನೆ. ಸೀತಾದೇವಿಯನ್ನು ರಾಮದೇವರು ಬಿಟ್ಟರಲ್ಲ, ಬಹಳ ದುಃಖ ಅನುಭವಿಸಿದ್ರು. ಅವಳನ್ನು ದಿನಾಕಾಂಡ ದುಃಖಕ್ಕೆ ಇದು ಮಾಡಿದ್ರು, ತಾವು ಹೆಂಡತಿಯಿಂದ ದೂರಿದ್ರು. ಈ ಸುಡುಗಾಡ ಮಂದಿ ಬಾಯಿ ಮಾತು ಕೇಳಿ ರಾಮದೇವಿ ಇಷ್ಟೇ ಆಗಿ ಸೀರಿಯಸ್ ಆಗಿ ನಮ್ಮ ಹೆಂಡತಿ ಬಿಡಬೇಕಾಗಿತ್ತು ಇತ್ಯಾದಿ ವಿಚಾರಗಳನ್ನ ಇದು ಮಂದಿ ಅಂತಿರ್ತಾರೆ. ಆದರೆ ವಿಚಾರ ಮಾಡಿದ್ರು ರಾಮದೇವರು ಸೀತಾದೇವಿಯನ್ನು ಬಿಟ್ಟು ಎಷ್ಟು ವರ್ಷ ಇತ್ತು, ಒಟ್ಟಾರೆ 13,000 ವರ್ಷ ಇತ್ತು. ಅವರು 13,000 ವರ್ಷ ಅಂದರೆ ಕೊನೆ ತಮ್ಮ ರಾಜ್ಯವನ್ನು ಮುಗಿಸಿ ಪರಧಾಮಕ್ಕೆ ಈ ಭೂಮಿಯನ್ನು ಪರಿತ್ಯಾಗ ಮಾಡೋಕ್ಕಿಂತ ಮೊದಲ ರಾಮದೇವರು 700 ವರ್ಷ ಮೊದಲು ಸೀತಾದೇವಿ ಬಿಟ್ಟ 700 ವರ್ಷ
ಹದಿಮೂರು ಸಾವಿರ ವರ್ಷಗಳ ಒಳಗೆ ಸೀತಾದೇವಿಯಿಂದ ರಾಮದೇವರು ಅಂದ್ರೆ ಮನುಷ್ಯ ದೃಷ್ಟಿಯಿಂದ ದೂರಿದ್ದು 700+1 ವರ್ಷ 700+1 ವರ್ಷ ಅಂದ್ರೆ ಇಷ್ಟು ಸುದೀರ್ಘವಾದಂತಹ ಜೀವನದೊಳಗೆ ಸೀತಾದೇವಿಯನ್ನು ಕೂಡ ಇದ್ದಾರೆ. ಇದು ಮಾನವ ದೃಷ್ಟಿಯಿಂದ, ಇನ್ನು ಆಧ್ಯಾತ್ಮಿಕ ದೃಷ್ಟಿಯಿಂದ ತಾತ್ವಿಕ ದೃಷ್ಟಿಯಿಂದ ಸೀತಾದೇವಿಯಿಂದ ರಾಮದೇವರು ಬಿಟ್ಟು ಎಲ್ಲೆಂದು ಇಲ್ಲೇ ಅಂತ ಶ್ರೀಮದಾಚಾರ್ಯ ಹೇಳ್ತಾರೆ. ಅಷ್ಟಿರ ಭಾಗವತ ಹೇಳ್ತದ, ಅದೇನ ಪದ್ಮಪುರಾಣ ಹೇಳ್ತದ, ಆಧ್ಯಾತ್ಮಿಕ ರಾಮಾಯಣ ಹೇಳ್ತದ, ಎಲ್ಲ ಯಾವ ಪಾವಗಳು ಪ್ರಕಾಶ ಜ್ಞಾನ ಪೇಪರ್ನಾಗ ಮಧ್ವಾಚಾರ್ಯ ಬೈಲ ಇವರೆಲ್ಲ ಸುಳ್ಳೆ ತತ್ವಜ್ಞಾನ ತಿಳ್ಕೊಂತ ರಾಮಾಯಣದೊಳಗೆ ವಾಲ್ಮೀಕಿ ಹೆಂಗೆ ಹಂಗೆ ಹೇಳೋದು ಬಿಟ್ಟು ಪ್ರತಿಯೊಂದಕ್ಕೂ ಅಲ್ಲಿ ಕಥೆಯನ್ನು ತೋರಿಸಿ ರಾಮದೇವರು ಅತ್ತೆ ಇಲ್ಲ, ರಾಮದೇವ್ ಸಿದ್ಧಾರ್ಯೋಗ ಆಗೇ ಇಲ್ಲ ಅವರಿಗೆ, ಇದು ಕೈಗಂಟ ಮಾಡಿ ಹೇಳ್ತಾರೆ. ಅದೇನೆಲ್ಲ ಹೇಳಬೇಕಿತ್ತೆ ಹಿಂಗೆಲ್ಲ ಏನೋ ಹೇಳ್ತಾನೆ. ಅದಕ್ಕೆ ನಾವು ಹೇಳ್ತೇವೆ ಏನಂದ್ರೆ ನಮಗೆ ರಾಮದೇವರ ಚರಿತ್ರದ ಮೂರು ಸೋರ್ಸು ವಾಲ್ಮೀಕಿ ರಾಮಾಯಣ ಒಂದೇ ಅದೇ ನಾವು ಪ್ರತಿಜ್ಞೆ ಮಾಡಿದ್ರು. ರಾಮದೇವರ ಚರಿತ್ರೆಗೆ ಮೂರು ಸೋರ್ಸು ಬರೀ ವಾಲ್ಮೀಕಿ ರಾಮಾಯಣ ಒಂದೇ ಅಲ್ಲ, 18 ಪುರಾಣಗಳಲ್ಲಿ ಮುಖ್ಯವಾದಂತಹ ಪದ್ಮಪುರಾಣ, ವಿಷ್ಣು ಪುರಾಣ, ಶ್ರೀಮದ್ ಭಾಗವತ, ಏನು ಇನ್ನೂ ಅನೇಕವಾದಂತಹ ರಾಮಾಯಣಗಳು, ಇದೆಲ್ಲದಕ್ಕಿಂತ ಮೇಲಾಗಿ ಶತಕೋಟಿ ವಿಸ್ತೀರ್ಣ ರಾಮಾಯಣ. ಆ ಎಲ್ಲ ರಾಮಾಯಣಗಳಲ್ಲಿ ಬಂದಿರತಕ್ಕಂತಹ ಕಥೆಯನ್ನು ಕ್ರೋಢೀಕರಿಸಿ ನಿರ್ಣಯವನ್ನು ಮಾಡ್ತಾರೆ ಶ್ರೀಮದ್ ಆಚಾರ್ಯ. ಯಾವ ಕೈಗಂಟಿಲ್ಲ, ಆ ಎಲ್ಲ ರಾಮಾಯಣಗಳಲ್ಲಿ ಬರ್ತಕ್ಕಂತಹ ವಿಷಯ ಅಂದ್ರೆ ಸೀತಾದೇವಿಯಿಂದ ರಾಮದೇವರು ಎಂದೆಂದು ದೂರಾಗಿಲ್ಲ. ನಿತ್ಯ ಅಭಿಯೋಗಿನಿ ಸಾಕ್ಷಾತ್ ಲಕ್ಷ್ಮೀದೇವಿ, ಎಂದೆಂದೂ ಲಕ್ಷ್ಮೀದೇವಿಗೆ ಮತ್ತು ಪರಮಾತ್ಮನಿಗೆ ಯೋಗವಿಲ್ಲ. ಈ ಸಿದ್ಧಾಂತ ನಮ್ಮಲ್ಲಿ ಹೇಳ್ತಾರೆ. ಈ ಸಿದ್ಧಾಂತ ಯಾರು ಹೇಳಿ ಕೇಳಿದ್ರು, ನೀ ಯಾಕೆ ಕೇಳ್ತೀನಿ ನಮ್ಗೆ ಕೃಷ್ಣ ಕೇಳು. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತೆಕ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋಜ್ಞ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ಅರ್ಜುನ ನನ್ನ ಜನ್ಮ ಕರ್ಮಗಳು ಅಂದ್ರೆ ರಾಮಾಯಣವೇ ಇರಬಹುದು, ಭಾಗವತೇ ಇರಬಹುದು, ಕೃಷ್ಣ ಕಥಾ ಇರಬಹುದು, ದೇವರ ಯಾವುದೇ ಕಥೆಗಳನ್ನು ನಾವು ಕೇಳಬೇಕಾದ್ರೆ ಬರೀ ಅಲ್ಲಿ ಏನು ಹೇಳಿದ್ದಾರಲ್ಲ ಅಷ್ಟೇ ಕೇಳಬಾರದು. ಏವಂ ಯೋ ವೇತ್ತಿ ತತ್ವತಃ, ತತ್ವತಃ ಅಂದ್ರೆ ಸತ್ಯವಾಗಿ ಅಂತ, ತತ್ವತಃ ಅಂದ್ರೆ ತಾತ್ವಿಕ ಹಿನ್ನೆಲೆಯಲ್ಲಿ ಕೇಳಬೇಕು. ನೀವು ರಾಮಾಯಣವನ್ನು ಕೇಳೋ ಕಾಲಕ್ಕಿಂತ ಪದೇ 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 ರಾಮ ಪರಬ್ರಹ್ಮ ರಾಮ ನಾರಾಯಣ ರಾಮದೇವರು ಇವರು ಸರ್ವೋತ್ತಮನಾದಂತಹ ಏಕೈಕ ವಿಷ್ಣು ತತ್ವ ಇದು ರಾಮತತ್ವ. ಅದಕ್ಕೆ ಚ್ಯುತಿ ಬರದೇ ಇದ್ದಂತೆ ಕಥೆಗಳನ್ನು ಹೊಂದಾಣಿಕೆ ಮಾಡಿ ಹೇಳಬೇಕೇ ಹೊರತು ಅಲ್ಲಿ ಹೆಂಗದ ಹಂಗೆ ವಾಲ್ಮೀಕಿ ಹತ್ರ ನಾವು ಅಳಬೇಕು, ನಕ್ರ ನಗಬೇಕು. ಅದು ಬರೇ ಕಾವ್ಯವಾಗಿ ನಾವು ಹೇಳಿಕೊಂಡಿಲ್ಲ, ರಾಮಾಯಣ ಹೇಳಿಕೊಂಡದ್ದು ನಾವೇನು ರಾಮತತ್ವವನ್ನು ಗಟ್ಟಿ ಮಾಡಲಿಕ್ಕೆ, ರಾಮನ ಸರ್ವೋತ್ತಮತ್ವ ಗಟ್ಟಿ ಮಾಡಲಿಕ್ಕೆ, ರಾಮದೇವರ ಪರಬ್ರಹ್ಮತ್ವವನ್ನು ಗಟ್ಟಿ ಮಾಡಲಿಕ್ಕೆ ರಾಮಾಯಣ ಕೇಳಬೇಕೇ ಬಂತು. ಬರೀ ಹತ್ತು ಕೆಲವು ಕಣ್ಣಿಗೆ ಹೊರಸ್ಕೊಂಡು ನಕ್ಕು ಹೋಗ್ಲಿಕ್ಕೆ ಏನು ಧಾರಾವಾಹಿ ಸಿನಿಮಾ. ಅದರಿಂದ ನೀವು ಖಬರದಾರ ರಾಮದೇವರಿಗೆ ಏನಾದರೂ ಶ್ರೀಮದಾಚಾರ್ಯ ಹೇಳಿದ್ದಾರೆ ಅಂದ್ರೆ ಕೈಗಂಟು ಮಾಡಿ ಹೇಳ್ತಾರೆ. ಶ್ರೀಮದಾಚಾರ್ಯ ಹೇಳಿದ್ದು ಬರೇ ಕೇವಲ ವಾಲ್ಮೀಕಿ ರಾಮಾಯಣವನ್ನು ಅಟ್ಟಿ ನಾವು ತಿಳಿಸ್ಕೊಂಡು ಹೋಗ್ಬಾರ್ದು. ರಾಮನ ಕಥೆಗೆ ವಾಲ್ಮೀಕಿ ರಾಮಾಯಣ ಒಂದೇ ಸೋರ್ಸ್ ಗ್ರಂಥ ಅಲ್ಲ ಅಂತ ತಿಳ್ಕೊಳ್ಬೇಕು. ಅದಕ್ಕೆ ಯಾವುದು ಇತ್ತಂ ಸಗಾಯ ಶತಕೋಟಿ ವಿಸ್ತರಂ ರಾಮಾಯಣಂ ಅಂದರೆ ಶತಕೋಟಿ ವಿಸ್ತೀರ್ಣ ರಾಮಾಯಣ. ಹರೇಗ್ರೀವ ದೇವರು ಚತುರ್ಮುಖ ಬ್ರಹ್ಮದೇವನಿಗೆ ಹೇಳಿರತಕ್ಕಂತಹ ಮೂಲ ರಾಮಾಯಣ. ಪ್ರಾಯ ಅದೇ ರಾಮಾಯಣವನ್ನೇ ನಾರದರು ವಾಲ್ಮೀಕಿ ಹೇಳಿದ್ದಾರೆ, ವಾಲ್ಮೀಕಿ ಕಾವ್ಯದೃಷ್ಟಿಯಲ್ಲಿ ಬಂದರು. ಆದ್ದರಿಂದ ಶ್ರೀಮದಾಚಾರ್ಯ ತಾತ್ವಿಕ ಹಿಂದೆ ರಾಮಾಯಣ ಕೇಳಬೇಕು ಅಂತ ತಾತ್ಪರ್ಯ. ಹೀಗೆ ರಾಮದೇವರು ಅಶೋಕವನದಲ್ಲಿ ಅಂದರೆ ಅಶೋಕವನ ಅಂದ್ರೆ ಅದಲ್ಲ ಲಂಕಾದ್ರು ಅಲ್ಲಿ ಅಯೋಧ್ಯಾಳ ಅಶೋಕವನ ಅಂತ ಅಲ್ಲಿ ಸೀತಾದೇವಿಯಿಂದ ಕೂಡಿಕೊಂಡು ರಾಮದೇವರು ಗೃಹಸ್ಥಾಶ್ರಮಿಗಳಾದವರು, ಎಷ್ಟೇ ರಾಜರಿರಲಿ, ಎಷ್ಟೇ ದೊಡ್ಡ ಆಫೀಸರ್ ಇರಲಿ, ಎಷ್ಟೇ ಬಿಜಿ ಇರಲಿ, ತನ್ನ ಹೆಂಡತಿ ಮಕ್ಕಳ ಮಟ್ಟಿಗೂ ಆಮೋದ ಪ್ರಮೋದಗಳಲ್ಲಿ ಕಾಲ ಕಳಿಬೇಕು. ಎಷ್ಟೇ ಅವನು ಸಮಾಜ ಜೀವಿ ಆಗಿದ್ದರು, ಎಷ್ಟೇ ಅವನು ಬಿಜಿ ವ್ಯಕ್ತಿ ಆಗಿದ್ದರೂ ಕೂಡ ಮನೆ ಹೆಂಡತಿ ಮಕ್ಕಳು ತಂದೆ ತಾಯಿ ಬಂಧುಗಳು ಬಳಗ ಅವರ ಜೋಡಿ ಮಾತಾಡೋದು, ಅವರ ಮಟ್ಟಿಗೆ ನಗುವುದು ಕೆರೆಯುವುದು, ಅವರ ಹರ್ಷ ಶೋಕಗಳಲ್ಲಿ ತಾನು ಕೂಡ ಭಾಗಿಯಾಗಿ ಸಂತೋಷ. ಕೆಲವರು ಸಮಾಜ
ಅವ್ರ ಮನೆ ಒಳಗೆ ಹೆಂಡತಿ ಮಕ್ಕಳನ್ನ ಮಾತಾಡ್ತಾರೆ. ನೀ ಸತ್ಯ ಮಾತಾಡೋಣ ಆಫೀಸ್ ಅದ ಕೆಲಸ ಯಾವಾಗ ಕಂಡಾಗ ನಮ್ಮ ಆಫೀಸು ಸಮಾಧಿ. ಹಿಂಗಾಗಿ ಆ ಹೆಂಡತಿ ಮಕ್ಕಳು ಲಕ್ಷ್ಯ ಹಿಂಗಾಗಿ ವೈಯಕ್ತಿಕ ಜೀವನದಲ್ಲಿ ಅವ್ರು ಕೇಳ ಸಮಾಜದಲ್ಲಿ ಸಾಮಾಜಿಕ ಜೀವನದಲ್ಲಿ ಬಾರಿಕೊಂಡು ಹೋಗ್ತಾರೆ, ಆದರೆ ವೈಯಕ್ತಿಕ ಜೀವನದಲ್ಲಿ ಇನ್ನು ಕೆಲವು ವೈಯಕ್ತಿಕ ಜೀವನದಲ್ಲಿ ಕಣ್ಣಾಗ ಅದೇ ಹೆಂಡತಿ ಮಕ್ಕಳು ಜೊಡಿದೇ ಇದ್ರು ಮಂದಿ ಜೊಡಿ ಮಾತಾಡ್ಸಂಗಿಲ್ಲ, ಎಲ್ಲ ಹೋಗಂಗಿಲ್ಲ, ಅಂತ ಮಹಾನುಭಾವ ಅವರೇ ಭಾಳ ಕಾಣಿಸ್ತು. ಅವರು ನೋಡ ಸರ್ ನಾವಾಯ್ತು ನಮ್ಮ ಮನೆ ಆಯ್ತು ನಮ್ಮ ಮನೆಯವರು ನಾವು ಒಂದು ನಾಯಿ ಸಾಕಿದ್ದೇವೆ. ಇತ್ತೀಚೆಗೆ ನಮ್ಮ ಮೊಬೈಲು ಲ್ಯಾಪ್ಟಾಪ್ ಇಷ್ಟು ಬಿಟ್ಟು ನಾವು ಯಾರು ಶಂಖ ಹೊಡೆದ್ರು ಎಲ್ಲಿ ಹೋಗಂಗಿಲ್ಲ ಬರ. ಇದು ಕೂಡ ಅಷ್ಟೇ ಉತ್ತರ ವೃತ್ತಿ. ಇದು ಮಾಡ್ತಾರೆ ಮನುಷ್ಯನ ಜೀವನ ಅದು ಬ್ಯಾಲೆನ್ಸ್ ಇರಬೇಕು. ಸಮಾಜಕ್ಕಾಗಿ ರಾಷ್ಟ್ರಕ್ಕಾಗಿ ತನ್ನ ಮನೆತನಕ್ಕಾಗಿ ಮತ್ತು ಅವನು ಇನ್ನೂ ಅನೇಕ ರೀತಿಯಿಂದ ವಿಶೇಷವಾಗಿ ಕೌಟುಂಬಿಕ ಜೀವನದಲ್ಲಿ ವ್ಯಕ್ತಿ ಸಫಲ ಆಗದೆ ಇದ್ದರೆ ಅವನು ಸಮಾಜವನ್ನು ಸಫಲ ಆಗಲಿಕ್ಕೆ ಶಕ್ಯ. ಕೌಟುಂಬಿಕ ಜೀವನ ಬಹಳ ಮಹತ್ವದ್ದು. ಆ ಕೌಟುಂಬಿಕ ಜೀವನದೊಳಗೂ ಮುಖ್ಯವಾಗಿ ಹೆಂಡತಿ ಮಕ್ಕಳು ತಂದೆ ತಾಯಿಗಳವರೆಗೂ ದಿನಾಲೂ ಅವನು ಒಳ್ಳೆ ಬೆಳೆ ಬೆಳೆಯಬೇಕು. ರಾಮದೇವರು ಸಿದ್ಧಾದೇವಿ ಒಟ್ಟಿಗೆ ಕೆಟ್ಟಂತೆ ನೋಡಿ ಎಷ್ಟು ಪ್ರೀತಿ ರಾಮನಿಗೆ. ಆ ಶೋಕವನದಲ್ಲಿ ರಾಮದೇವರು ಸೀತೆ ಒಟ್ಟಿಗೆ ಓಡಾಡ್ತಾ ಇದ್ದಾರಂತೆ. ಎಂಥ ಸುಂದರ ಶೋಕವನ್ನು ಬಹಳ ವರ್ಣನೆ ಮಾಡಿದ್ದಾರೆ. ಸೀತಾದೇವಿ ಆ ಕಾಲಕ್ಕೆ ಗರ್ಭಿಣಿ ಇದ್ದ, ಗರ್ಭಿಣಿ ಸ್ತ್ರೀಯರ ಒಟ್ಟಿಗೆ ಗಂಡಂದ್ರೆ ಹೇಗಿರಬೇಕು ಎಷ್ಟು ಸುಂದರವಾದಂತಹ ಮಾತು ಕಾಣ್ತಾರೆ ಇಲ್ಲಿ. ಗೃಹಸ್ಥಾಶ್ರಮಿ ಅಂತಂದರೆ ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚಲಾಮಿ. ಆ ಬೇರೆಯವರ ಮನೆಯಿಂದ ಬಂದಿರತಕ್ಕಂಥ ಹೆಣ್ಣಿನ ಮಟ್ಟಿಗೆ ಎಷ್ಟು ಪ್ರೀತಿಯಿಂದ ವ್ಯವಹಾರ ಮಾಡಬೇಕು, ಎಷ್ಟು ಸೌಜನ್ಯದಿಂದ ವ್ಯವಹಾರ ಮಾಡಬೇಕು, ಸೂಕ್ಷ್ಮವಾಗಿ ಮಾಡಬೇಕು. ರಾಮದೇವರು ಆ ಸೀತೆ ಮಟ್ಟಿಗೆ ಬಹಳ ಪ್ರೀತಿಯಿಂದ ಅಲ್ಲಿ ಓಡಾಡ್ತಾ ಇದ್ದರಂತೆ ಅರಣ್ಯದಿರೊಳಗೆ ಮನದಲ್ಲಿ. ಆವಾಗ ಸೀತಾದೇವಿಗೆ ರಾಮದೇವರು ಹಣ್ಣಿನ ರಸ ಕುಡಿಸ್ತಾರೆ, ತಾವೇ ಕುಡಿಸ್ತಾ ಇದ್ದಾರೆ ಸೀತಾದೇವಿ. ಒಂಥರದ ವಿಶಿಷ್ಟ ಆಸವ ಅಂತ, ಆಸವ ಅಂದರೆ ಸಂಸ್ಕೃತಿಯೊಳಗೆ ಆಸವ ಅಂದರೆ ಹಣ್ಣಿನ ರಸ, ದ್ರಾಕ್ಷಿ ಹಣ್ಣಿನ ರಸ ಅಥವಾ ಇನ್ನೂ ಕೆಲವು ಹಣ್ಣುಗಳ ರಸ. ಅದು ರಾಮದೇವರು ಅಶೋಕ ವನಿಕಾಂ ಸೀತಾಂ ಪ್ರವಿಷ್ಟ ರಘುನಂದನ ಪಾಯಾಮಾಸ ಕಾಕುಸ್ತಸ್ಚಚೀಮಿವ ಪುರಂದರಃ. ಉತ್ತಮವಾದಂತಹ ಪುಷ್ಪ ಪ್ರಕರ ಭೂಷಿತೆ, ಪುಷ್ಪ ಹಣ್ಣಿನ ರಸ ಕುಡಿಸ್ತಾರೆ ಅದಕ್ಕೆ ಆಸವ ಅಂತ. ಇದನ್ನು ಸ್ವಲ್ಪ ಕೆಲವರು ಇಂಥ ವಿಚಾರಗಳನ್ನು ನೋಡಿಕೊಂಡು ಆಸವ ಅಂದ್ರೆ ಸ್ವಲ್ಪ ಬಿಸಿನೊಳಗೆ ಶರೇ ಒಂಥರದ್ದು. ಈ ಉತ್ತಮ ಕ್ವಾಲಿಟಿ ಇರೋ ಕಾಲ ಅಲ್ಕೋಹಾಲ್ ಇನ್ನೊಂದಿಂದ ಅದನ್ನ ರಾಮ ಕುಡಿತಿದ್ದ. ಮತ್ತೆ ಅಲ್ಲ ಇನ್ನು ಇವಾಗ ರಾಮ ಕುಡಿದಿಲ್ಲ, ಸೀತಾದೇವಿ ಕುಡಿಸಿದ ಹತ್ತು. ಅಲ್ಲ ಸೀತಾದೇವಿ ಕುಡಿಸೋಳಕ್ಕಂತ ಕುಡಿದು ಬಿಡ್ತಾನೆ ಇಂಥ ಕೆಲವರು ಜೈಲಿನಲ್ಲಿ ತೀಸಿದ. ಅದನ್ನ ರಾಮನು ಕುಡಿತಿದ್ದ, ಇಷ್ಟಕ್ಕೆ ನಿಂತಿರಲಿಲ್ಲ ರಾಮನು ಕುಡಿತಿದ್ದ. ಉಡಕ್ಕರು ಉಡಕ್ಕ ಕಷ್ಟ ಬರಬೇಕಾದ್ರೆ ಸಾಧ್ಯಕ ಪ್ರತ್ಯಯ ಅಲ್ಲ, ಅದು ಸಮೂಹದೇಕ ಪ್ರತ್ಯಯ ಕಾಣಿಸ್ತದೆ. ರಾಮು ಬೇಗ ಕುಡಿತಾನ ನಮಗೆ ಇಷ್ಟು ಚಲೋ ಕುಡಿತೀವಿ ಅದಕ್ಕೆ ಮತ್ತೆ ಫ್ರೆಂಡ್ ಸಂಘದೊಳಗೆ ಕುಡಿತೀವಿ. ಮತ್ತು ಹೆಣ್ಮಕ್ಕಳಿಗೆ ಕುಡಿಸ್ತಾನೆ ಹೆಣ್ಣಿಗೆ ಅಂದರೆ ಇನ್ನೂ ಅನೇಕ ಸ್ತ್ರೀಯರಿಗೆ ಕುಡಿಲಿಕ್ಕೆ ಪರ್ಮಿಷನ್ ಕೊಟ್ಟು. ಅಂತೂ ಇದು ಬಂದರ ಮೇಲೇ ನಮ್ಮ ಈ ದೇಶದ ಸಂವಿಧಾನದ ಶಿಲ್ಪಿ ಹಾಗೆ ಅಂತಕ್ಕಂಥ ವ್ಯಕ್ತಿಗಳು ಕೂಡ ರಾಮನ ಬಗ್ಗೆ ಅಲ್ಲ ಸಲ್ಲದ ಮಾತು ಆಡಿದ್ದಾರೆ. ಇನ್ನು ಅವ್ರು ನೋಡಿಕೊಂಡು ಈ ಮುಂದಿನ ಎಲ್ಲ ಕೆಲವರು ಬುದ್ಧಿಜೀವಿಗಳು ಅಥವಾ ಬುದ್ಧೋಜೀವಿಗಳು ಯಾಕೆ ಅವರು ಕೂಡ ರಾಮ ಕುಡಿದಿದ್ದ ಹಾಗೆ. ಆದರೆ ನಿಜವಾಗಿಯೂ ಇವರು ಯಾರೂ ಮೂಲ ರಾಮಾಯಣ ನೋಡಿಲ್ಲ. ಈಗ ಯಾವುದೇ ಒಂದು ವ್ಯಕ್ತಿಯ ಚಿತ್ರಣ ಮಾಡಬೇಕಾದರೆ ಆ ವ್ಯಕ್ತಿಯ ಚರಿತ್ರೆಗೆ ಮೂಲ ಸ್ರೋತಸ್ ಯಾವ, ಮೂಲ ಆಕದ ಗ್ರಂಥ ಯಾವ ವಿಚಾರ ಮಾಡಬೇಕು. ಈ ಸುಮ್ಮನೆ ಸುಖ ಸುಮ್ಮನೆ ಅಂತಿರ್ತಾರೆ, ಸುಮ್ಮನೆ ನೀವು ಹಾಗಿದ್ದೀರಿ ಹೇಗಿದ್ದೀರಿ ಅಂತಂದ್ರೆ ಅಂದ್ರೆ ಬೇಬುನಿಯಾದಂಥ ಏನೇನೋ ಪ್ರಮಾಣಗಳು ಇಲ್ಲದೇನೆ ಒಬ್ಬ ವ್ಯಕ್ತಿಯ ಚರಿತ್ರೆ ಅದನ್ನು ಮಾಡಬಾರ್ದು. ಇದು ಜವಾಬ್ದಾರಿ ವ್ಯಕ್ತಿಗಳ ಕರ್ತವ್ಯ. ಅದನ್ನು ಇವರು ಮಾಡ್ತಾ ಇದ್ದಾರೆ ಅಂದರೆ
ಅದರ ಹಿಂದೆ ಏನೋ ಒಂದು ಉತ್ತರ ಸಾಜೀಶ್ ಅಂತ ಅಲ್ಲ, ನಮ್ಮ ಭಾರತೀಯ ಜನರ ಮೂಲ ನಂಬಿಕೆಗಳೇ ರಾಮ ಮತ್ತು ಕೃಷ್ಣರ ಮೇಲೆ. ಒಟ್ಟಾರೆ ಈ ಎಲ್ಲ ಜನರ ನಂಬಿಕೆಗಳನ್ನ ಕೆಡಿಸಬೇಕಂದ್ರ ಅವ್ರು ಹಿಂಗಿದ್ರು ಹಾಕಿದ್ರು ಅಂದ್ರೆ ಮಂದಿಗೆಲ್ಲ ಭಾವನಾಭಿವೃದ್ಧಿ ದೂರ ಸರಿ ಹೋಗಿ ತಿಳ್ಕೊಂಡ್ರು. ಇವ್ರು ಏನ್ ಶಂಕಾ ಪಡೋದನ್ನು ಅಂದ್ರೆ ರಾಮನೋಗಿ ಸಂಬಂಧಿ ಬರೋದು ಕಡಿಮೆ ಆಗಿರಲಿಲ್ಲ. ಅಷ್ಟೇ ಅಲ್ಲ, ಇವ್ರು ಎಷ್ಟೆಷ್ಟು ರಾಮನ ಬೈಕೋದ್ ಹೊಂಟಾರ ಅಷ್ಟು ಅಯೋಧ್ಯದೊಳಗ ರಾಮ ಲಲ್ಲಾ ಮೂರ್ತಿ ನೋಡ್ಲಿಕ್ಕೆ ಮಂದಿ ಹೆಚ್ಚಿಸ್ ಹೊಂಟಾರ. ನಾವೆಲ್ಲ ಅಯೋಧ್ಯ ಹೋಗಿದ್ವಿ, ಆ ರಾಮ ಲಲ್ಲಾರಿದ್ರ ಬಾಬರಿ ಮಸೀದಿ ಕೆಡವೆ ಅಂತ ಮಾಡಿದ್ರು. ಅಲ್ಲೇ ಯಾರೋ ನಮ್ಮ ಕೇಳ ಬಾಬರಿ ಮಸೀದಿ ಕಾಂತಿ ಅಂತಾರೆ ಕಾಯಿಂಗ ಬಾಬರಿ ಮಸೀದಿ ಸಬ್ ಗಯಾ ಹೈ ರಾಮ ಲಲ್ಲಾ ಏನೇ ಉಸ್ಕೋಬೇಕು ಯಾವ ಅವನು ಅಂತ ಇನ್ನೊಬ್ಬ ಹೇಳ್ದ ಅವನೇ ಕೆಸರು ತಗೋತೀವಿ ಬಿಡ್ರಿ ಅವನೇ ಹೇಳ್ದ ನೀನು ರಾಮ್ ಏ ಕಾಯ ಕೊಯ್ ಬಾಬೇನಿ ಕೊಯ್ನಿ. ಇಷ್ಟು ಅಲ್ಲಿ ಜನರಿಗೂ ಮುಸಲ್ಮಾನರಿಗೂ ಕೂಡ ಅಲ್ಲಿ ಮುಸಲ್ಮಾನರಿಗೂ ಒಂದು ನಂಬಿಕೆ ಇದೆ, ಇದು ರಾಮನ ಊರು ರಾಮನ ಸ್ಥಳ. ಇಷ್ಟೆಲ್ಲ ಇದ್ದಾಗ ಇವ್ರು ತಲೆ ಕೆಡಿಸೋರೆ ಈ ಬುದ್ಧೂಜಿ ಇವರಿಗೆಲ್ಲ ಏನಂದ್ರೆ ಇದ್ದಂತ ಹೇಳ್ಬಿಟ್ರ ಬಂದ್ಯ ಅವ್ರು ಕೇಳಿ ನಾನೇ ಇಲ್ಲಿ ಕುತ್ಕೊಂಡು ಒಂದು ಎರಡು ದಿವಸ ವಿಚಿತ್ರ ರಾಮಾಯಣ ಹೇಳ್ಬಿಟ್ಟು ರಾಮ ಸೀತೆ ಹೆಂಡತಿ ಅಲ್ಲ ತಂಗಿ ಅಂತ ನಾನು ಬಂದು ಸ್ವಪ್ನ ಬಿದ್ದದ ಸ್ವಪ್ನ ರಾಮ ಭಾಳ ನಮ್ಮ ಕಡೆ ವಿಚಿತ್ರ ಆಚಾರ್ಯ ಬೇರೆ ಹೊಸ ಮಂದೆಲ್ಲ ಕೊಟ್ಟು ಅದಕ್ಕೆ ಈ ಮಂದಿಗೆ ಏನಾಗಿದ್ದೀವಂತ ಪ್ರಸಿದ್ಧ ವ್ಯಕ್ತಿಗಳಿಗೇನಾದರೂ ಬೈದ್ರೆ ನಾನು ಅವಾರ್ಡ್ ಸಿಗ್ತೀನಿ ಅವ್ರಿಗೆ ಹೋಗಿ ಕೇಳಿಬೋಕು ಹಿಂಗೆ ಹಾಕಿದ್ವಿ ಇಲ್ಲಿ ನಾನು ಅವಾರ್ಡೇ ಕೊಡೋಂಗೆ ನಿಮ್ಮ ಹೇಳ್ಬೋದು ಅವಾರ್ಡಕ್ಕಾಗಿ ಈ ವಾರ ಮಾಡಿದ. ಆದ್ದರಿಂದ ರಾಮಾಯಣವನ್ನು ರಾಮದೇವರು ಸೀತಾದೇವಿಗೆ ಅನಿಷಿದ್ಧವಾದ ಆಯ ಬೃಹದಂತೆ ಸೀತಾಮಾದಾಯ ಹಸ್ತೇನ ಮಧು ಮೈರೇಕಂ ಶುಚಿ ನೋಡಿ ಶುಚಿ ಅಂತಾರೆ ಶುಚಿ ಅಂದ್ರೆ ಶಾಸ್ತ್ರೋಕ್ತವಾಗಿ ಪವಿತ್ರವಾದಂತಹ ಒಂದು ತರಹದ ಹಣ್ಣಿನ ರಸವನ್ನ ಪರಮಾತ್ಮ ಕುಡಿಸಿದ್ದಾನೆ ಹೊರತು ಮತ್ತಾವುದನ್ನು ಕುಡಿಸಿಲ್ಲ. ರಾಮಸ್ಯಾಪ್ತಿಗೂ ನಾನು ಕಾಣ್ತಕ್ಕಂಥದ್ದು ಸೀತಾದೇವಿಗೆ ರಾಮ ಕೇಳ್ತಾನಂತ ಏನಂದ್ರೆ ನೀನು ಮತ್ತೆ ನಿನಗೇನು ಬೇಕು ಸೀತೆ ಹೇಳು ನಾನೆಲ್ಲ ನನ್ನ ಮನಸ್ಸಿನ ಇಷ್ಟಾರ್ಥ ಪೂರ್ಣ ಮಾಡ್ತೇನೆ ಅಂತ ಅದಕ್ಕೆ ಹೇಳಿದಂತ ನನಗೇನೂ ಇಚ್ಛೆ ಇಲ್ಲ ಒಂದು ಇಚ್ಛೆ ಅದ ಏನಂದ್ರೆ ನಾನು ನಿಮ್ಮ ಒಟ್ಟಿಗೆ 14 ವರ್ಷ ಅರಣ್ಯದಲ್ಲಿ ಸಂಚಾರ ಮಾಡಿದೆ ವನದಲ್ಲಿ ಸಂಚಾರ ಮಾಡಿದೆ ಅದಕ್ಕೆ ನನಗೆ ಯಾಕೋ ಅದೇ ಗಂಗಾ ನದಿ ತೀರ ಋಷಿಗಳ ಆಶ್ರಮ ಋಷಿ ಪತ್ನಿಯರು ಸುತ್ತಮುತ್ತಲು ಒಳ್ಳೆ ಪುಷ್ಪಿತ ವಾತಾವರಣ ಅಲ್ಲಿ ಮೃಗಗಳು ಪಕ್ಷಿಗಳು ಮುಗ್ಧ ಜನರು ಋಷಿಗಳು ಇವರ ಮಧ್ಯದ ಒಳಗೆ ಒಂದು ದಿವಸದೇ ಕಲಿಬೇಕಂತ ನನಗೆ ಇಚ್ಛಾ ಅಲ್ಲ. ನೋಡಿ ಚಕ್ರವರ್ತಿ ರಾಜ ಏನು ಬೇಕಾದ್ರೆ ಹೆಂಡಿ ಕೇಳಂದ್ರೆ ಆಕೆಲ್ಲೋ ಆ ನಾರು ಬಟ್ಟೆಯನ್ನು ಉಟ್ಟುಕೊಂಡ ಹೆಣ್ಣು ಮಕ್ಕಳ ಜೊತೆಗೆ ನಾ ಮತ್ತೆ ಒಂದು ದಿವಸ ಇರ್ಬೇಕಂತ ಮಾಡಿದ್ವಿ. ಯಾಕೆ ಅಂದ್ರೆ ಆ ಒಳಗೆ ಇದ್ದ ಏನು ಕೂಸುಗಳಲ್ಲ ಆ ಲೋಭದ್ದು ಕುಶರು ಅವರು ಪರಮ ಸಾತ್ವಿಕರು ಅವರು ಭಗವದ್ ಭಕ್ತರು ಋಷಿ ಮುನಿಗಳ ಸೇವಕರು ಅದಕ್ಕಾಗಿ ಅವರ ಒಳಗಿದ್ದ ಕೂಸುಗಳ ಒಂದೇನು ಇದು ಅದರ ಸ್ವಭಾವ ಇಚ್ಛ ಅದು ತಾಯಿ ಬರ್ತಿದ್ರು. ನಾವು ರಾಘವೇಂದ್ರ ವಿಜಯದಲ್ಲಿ ಕೇಳ್ತೇವೆ ರಾಯನ ತಾಯಿಗೆ ನಿಮಗೇನು ಬೇಕಾಗಿದೆ ಅಂತ ಕೇಳಿದ್ರೆ ಕೇಳ್ತಿದ್ದು ನನಗೆ ಸ್ವಲ್ಪ ಈ ಕಾವಿ ಮಾಡಿದ ಸೀರೆ ಉಟ್ಕೋಬೇಕಂತ ಇಚ್ಛೆ ಆಗಿದೆ ಹಸಿರು ಸೀರೆ ಅಂದ್ಕೊಂಡು ಉಟ್ಕೋತಿದ್ದೆ ನನಗೆ ಇಚ್ಛೆ ಹಾಗಾಗಿದೆ. ಮತ್ತು ಗಡ್ಡೆ ಗೆಣಸು ಹಣ್ಣು ಹಂಪಲ ದೇವರ ನೈವೇದ್ಯ ವಿಶೇಷವಾಗಿ ಆ ದೇವರ ಭಜನೆ ನನಗೆ ಸೇರ್ತದೆ ಯಾಕೆ ಒಳಗೆ ರಾಯರು ಕೊಡ್ತಿದ್ರು ಪ್ರಹ್ಲಾದರಾಯರು ಅದೇ ಇಚ್ಛಾ ಮಾಡೋರು ಮತ್ತು ಬೇರೆ ಬೇರೆ ಇಚ್ಛಾ ಶುರುವಾದ ತಿಳ್ಕೊಬೇಡ್ರಿ ಹುಡುಗೇನಾಗ್ತಾನೆ. ಆದ್ದರಿಂದ ಇಲ್ಲಿ ರಾಮದೇವರು ಆ ಇಚ್ಛೆಯನ್ನು ಕಲಿತ ಮಾಡುತ್ತಾರೆ ಇದು ಸೀತಾದೇವಿ ಇಚ್ಛೆಯನ್ನು ಪೂರ್ಣ ಮಾಡುತ್ತಾರಂತೆ. ಸೀತಾ ತಪೋ ವರಾನಿ ಪುಣ್ಯಾನಿ ದೃಷ್ಟು ಇಚ್ಛೆ ನೋಡಿ ರಾಮ ಕೇಳ ಕಿವಿಚ್ಛಿ ವರಾದೋಹೇ ಕಾಮಕ್ಕಿಂ ಸೀತಾಂತವ ಸ್ವಿತಂತ್ರತ್ವಾದೋಹೇ ಹೇ ವರಾದೋಹೇ ನಾನು ನಿನ್ನ ಇಚ್ಛಾ ಏನು ಪೂರ್ಣ ಮಾಡಿ ಹೇಳು ಸೀತೆ ಅಂತ ಪ್ರೀತಿಯಿಂದ ರಾಮ ಕೇಳಿದಾಗ ತಪೋ ವರಾನಿ ಪುಣ್ಯಾನ್ ದೃಷ್ಟು ಇಚ್ಛಾಮಿ ರಾಘವ ಗಂಗಾ ತಿರೂಪ ವಿಷ್ಠಾನ ಋಷೀಣಾಂ ಉದ್ಗತಿ ಫಲಕುಲ ಶ್ರೀರಾಮ್ ದೇವರ ಪಾದಂಬೇಶ ಪರಮಾತ್ಮ ಆ ಗಂಗಾ ತೀರದೊಳಗೆ ಪವಿತ್ರವಾದಂತಹ ಋಷಿ ಮುನಿಗಳು ತಮ್ಮ ತಮ್ಮ ಸತಿಯರಿಂದ ಕೂಡಿಕೊಂಡು ಅಲ್ಲಿ ಗೃಹಸ್ಥಾಶ್ರಮ ಜೀವನ ಮಾಡ್ತಿರ್ತಾರೆ ಅಲ್ಲಿ ಅವರೇನು ತಪಸ್ಸು ಮಾಡ್ತಿರ್ತಾರೆ ಅವರ ಸನ್ನಿಧಿಯೊಳಗೆ ನಾನು ಒಂದು ದಿವಸ ಕಳೆದಂತ ನನಗೆ ಯಾಕೋ ಇಚ್ಛಾ ಆಗಿರ್ತದೆ ನಾನು ಕೂಡ ಮಾಡ್ತೀನಿ.
ನೋಡಿ ಯಾವ ಹೆಣ್ಮಕ್ಕಳು ಗರ್ಭಿಣಿ ಸ್ತ್ರೀಯರು ಈ ಇಚ್ಛಾ ಮಾಡ್ತಾರೆ ಹೇಳಿ. ಮತ್ತೇನೇನೋ ಹೇಳ್ತಾರೆ ನಮ್ಮಲ್ಲಿ ಕರ್ಕೊಂಡು ಹೋಗಿ, ಇದು ಕರ್ಕೊಂಡು ಹೋಗ್ರಿ ಅಂತ ಮಾಡಿ ಒಳ್ಳೇದೇ. ಅವ್ರೇನು ಕೇಳ್ತಾರೆ ಮಾಡಲೇಬೇಕಾಗ, ಇದೇ ಇದ್ರೆ ಮಕ್ಕಳು ಹ್ಯಾಂಡಿಕ್ಯಾಪ್ ಆಗಿ ಹುಡ್ತಾವೆ. ಅದಕ್ಕಾಗಿ ಹೆಣ್ಮಕ್ಕಳು ಬಯಸಿದ್ದನ್ನು ಆ ವೇಳೆಗೆ ಕೊಡದೇ ಇದ್ದರೆ ಆ ಹುಟ್ಟುವ ಕೂಸುಗಳು ಅವು ಅಷ್ಟು ಸಜೆಕ್ಟ್ ಆಗಿ ಹುಟ್ಟಂಗಿಲ್ಲ. ಅದಕ್ಕಾಗಿಯೇ ಅದು ಏನು ಬೇಡ್ತಾರೆ ಅದನ್ನು ಕೊಡಬೇಕು, ಆದಷ್ಟು ಸಾತ್ವಿಕವಾದದ್ದನ್ನೇ ಇಚ್ಛಾ ಮಾಡಬೇಕು, ಅದನ್ನೇ ಪೂರೈಸಬೇಕು. ರಾಮದೇವರು ಅದನ್ನು ಮಾಡಿದ್ದಾರೆ ಎಂಬುವಂತಹ ಮಾತನ್ನು ಇಲ್ಲಿ ಕೇಳ್ತಾ ಇದ್ದೇವೆ. ರಾಮದೇವರು ಇಷ್ಟೆಲ್ಲ ಹೆಂಡತಿ ಮಟ್ಟಿಗೆ ಪರಿವಾರದ ಮಟ್ಟಿಗೆ ಭಾರೀ ಸಂತೋಷ ಕಳೆದು ಅವರು ರಾಜಕಾರ್ಯವನ್ನು ಹ್ಯಾಂಗ್ ಮಾಡಿದ್ರು ನೋಡಿ. ಒಬ್ಬ ವ್ಯಕ್ತಿ ಪರಿಪೂರ್ಣ ವ್ಯಕ್ತಿ ಆಗಬೇಕಾದರೆ ಮನೆಯನ್ನು ಎಷ್ಟು ಪ್ರೀತಿಯಿಂದ ಕಾಣ್ತಾನೋ ಅದಕ್ಕಿಂತ ಹೆಚ್ಚಿನ ಪ್ರೀತಿ ಕಲೆಗಳನ್ನು ಕಾಣಲಿ. ಆದ ಕಾರಣ ಅವನು ಹೆಂಡತಿ ಮಟ್ಟಿಗೆ ಕೆಲವು ವೇಳೆ ಕಳೆದು ರಾತ್ರಿ ಸಿಎಡಿ ರಿಪೋರ್ಟ್ ಕೇಳ್ತಾನ ರಾಮ. ಸಿಎಡಿಗಳೆಲ್ಲ ಬರ್ತಾರೆ, ಅವ್ರು ಕೇಳ್ತಾನಂತ ರಾಮ ಕಾ ಕಥಾ ನಗರೇ ಭದ್ರ ವರ್ತಂತೆ ವಿಷಯ ಸಿಎಡಿಗಳಿಗೆ ಕೇಳ್ತಾನಂತ ಚಾರು. ಈ ಇಡೀ ಪಟ್ಟಣದ ಒಳಗ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಒಟ್ಟಾರ ರಾಷ್ಟ್ರದ ಒಳಗ ನನ್ನ ಬಗ್ಗೆ, ನನ್ನ ರಾಜ್ಯದ ಬಗ್ಗೆ, ನನ್ನ ಕುಟುಂಬದ ಬಗ್ಗೆ ಜನರ ಅಭಿಪ್ರಾಯ ಏನು? ರಾಮನ ದೃಷ್ಟಿ ಬರೇ ಕುಟುಂಬಕ್ಕೆ ಮಾತ್ರ ಸೀಮಿತ, ಹೆಂಡತಿ ಮಕ್ಕಳಿಗೂ ಸಂತೃಪ್ತಿ ಇಳಿಸಿ ಪ್ರಜೆಗಳ ಗಟ್ಟಿಯಾಗಿದ್ದಾನೆ. ನನ್ನ ರಾಜ್ಯದ ಬಗ್ಗೆ, ನನ್ನ ರಾಜ್ಯದ ಆಡಳಿತೆಯ ಬಗ್ಗೆ ಪ್ರಜೆಗಳು ಹೇಗೆ ವರ್ತನೆ ಮಾಡ್ತಾರೆ ಹೇಳಿ. ಅವಾಗ ಹೇಳ್ತಾರೆ ಶುಭಾಶುಭಾನಿ ವಾಕ್ಯಾನಿ ಕಾನಿ ಆಹು ಪುರವಾಸಿ. ಅದಕ್ಕೆ ಅವ್ರು ಹೇಳ್ತಾರಂತ ರಾಮ ಎಲ್ಲ ಹೇಳಬೇಕು, ಸ್ವಲ್ಪ ಹೇಳಬೇಕು, ಎಲ್ಲ ಹೇಳಬೇಕು, ನನ್ನ ಮಟ್ಟಿಗೆ ಬೈದಂತೂ ಹೇಳಬೇಕು, ಅವಳಿಗೂ ಹೇಳಬೇಕು. ಹೆಚ್ಚಾಗಿ ಈ ನಗರೀಯ ಜನರು ಪಟ್ಟಣದಲ್ಲಿರ್ತಕ್ಕಂಥ ಮಂದಿ ನನ್ನ ಬಗ್ಗೆ ಏನು ಹೇಳ್ತಾರೆ ಹೇಳಿದಾಗ, ಅವಾಗ ನಾವು ಇಡೀ ಪಟ್ಟಣ ಸುತ್ತಾಡಿದ್ವಿ, ಗ್ರಾಮಗಳಲ್ಲಿ ನಾಲ್ಕು ರಸ್ತೆ ಏರಿಕೊಂಡು ಅಲ್ಲಿ ಮತ್ತು ಬಂಗಾರದ ಅಂಗಡಿಗಳಲ್ಲಿ ಪಲ್ಯಕಟ್ಟೆ ಅಂತ ಈ ದೊಡ್ಡ ದೊಡ್ಡ ಬಾಜಾರಗಳಲ್ಲಿ ದೊಡ್ಡ ದೊಡ್ಡ ಸಭಾಗೃಹಗಳಲ್ಲಿ ನಾವು ಸೇರಿ ಡ್ರೆಸ್ ಹಾಕೊಂಡು ಕುತ್ಕೊಂಡಾಗ ಮಂದ ತಿಂದ್ರಂತೆ ಆ ರಾಮನ ಪರಾಕ್ರಮ ಅನ್ನಬೇಕು ನಿಜವಾದ ಪರಾಕ್ರಮ. ಇಷ್ಟು ವಿಸ್ತೀರ್ಣವಾದಂತಹ ಸಮುದ್ರವನ್ನು ಸಮುದ್ರ ಸೇತುವನ್ನು ಕಟ್ಟಿ ಅದು ಅತ್ಯಂತ ಚಂಚಲ ಸ್ವಭಾವ ಕಪಿಗಳು ಈ ಚಂಚಲ ಸ್ವಭಾವ ಮಂದಿಗಳಿಗೆ ಕೆಲಸ ಮಾಡೋದು ಬಹಳ ಕಷ್ಟ. ಹೇಳಿದ್ದಾನೆ ಕೆಲವು ಮಂದಿಗಳಿಗೆ ಕೆಲಸ ಆಗ್ತದೆ ಚಂಚಲ ಸ್ವಭಾವ. ಇವತ್ತಿನ ಕೂಡ ಮೂವತ್ತಾರು ಚಂಚಲ ಸ್ವಭಾವ ಕಪಿಗಳಿಂದ ಈ ದೊಡ್ಡ ಸೇತುವೆಯನ್ನು ಕಟ್ಟಿ ರಾಕ್ಷಸರನ್ನು ಸಂಹಾರ ಮಾಡಿ ಆ ಇಡೀ ಜಗತ್ತಿಗೆ ಸವಾಲಾಗಿ ನಿಂತಿರ್ತಕ್ಕಂಥ ಬ್ರಹ್ಮರುದ್ರಾದಿಗಳ ವರದಿಂದ ತೃಪ್ತನಾಗಿರ್ತಕ್ಕಂಥ ಆ ರಾಮನನ್ನ ಅವನಕ್ಕಿಂತಲೂ ಹೆಚ್ಚಾಗ ಹಿಂದುಜಿತನನ್ನು ಪ್ರಹಸ್ತನನ್ನು ಕುಂಭಕರ್ಣನನ್ನು ಸಂಹಾರ ಮಾಡಿ ರಾಮಚಂದ್ರ ದೇವರು ರಾಮಚಂದ್ರ ಬಂದಾನ. ನಿಜವಾಗಿಯೂ ಅವನು ಹತ್ವಾಚ ರಾಮನ ಸಂಖ್ಯೆ ಅಮಲ ಸಂಪುಷ್ಟ ಸ್ವೇಷ್ಟ ಪುರಾಣ. ಇಷ್ಟೆಲ್ಲ ಮಾಡಿ ರಾಮನ ಮಾಡಿದ ಪರಾಕ್ರಮ ಅದು ನಿಜವಾಗಿಯೂ ದೇವತೆಗಳಿಗೂ ಅಶಕ್ಯ. ಆದರೆ ಮತ್ತೇನಂತ ಇಷ್ಟೆಲ್ಲ ಮಾಡಿದ ರಾಮ ಏನು ರಾಕ್ಷಸ ವಶಮಾಪನ್ನ ಕಥಂ ರಾಮವನ್ನು ಕುರಿಸಿ ಅಂದ್ರೆ ಪಂಚಮಾರೋಪ್ಯ ತ್ರಿಪುರ ರಾವಣೇನ ಬಲಾಧೃತ ಲಂಕಾಮತಿ ಪುರಾಣಿ ತಮ್ಮ ಶೋಚ ಮಣಿಕಾಂಗತ ಸೀತಾದೇವಿನೇ ಕರ್ಕೊಂಡು ಬಂದ. ತಿರುಗಿ ಯಾವ ಸೀತಾದೇವಿ ಅಂದ್ರೆ ಒಂದು ವರ್ಷ ರಾವಣನ ವಶದಲ್ಲಿ ಇದ್ದವರು ಅದು ಕಾಮುಕ ರಾವಣ, ದುಷ್ಟ ರಾವಣ, ಪರಸ್ತ್ರೀಯರನ್ನು ಕೆಟ್ಟ ದೃಷ್ಟಿಯಿಂದ ನೋಡುವ ರಾಮ. ಅವನ ಮನೆಯಲ್ಲಿ ಇರ್ತಕ್ಕ ತನ್ನ ಹೆಂಡತಿಯನ್ನ ರಾಮ ಯಾರನ್ನೂ ಕೇಳಲಾರ್ದೇನೆ ಹಾಗೇ ತಗೊಂಡು ಬಂದು ತನ್ನ ಮನೆಯಲ್ಲಿ ಇಟ್ಕೊಂಡಾನ. ಇದು ನೋಡಿದ ನಮಗ ಅಸ್ಮಾಕಮಪಿ ದಾರೇಶು ಸಹನೀಯ ಭವಿಷ್ಯ. ಇದು ನೋಡಿ ಹಿಂಗೆ ಅನಿಸ್ತದಲ್ಲ ನಮ್ಮ ಹೆಂಡತರು ಎಲ್ಲಾದರೂ ಒಂದು ಎರಡು ಮೂರು ತಾಸು ತಡ ಮಾಡಿ ಬಂದು ಅಂದ್ರೆ ಹೇಗೆ ಹೋಗಿದ್ರೆ ಅಂತ ನಾವು ಕೇಳೋದು ಬಂದಾಗಿದ್ದೀವಿ. ಒಂದು ವರ್ಷೇ ತೋರಿದ ಹೆಂಡತಿ ತಗೊಳ್ಳೋಣ ನಮ್ಮನೇ ಕೇಳ್ತೀರಿ ನಾನು ನಿಮ್ಮ ರಾಜಾನಿ ಕೇಳಿದ್ರೆ ನಾವು ಮನೆಯೊಳಗೆ ಕಷ್ಟ ಆಗಿ ಗೊತ್ತು ಗಂಡಂದ್ರೆ ಎಲ್ಲಾದರೂ ಒಂದು ಅಜ್ಜೆ ತಾಸು ಹೊರಗೆ ಹೋಗಿ ಬಂದ್ರೆ
ಕೇಳಿದ್ರೆ ಕೇಳಬಾರ್ದು ಎಲ್ಲಿ ಹೋಗಿದ್ದೆ ನಾನು ಕೇಳಾದ್ರೆ ಹೆಂಗೆ ಹೋಗಿದ್ದೆ ಅಂತ ಕೇಳ ಮೊದಲು ನನ್ನೇನು ಕೇಳಿದ್ರೆ ನೀನು ರಾಮನ ಕೇಳ ಒಂದು ವರ್ಷ ಹೋಗ್ಯಾಳ ಅಜಿತ್ತ ರಾವಣ ಇದು ರಾಮ ತಿರುಗಿ ನಮ್ಮನೇ ಸಮ ಖುಷಿ ಪಡ್ತೀರಿ ಅಸ್ಮಾಕಿ ದಾರಿ ಭೂ ಸಹನೀಯ ಭವಿಷ್ಯತಿ ನಗರೇಶ ಸರ್ವೇ ಹೀಗೆ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಅಲ್ಲಲ್ಲಿರ್ತಕ್ಕಂತಹ ಉದ್ಯಾನಗಳಲ್ಲಿ ಕಟ್ಟೆ ಮೇಲೆ ಕೂತಿರ್ತಕ್ಕಂತಹ ಜನರ ಮೇಲೆ ಯಾವಾಗ ಇಂಥ ಮಾತುಗಳನ್ನೇ ಇಟ್ಟಿರ್ತಾವ ಹೀಗೆ ನಡೆದಿದ್ದರು ವಿಸರ್ಜಿತ ರಾಮ ಈಗ ಇದು ಒಬ್ಬೇ ವ್ಯಕ್ತಿ ಇಲ್ಲಿಲ್ಲ ಇದು ಬಹಳ ಮಂದಿ ಅಂತಾರೆ ರಾಮನೇ ಅದನ್ನು ಬೇರೆ ಮರುದಿವಸ ಸಭಾ ಕರೀತು ಅಲ್ಲಿ ಏಕಾಂತ ಸಭಾ ಲಕ್ಷ್ಮಣ ಭರತ ಶತ್ರುಘ್ನ ಕೆಲವು ಮಂತ್ರಿಗಳು ಅಲ್ಲೆಲ್ಲ ಕೆಲವರು ಅವರಿಗೆಲ್ಲ ರಾಮ ಹೇಳ್ತಾರಂತೆ ಏನಂದ್ರೆ ನಾನು ಇವತ್ತಿನೆಲ್ಲ ಕಳೆದಿದ್ದು ಶೃಣ್ವಂತು ಸರ್ವೇ ಶೃತ ಭದ್ರಂಬು ಮಾತೃತ್ವ ಪೌರಾಣ ಮಮ ಸೀತಾಯಾಮ ಯಾದಸಿ ಬರ್ತದೆ ಈ ನನ್ನ ರಾಜ್ಯದ ಎಲ್ಲ ನಾಗರಿಕರಿಗೆ ಪ್ರಜೆಗಳಿಗೆ ನನ್ನ ಬಗ್ಗೆ ಸೀತೆಯ ಬಗ್ಗೆ ಎಂಥ ಮಾನ ಅದ ಕೇಳಿ ನಾನು ಸೇರಿ ರಿಪೋರ್ಟ್ ಯಾವನೋ ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಳಿದ್ದಲ್ಲ ಸೇರಿ ರಿಪೋರ್ಟ್ ಅದರ ಬಗ್ಗೆ ಜನರು ಪೌರಾಪವಾದ ಸೀತಾದೇವಿ ಅಶುದ್ಧ ಇದ್ದಾಳೆ ಅಶುದ್ಧ ಸೀತೆಯಿಂದ ರಾಮ ಹೇಗೆ ಕರ್ಕೊಂಡು ಬಂದ ಅಂತ ಅಪಹಾಸ ಮಾಡಿಕತ್ತಾರೆ ಕೆಲವರು ಬೈಲಿಕತ್ತಾರೆ ನನಗೆ ಕ್ವಶನ್ ಮಾಡಿಕತ್ತಾರೆ ರಾಜನ ಶೀಲ ರಾಜನ ಪತ್ನಿಯ ಶೀಲ ವಿಶೇಷವಾಗಿ ಕ್ಯಾರೆಕ್ಟರ್ ಬಗ್ಗೆ ನಾಗರಿಕರ ಆಡಳಿತರು ಅಂತಾರೆ ಅದನ್ನು ನಾವು ಪರಿಹಾರ ಮಾಡುವ ಬಗೆಯ ಒಂದು ಯಾರು ಇದನ್ನು ಅಂದಿದ್ದಾರೆ ಅವನ್ನು ಕರೆಸಿ ಸುಳ್ಳು ಕರೆ ಮಾಡಬೇಕು ಅಂತ ಹಾಗೆ ಸುದ್ದಿ ಹತ್ತಿದರೂ ಕೂಡ ಹಾಗೆ ಮನೆ ನಿಂತಿರ್ತಾರೆ ನಮ್ಮ ಕೆಲಸ ಮಾಡ್ಕೊತಿರೋದ್ರೆ ಅರ್ಥೇನೆ ಇಲ್ಲ ನಾವು ಇನ್ನೊಮ್ಮೆ ಅಪವಾದ ಬರದೇ ಇದ್ದಾಗ ನಾವು ವ್ಯವಸ್ಥೆ ಮಾಡ್ಕೋ ಏನು ಆದ್ದರಿಂದ ಇವತ್ತು ನನ್ನನ್ನು ಅಪವಾದ ಪರಿಹಾರ ಮಾಡ್ಕೋಬೇಕಾದ್ರೆ ಈ ಜನರ ಬಾಯಿ ಬಂದ್ ಮಾಡಬೇಕಾದ್ರೆ ರಾಜನಾಗಿರ್ತಕ್ಕಂಥ ನನ್ನ ಕೆಲಸ ಇವತ್ತೇನಂತಂದ್ರೆ ಅಹಂ ಕಿರ ವಿಶ್ವಾಸ ರಾಜರ ಮಂತ್ರದಲ್ಲಿದ್ದಂಥವ ಅವಳು ಜನಕರಾಜನ ಮಗಳು ನಾನಂತ ನೋಡಿ ಏನು ಪ್ರತ್ಯಯಾರ್ಥಂ ತತಸ್ಸೀತಾ ವಿದೇಶ ಜನನಂತರ ಸದಾ ಸಭಾ ಏಕಾಂತ ಯಾವ ಸೀತಾದೇವಿ ಒಂದು ವರ್ಷ ಅಶೋಕವನದೊಳಗಿದ್ದು ರಾವಣನ ನೋಡಲೇ ಒಂದು ಗಂಡಕ್ಕೆ ರಾವಣ ಅವಳ ಗಟ್ಟಿಗೆ ನಾಲ್ಕೈದು ಸಲ ಬಂದರೂ ಸೀತಾದೇವಿ ಏನು ಮಾಡ್ತಿದ್ದು ಒಂದು ಹುಲ್ಲನ್ನು ಕಡ್ಡಿ ಮುಂದೆ ಹಾಕಿ ಆ ಕಡ್ಡಿಗೆ ಹೇಳ್ತಿದ್ದು ರಾವಣ ಮುಂದೆ ಮಾತಾಡ್ಬೇಕು ರಾಮ ಮುಂದೆ ಬಂದರು ನಾವು ನೋಡಿಲ್ಲಂತಂದು ರಾವಣ ಹೊಡೆಯಬೇಕು ಸೀತಾದೇವಿ ಇಷ್ಟು ಪ್ರತಿಗೊಂದ ಸ್ತ್ರೀ ಸೀತಾದೇವಿ ಅವಳನ್ನು ನಾನು ಎಂದೆಂದಿಗೂ ನಾನು ಸಮಸ್ಯೆ ಪಡಲಿಲ್ಲ ಪ್ರತ್ಯಕ್ಷ ತವ ಸೌಮಿತ್ರೇ ದೇವಾನಾಂ ಭವ್ಯವಾಹನ ಏ ಲಕ್ಷ್ಮಣ ನೀನೇ ಇದ್ದೆ ಅವತ್ತು ಯುದ್ಧ ಎಲ್ಲ ಮುಗೀತು ಅವತ್ತು ಸೀತಾದೇವಿಯನ್ನು ಕರ್ಕೊಂಡು ಬಂದರು ಅಕ್ಕಿ ಮೇಣೆ ಒಳಗೆ ಬಂದು ಸೀತಾದೇವಿ ಶಿರಸ್ನಾನವನ್ನು ಮಾಡಿಕೊಂಡು ಅನೇಕ ರಾಜಸ್ತ್ರೀಯರು ಅಲಂಕಾರ ಮಾಡಿ ರಾಮನ ಎದುರಿಗೆ ಸೀತಾದೇವಿ ಅಂತ ನಿಲ್ಲಿಸ್ತಾರಂತೆ ಆಗ ರಾಮನ ಬಂದಕ್ಕೆ ಸೀತಾದೇವಿ ಬಂದಾಕ್ಷಣವೇನೆ ಸೀತೆ ರಾವಣಂಕ ಪರಿಭ್ರಷ್ಟ ದೂಸರಿನಿ ರಾವಣನ ತೊಳೆಯಲ್ಲಿ ಸ್ಪರ್ಶ ಮಾಡಿದ ನಿನ್ನನ್ನು ಸ್ವೀಕಾರ ಮಾಡಲಿಕ್ಕೆ ಹುಚ್ಚೆನ್ನ ದೂಸರಿನಿ ಹಾಗಾದರೆ ನಾನು ಹುಳಿತುಂಡಿದ್ದಂದ್ರೆ ಇಷ್ಟೆಲ್ಲ ನೀವು ಕಷ್ಟಪಟ್ಟು ಯುದ್ಧ ಯಾಕೆ ಆಡಲಿ ಅಂದರೆ ನಾನು ಯುದ್ಧ ಆಡಿದ್ದು ನಿನಗಾಗಿ ಅಲ್ಲ ಒಬ್ಬ ಕ್ಷತ್ರಿಯ ರಾಜನ ಹೆಂಡತಿ ಒಬ್ಬ ನೀಚ ವೈತಾನೆ ಅಂತಂದರೆ ಒಂದು ತುಂಬ ಕೊಡಬಾರ್ದು ಇದೇ ಮುಂದೆ ಬರೆದು ಕುಲಸ್ತ್ರೀಯರನ್ನು ಅವನಿಗೆ ತ್ರಾಸು ಕೊಡ್ತಾನೆ ಅದಕ್ಕಾಗಿ ನಾನು ಕ್ಷತ್ರಿಯೋಚಿತವಾದ ರಾಜೋಚಿತವಾದಂತಹ ಕರ್ಮ ಮಾಡಿ ಯುದ್ಧವನ್ನು ನಾನು ಸಂಹಾರ ಮಾಡಿದ್ದೇನೆ ನಿನ್ನ ಸ್ವೀಕಾರ ಮಾಡಲಿಕ್ಕಲ್ಲ ಅವನಿಗೆ ದಂಡ ಮಾಡಿ ನಿನ್ನ ಸ್ವೀಕಾರ ಮಾಡಕ್ಕೆ ಅಂದಾಗ ಸೀತಾದೇವಿ ಗಂಭೀರವಾಗಿಬಿಟ್ಟು ಅವ ಪ್ರತಿಜ್ಞೆ ಮಾಡ್ತಾಳೆ ಅವ ಲಕ್ಷ್ಮಣ ಇವಳ ಶುದ್ಧಿ ಪರೀಕ್ಷೆ ಆಗಬೇಕಿವತ್ತು ಅಗ್ನಿಯನ್ನು ಹೊತ್ತಾಗ ಅಗ್ನಿ ಹೊತ್ತಾಗ ಸೀತಾದೇವಿ ಅಗ್ನಿಯ ಪ್ರದಕ್ಷಿಣೆ ಮೂರು ಸಲ ಮಾಡಿದಾಗ ಆವಾಗ ಸೀತಾದೇವಿ ಮಂದಿ ನೋಡ್ತಾರಂತ ಅಂದರೆ ಸೀತಾದೇವಿ ಯಾರು ನೋಡಿದ್ದೇನೆ ಕಪಿಗಳಂದ್ರೆ ಕೋಟಿ ಕೋಟಿ ಕಪಿಗಳು ಆ ಸೀತಾದೇವಿ ನೋಡಿ ಆಶ್ಚರ್ಯಪಟ್ಟರು ಎಂಥ ಸಾತ್ವಿಕ ಸೀತೆ ಅವಳ ಕಣ್ಣಲ್ಲಿ ಅವಳ ದೇಹದ ಯಾವುದೇ ಭಾಗದಲ್ಲಿ ಎಷ್ಟು ಪವಿತ್ರವಾಗಿರ್ತಕ್ಕಂಥ ಮಾತ್ರ ಲಕ್ಷಣಗಳಿತ್ತು ಅದು ಕಪಿಗಳು ನಮಸ್ಕಾರ ಮಾಡ್ತಾರಂತೆ ಸೀತಾದೇವಿಗೆ ಅಯ್ಯೋ ಇಂಥ ಸಾತ್ವಿಕ ಸೀತೆ ಅನ್ವೇಷಣೆಗಾಗಿ ನಾವು ಎಷ್ಟೋ ತಿಂಗಳು ನಾವು ಅನೇಕ ಪಟ್ಟಣಗಳನ್ನು ಇದು ಅರಣ್ಯವನ್ನು ಅಲೆದಾಡಿದೆವು
ಇಷ್ಟದಿಗೆ ಸೀತಾದೇವಿ ಅಲ್ಲಿ ಪ್ರತಿಜ್ಞಾ ಮಾಡ್ತಾಳೆ, ಕಾಯಾವಾಚಾ ಮನಸ್ಸ, ನಾ ರಾಮನನ್ನು ಬಿಟ್ಟು ಇನ್ನೊಬ್ಬರನ್ನು ಏನಾದರೂ ಮನಸ್ಸಿನೊಳಗೂ ಒಂದು ಕ್ಷಣ ವಿಚಾರ ಮಾಡಿದ್ದರೆ ನನಗೆ ಈ ಅಗ್ನಿ ಸ್ಫುಟವಾಗಿದೆ. ಅಂತಹ ಕಾಲಕ್ಕೆ ಸೀತಾದೇವಿ ಒಳಗೆ ಪ್ರವೇಶ ಮಾಡಿದರೆ ಅಗ್ನಿ ಅವಳಿಗೆ ಶ್ರೀಗಂಧದ ತಂಪಾದಂತಹ ವಿಚಾರ ಮಾಡಿದಂತೆ, ಬ್ರಹ್ಮದೇವರ ಆಕಾಶದಾಗ ಬಂದಾದಂತೆ, ಅನೇಕ ಋಷಿಮುನಿಗಳು ಬಂದು ಪುಷ್ಪವೃಷ್ಟಿ ಮಾಡಿ ಸ್ವಯಂ ಅಗ್ನಿ ಬ್ರಹ್ಮದೇವರು ಹೇಳ್ತಾರಂತೆ, ಸೀತಾಲಕ್ಷ್ಮೀ ಭಗವಾನ್ ವಿಷ್ಣು ಕೃಷ್ಣೋದೇವ ಪ್ರಜಾಪತಿ ಹೇ ರಾಮ, ಇವಳು ಮತ್ತೆ ಯಾರಾದರೂ ಇವ ಸಾಕ್ಷಾತ್ ಲಕ್ಷ್ಮೀದೇವಿ ಅವತಾರೋ, ಈ ಸಾಕ್ಷಾತ್ ನಾರಾಯಣ, ನಿಮಗೆಲ್ಲಿನ ದೋಷ, ಆ ಸೀತಾದೇವಿ ಪರಮ ಪವಿತ್ರಳು ಅಂತ ಚತುರ್ಮುಖ ಬ್ರಹ್ಮದೇವರು ಎಲ್ಲರೂ ಹೇಳಿದಾಗ ಅವಾಗ ಸೀತಾದೇವಿಯನ್ನು ಪರಮಾತ್ಮ ಸ್ವೀಕಾರ ಮಾಡಿದ ಕಥೆ ಲಕ್ಷ್ಮಣ ಎಲ್ಲ ನೋಡಿದಿಲ್ಲ ನೋಡಿ, ಇಷ್ಟೆಲ್ಲ ನೋಡಿದರೂ ಕೂಡ ಜನರಿಗೆ ಕಥೆ ಬಂತದ ಗೊತ್ತಿಲ್ಲ ಅಂತಲ್ಲ, ಎಲ್ಲ ಸತ್ಯ ಕಥೆ ಗೊತ್ತಿದ್ದರೂ ಜನರು ಬೈಲುಗಳಂತೆ, ಅದೇನೇ ಹೇಳಿ ತುಂಬ ಬಂದೇನೋ ಅಜ್ಞಾ ಕಾಯಿಸ್ಯಾರ ಏನು ಒಳಗೆ ಹೋಗ್ಯಾಳೋ ಬಿಟ್ಟು ಯಾರು ನೋಡ್ಯಾರ ಹೇಳಿಬಿಟ್ಟು ಬೈ ಮತ್ತೆ ಹಿಂಗೆ ನೋಡಿ ನೋಡಿ ಯಾರು ನೋಡ್ಯಾರ ನೋಡಿ ಹೇಳ್ತಾರ ಅವ್ರು ಹೇಳ್ತಾರ ಕೇಳಬೇಕಿಲ್ಲ. ಇಷ್ಟೊಂದು ಕೊನೆಯ ಸಮಾಪ್ತಿ ಮಂಗಳ ಮಾಡಿ ಮತ್ತೆ ಅಸ್ಮಾ ಆದ್ದರಿಂದ ನಾವು ಬೈಲಿದ್ದೇ ಕರೆ ಅದು ಅನುಗಮ ಅನುಗಮ ಮಾಡೋದು ತಸ್ಮಾತ್ ಪರ್ವತಃ ವನ್ಯಮಾನ್ ಹಾಗೆ ತಸ್ಮಾತ್ ನಾವು ಅಂದರೆ ಕರೆ ಏನೋ ಹೇಳ್ತಾರೆ ಕಥೆ ಎಲ್ಲ ಅಸಂಭವ ಬಿಡ್ರಿ, ಸ್ವಲ್ಪ ಬೆಂಕಿ ಸಮೀಪಕ್ಕೆ ಹೋದ್ರೆ ಕೇಸ್ ಹುಡ್ತಿರ್ತದ ಅಂತದ ಒಳಗೆ ಹೋಗಿ ಹೆಂಗೆ ಬರ್ತಾರೆ ಸಕ್ಕಿದ ಹೇಳಿ ನೀವೇ ಇಲ್ಲ ಅದಕ್ಕಿಲ್ಲ. ರಾಮದೇವರು ಹೇಳಿದ್ರು ಇದಕ್ಕೆ ಒಂದೇ ಒಂದು ಉಪಾಯ, ಇವತ್ತು ಪೌರಾತವಾದ ಸುಮತ ದೊಡ್ಡ ಬಂದಿದೆ, ನಾನು ಮಾಡಬೇಕಂದ್ರೆ ಸೀತಾದೇವಿಯ ರಕ್ಷಣ ನನ್ನ ಕೀರ್ತಿ ರಕ್ಷಣೆಗಾಗಿ ಇವತ್ತು ಲಕ್ಷ್ಮಣ ನೀನು ತಿರುಗಿ ಮಾತಾಡಬಾರ್ದು, ನಜಾಸ್ಮಿ ಪ್ರತಿ ವಕ್ತವ್ಯ ಸೀತಾಂ ಪ್ರತಿ ಕಥಂಚನ ರಾಮ ರಾಮನ ಮಾತು ಎಷ್ಟು ಗಂಭೀರ ಇರ್ತಿತ್ತಂದ್ರೆ ಇಷ್ಟೇ ಸೀತಾದೇವಿನ ಪರಿತ್ಯಾಗ ಮಾಡ್ಕೊತೀನೋ ಲಕ್ಷ್ಮಣ ನಾಳೆ ಬೆಳಗ್ಗೆ 5:00 to 4:00 ಗಂಗಾ ನದಿಯಲ್ಲಿ ನಾವೇನು ಹಾಕ್ಕೊಂಡು ಸುಮಂತರ ಒಟ್ಟಿಗೆ ಹೋಗಬೇಕು, ಸೀತಾದೇವಿಯನ್ನು ಕರ್ಕೊಂಡು ಅವಳನ್ನು ಗಂಗಾದೇವಿ ಮಯಾದೇವಿ ಋಷೀಣಾಮ ಆಶ್ರಮ ಶೀಘ್ರ ತತ್ವ ಅಲ್ಲಿ ಹೋಗಿ ನೀನು ವಾಲ್ಮೀಕಿ ಋಷಿಗಳ ಆಶ್ರಮ ಸಮೀಪಕ್ಕೆ ಏಕಾಂತದಲ್ಲಿ ಬಿಟ್ಟು ಬಂದುಬಿಡಿದ್ರು. ಇಷ್ಟಾದ ಕೂಡಲೇ ರಾಮ ಏನು ಮಾಡಿದ, ಈ ಸ್ವಭಾವದೊಳಗೆ ನೀವು ಯಾರು ನನಗೇನು ಹೇಳಿ ಬರಬೇಡ, ನಜಾಸ್ಮಿ ಪ್ರತಿಭಕ್ತವ್ಯ ಸೀತಾಂ ಪ್ರತಿ ಕಥನ ತಸ್ಮಾತ್ ಪಂ ಗಚ್ಚ ಸೌಮಿತ್ರೇ ನಾತ್ರ ಕಾರ್ಯ. ಲಕ್ಷ್ಮಣಗೆ ಇಷ್ಟು ಶೋಕ ಆಯಿತು ಲಕ್ಷ್ಮಣನಿಗೆ, ತಯಾ ಕಿಲೈಷ ಸಂಪದಿ ಪರಮ ವೈ ಯಾಚಿತ ಪ್ರಭು ನಪೇಣಿತ ಪ್ರತಿಜ್ಞಾತ ಅತ್ಯಂತಶ್ಚಾಶ್ರಮಂತ. ಅದಕ್ಕೆ ಸೀತಾದೇವಿಗೆ ಹೆಂಗೆ ತಿಳಿಸ್ಕೊಳ್ಳಿ ಸೂಕ್ಷ್ಮ ಲಕ್ಷ್ಮಣ ದಾನ ಜೀವನವೇ ಹೀಗಾಯ್ತಲ್ಲ, ಎಷ್ಟು ಕೆಟ್ಟದ್ದೋ ಅದನ್ನು ನಾನು ಮಾಡಿರ್ತೀನಿ. ಛೇ, ಒಂದು ಸಲ ಅವನ ನಮಸ್ಕಾರ ಮಾಡಿ ಸೀತಾ ಅತ್ತಿಗೆ ನಾನು ಹೇಳ್ಯಾನ ನೀನು ನಿನ್ನೆ ಅವನು ಮುಂದೆ ಅರಣ್ಯದೊಳಗೆ ಸರ್ ಈ ಗಾರ್ಡನ್ದೊಳಗೆ ಅವನ ಜೊತೆಗೆ ವಿಹಾರ ಮಾಡೋಕೆ ಅದಕ್ಕೆ ನನಗೆ ಏನು ಬೇಕಾಗಿದೆ ಅಂತ ನೀನು ಕೇಳಿದಾಗ ಒಂದು ದಿವಸ ನಾನು ಗಂಗಾ ತೀರದೊಳಗೆ ಋಷಿಗಳ ಆಶ್ರಮ ಇರಬೇಕಂತಾಗಿ ಅದಕ್ಕೆ ನಿನ್ನನ್ನು ಋಷಿಗಳ ಆಶ್ರಮಕ್ಕೆ ಒಯ್ದು ಬಿಡ್ಲಿಕ್ಕೆ ನನಗೆ ಹೇಳಿದ್ದ. ಸೀತಾರಾಮ ಸಂತೋಷ ಆಯ್ತು, ನೋಡಿ ನನ್ನ ಮನೆಯವ್ರು ಹೇಳ್ಕೊಳ್ಳಿ ನಾನು ನಿನ್ನೆ ಹೇಳಿದ್ದು ಇವತ್ತೇ ಆಕ್ಷನ್ ಸ್ಟಾರ್ಟ್ ಆಯ್ತೆ, ಏನು ಪ್ರೀತಿ ನನ್ನ ಮೇಲೆ, ಹಾಗಾದ್ರೆ ನಾನು ಹಂಗೆ ಹೋಗಂಗಿಲ್ಲ. ಆ ಅರಣ್ಯದಾಗಿದ್ದಂಥ ಭಾರಿ ಭಾರಿ ಋಷಿ ಮುನಿಗಳ ಸ್ತ್ರೀಯರಿಗೆ ವಸ್ತ್ರಾಣಿ ಚ ಮಹಾಬ್ರಹಾಣಿ ಧನಾನಿ ವಿವಿಧಾನಿ ಚ, ನಾನು ಹಾಗೆ ಹೋಗಬಾರ್ದು, ಎಂಥ ಉದ್ದ ಮುತ್ತೈದೆ ಸ್ತ್ರೀಯರು ಇರ್ತಾರೆ ನಾವು ಅವ್ರಿಗೆಲ್ಲ ಉಡುಗೊರೆ ಕೊಡಬೇಕಂತೇಳಿ ಸೇವಕರಿಗೆ ಕರೆದುಬಿಟ್ಟು ಅಲ್ಲಿ ಎಷ್ಟು ಪರಿ ಬಂಗಾರ ಅಲ್ಲ ಕಿಲೋಮೀಟರ್ ಬಂಗಾರ ಹಾಕೊಂಡು ಬಂದು ಹುತ್ತು ರತ್ನಗಳಿಂದ ಕುಡಿದ ಬಳೆಗಳು ರೇಷ್ಮೆ ಬಟ್ಟೆಗಳು ಬಟ್ಟೆ ಪೀತಾಂಬರಗಳು ಅವರಿಗೆ ಹಣ್ಣು ಹಂಪಲಗಳು ಎಲ್ಲ ರಥದಲ್ಲಿ ಏರಿಸಿ ನಾಳೆಲ್ಲ ನಾವು ಅವ್ರಿಗೆ ದಾನ ಕೊಡಬೇಕಲ್ಲಿ ನಾನು ನಿಂದು ಬಂದು ಖುಷಿನೇ ಖುಷಿ ಅವಳಿಗೆ. ಆವಾಗ ಪಶ್ಚಿಮಣ ಅಂಶಗಳ ಬೀಜ ಇತ್ಯಂಜಲಿ ಕೃತಾಸೀತ ದೇವತಾ ಅಂತ ಹೇಳಿ ಆಗಲಿ ಅಂತ ಹೇಳಿ ಸಂತೋಷದಿಂದ ಅರಳಿ ಲಕ್ಷ್ಮಣ ಅಂತೇಳಿ ನಾವಿನ ದಂಡೆಗೆ ಹೋಗ್ತಾರೆ. ಲಕ್ಷ್ಮಣ ಮುಖ ಬಹಳ ಸಣ್ಣದಾಗಿರ್ತದೆ, ಆವಾಗ ಲಕ್ಷ್ಮಣ ಕಣ್ಣ ಬೀಜ ತಂದ ಅವ್ರ ಜಾನವಿ ತೀರವಾ ಸಾಧ್ಯ ಶಿರಾಭಿಂ, ಆವಾಗ ಎಲ್ಲರಿಗೂ ಶಿರಸ ಪುನರುತ್ಥಾಯ ಸೌಮಿತ್ರಿ ಮೂರ್ತ ಸುತ್ತಮುತ್ತಿ, ಆವಾಗ ಲಕ್ಷ್ಮಣ ಸಣ್ಣದಾಗಿತ್ತು ಕಣ್ಣ ನೀರು ಬರ್ಲಿಕ್ಕಿತ್ತು, ಯಾಕೋ ಲಕ್ಷ್ಮಣನಿಗೆ ಹಿಂಗ್ಯಾಕಾಗಿದೆ ನನ್ನ ಕೆಲಸ ಬೇಡ ಲಕ್ಷ್ಮಣ ಯಾವ ಬೇಡ ಇದನ್ನು ಕರೆಯ ನಮಾಸ ಅಲ್ಲ ನಾನು ತಿರುಗಿ ಬರ್ಬೋದು
ನಮ್ಮ ಮನೆಯವರು ಹೇಳಿದ್ರೆ ನಿಮ್ಗೆ ಒಂದು ದಿವಸ ಇತ್ಯಾದಿಗಳು ಹನುಷಕಾರಿ ಜಿವತ್ತಮ್ಮ ವಿಷಾದಿಸಿ ಲಕ್ಷ್ಮಣ ಲಕ್ಷ್ಮಣ ಇಂಥ ಸಂತೋಷ ಸಮಯದೊಳಗೆ ನೀನು ಖುಷಿಯಿಂದ ಬಂದು ಬಿಟ್ಟು ಯಾಕೆ ಕಲಿಯೋ ನೀ ದುಃಖ ಪಡಬೇಡ ಮತ್ತೆ ತಿರುಗಿ ನಾವು ಬರೋದ ಮತ್ತಿಷ್ಟು ಅಲಿಕಂತಲ್ಲ ಅವಾಗ ಮಮಾಪಿ ಪದ್ಮ ಪತ್ರಾಕ್ಷಂ ಓಹೋ ನಿನಗೆ ದುಃಖದ ಕಾಣಿಸ್ತದೆ ರಾಮನ ಬಿಟ್ಟು ಒಂದು ಕ್ಷಣ ಇದಾಗಿಲ್ಲ ಗೊತ್ತಾಯ್ತು ನೀ ಇದ್ರೆ ಯಾವ ರಾಮ ಜೊತೆಗೆ ರಾಮ ಅಲ್ಲೋ ನಾನು ಹೆಂಡತಿ ನಾನು ನೆರಳು ಅದಕ್ಕೆ ನನಗೂ ಅಷ್ಟೇ ವಿಯೋಗದ ಆದ್ರೆ ಈಗ ಋಷಿ ಮುನಿಗಳ ಒಂದು ಮಧ್ಯೊಳಕ್ಕೆ ಒಂದು 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 ದಿವಸ ಇರ್ತೀವಿ ಅಂತೆ ಅದಕ್ಕೆ ನೀ ನಾನು ಗೊತ್ತಾಯ್ತು ಯಾಕೆ ಹೇಳಿದ್ದೀವಿ ರಾಮನ ಬಿಟ್ಟು ನಾವು ಒಂದು ದಿವಸ ಇರಬೇಕಲ್ಲ ಅಂತ ಪ್ರಶ್ನೆ ನಿನ್ ಕಣ್ಣಾಗಿ ಬಂದಾಗಿಲ್ಲ ಅಲ್ಲ ಹೇಳು ನನಗೂ ಅಷ್ಟೇ ದುಃಖ ರಾಮನ ಆಜ್ಞೆ ಅಲ್ಲ ರಾಮನ ಇಚ್ಛಾ ಅಲ್ಲ ಹೋಗೋಣ ಅಂತ ಕೊಡು ಉತ್ತ ನಾಗಂ ಸುರಿಸ್ತೀನ ಉತ್ತಮ ನಾಡಿನೊಳಗೆ ಎಲ್ಲ ಪದಾರ್ಥ ಇಟ್ಕೊಂಡು ಬಂದಾಗ ಅವಾಗ ಭಾಗೀರಥ ಸುಲಕ್ಷ್ಮಣ ಉವಾಚ ಮೈತ್ರಿ ವಾಕ್ಯಂ ಪ್ರಾಂಜಲಿ ಅವಾಗ ನಮ್ಮ ನಾಮ ದಾಟಿ ಈ ತಂಟೆಗೆ ಮಂದಾಕ್ಷಣವೇನೆ ಲಕ್ಷ್ಮಣ ನಮಸ್ಕಾರ ಮಾಡಿ ಹೊಳಗೋತ ಬುಚ್ಚ ಒಂದು ಬಿದ್ದುಬಿಟ್ಟ ಅತ್ತಿಗೆ ಏನು ಹೇಳಬೇಕು ಹೃದಂತಂ ಪಾಂಜಲಿ ಕೃಷ್ಣ ಅಳತಕ್ಕಂಥ ಕೈ ಜೋಡಿಸಿರ್ತಕ್ಕಂಥ ಲಕ್ಷ್ಮಣನ ಕಂಡು ಮೈಥಿಲಿ ಸೀತಾದೇವಿ ದುಃಖಿತಳಾಗಿ ಕಿವಿದಂ ನಾವಗಚ್ಚಾಮಿ ದ್ರೋಹಿತಂತೆ ಲಕ್ಷ್ಮಣ ಯಾಕೆ ಅಳಿಗತ್ತಿ ಆ ಮನೆ ಬಿಟ್ಟಾರನ್ನು ಅಳಿಗತ್ತಿದೆ ನೀನು ಇಂಥ ಸಂತೋಷ ಸಮಾಚಾರಗಳಿಗೆ ನನ್ನ ಇಷ್ಟಾರ್ಥವನ್ನು ಪೂರೈಸತಕ್ಕಂಥ ಪ್ರಭು ರಾಮ ಇರುವ ಕಾಲಕ್ಕೆ ಯಾಕಂತೀವಿ ಅವಾಗ ಲಕ್ಷ್ಮಣ ಅಮ್ಮ ನಿನ್ನೆ ರಾತ್ರಿ ಬಿಟ್ಟಿಂಗ್ ಆಗಿದೆ ಪುಳಿ ಜನಪದೇ ಸೇರಿ ಸಿ ಐ ಡಿಪಾರ್ಟ್ಮೆಂಟ್ದವರು ಶಾಲರು ಗುಪ್ತ ಶಾಲರು ಬಂದು ಹೇಳಿದರು ಇಡೀ ಅಯೋಧ್ಯ ಪಟ್ಟಣ ಅಷ್ಟೇ ಅಲ್ಲ ಬೇರೆ ಬೇರೆ ಸ್ಥಳಗಳಲ್ಲಿಯೂ ಜನರು ಬಾಯಲ್ಲಿ ಮಾತಾಡ್ತಾ ಇದ್ದಾರಂತ ಏನಂದ್ರೆ ಒಂದು ವರ್ಷ ರಾವಣನ ವಶದಲ್ಲಿ ಇದ್ದಂತಹ ಆ ಪವಿತ್ರ ಸೀತೆಯನ್ನು ರಾಮ ಹೆಂಗೆ ತಗೊಂಡ ಇದು ನಮ್ಮ ನಾಚಿಕೆಯರು ಬಂದು ಎಲ್ಲಿ ಗೊತ್ತಾದ ಪೌರಾಣವಾದ ಭೀತಿ ರಾಜನಾಗಿರ್ತಕ್ಕಂತಹ ವ್ಯಕ್ತಿ ಯಾವಾಗಲೂ ಅಪವಾದ ಬಂದಿರಬೇಕು ಅಪವಾದ ಕಳ್ಕೊಳ್ಳಿಕ್ ಪ್ರಯತ್ನ ಮಾಡಬೇಕು ನಾವೇನಂತ ನಾವು ಇಲ್ಲಿ ಎರಡು ಸೂಟ್ ಮೆಜಾರಿಟಿ ಯಾರು ಬಂದಿದ್ದ ಐದು ವರ್ಷ ನಾನು ಯಾವೇನು ಮಾಡ್ತಾರೆ ಮಾಡಿ ಅಂತ ಇನ್ಸ್ಪೆಕ್ಟ್ರಿ ಮಾತಾಡ್ತಿದ್ದಾರೆ ನೋಡಿ ಅದೊಂದು ಉಪಯೋಗ ಇಲ್ಲ ನೀವು ಎಷ್ಟೇ ಆಲಿಸಿ ಬಂದ್ರೂ ನಿಮ್ಮ ಚಾರಿತ್ರ್ಯ ನಿಮ್ಮ ಶುದ್ಧಿ ನಿಮ್ಮ ಕರ್ತವ್ಯ ಪ್ರಜ್ಞೆ ನಿಮ್ಮ ರಾಷ್ಟ್ರ ಪ್ರೇಮ ನೀವು ಸಮಾಜಕ್ಕೆ ಮಾಡುವ ಪರಲೋಪಕಾರ ಎಲ್ಲರ ಮುಂದೆ ನೋಡ್ತಿದ್ದಾರೆ ಅಂತಬೇಕು ಆದ ಕಾರಣ ಎಂದ ಲೋಕಾಪವಾದಕ್ಕೆ ಅಂಜಿ ನಡೆಯುವುದು ವಿವೇಕ ಕೇಳಿಕೆ ಭೂಕಾಂತೆ ನಡನಳ ಗೋಳು ನಿಷ್ಠುರವಾದ ವಾಗು ಕೇಳಿಕೆ ಎಚ್ಚರಿ ಭಾಗ್ಯ ಯಾರಿಗೂ ಸ್ಥಿರವಲ್ಲ ನಿಶ್ಚಯ ಎಚ್ಚರಿಕೆ ಎಚ್ಚರೆ ಹಿಗ್ಗದೆ ನಿದ್ದರೆ ಹೆಚ್ಚು ಕೇಳಬೇಕು ಇದು ಅಂತ ಮಂದಿ ಅದನ್ನು ಬೈರಿ ಆದರೆ ಅದನ್ನು ಕಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಆದ್ರಿಂದ ಇಷ್ಟಂತ ಕೂಡೇನೆ ಸೀತಾದೇವಿ ನಿಂತವಳ ಭೂಮಿ ಮೇಲೆ ಹಿಂಗೆ ರಪ್ಪಂತ ಕೆಳಗೆ ಬಿದ್ದಂತೆ ಒಬ್ಬ ಚಂಪು ಕಾರ ಹೇಳ್ತಾನೆ ಹೇಗಿರ್ಬೇಕು ಅಂದ್ರೆ ಪ್ರಚಂಡವಾದಂತಹ ಸೈಕ್ಲೋನ್ ಬಂದಾಗ ಬಾಳೆಯಲ್ಲಿ ಗಿಡ ಹೆಂಗ್ ಬೀಳ್ತಾವ ಹೆಂಗು ಒಂದು ಕ್ಷಣ ಮುಖ್ಯ ಮಂದಿ ಅವಾಗ ಸಖಾ ಪರಮಗುರು ವಿಪ್ರು ವಾಲ್ಮೀಕಿ ಸ್ವೇಷ ಪಾದಚ್ಛಾಯ ಉಪಾಯ ಮಹಾತ್ಮನ ಲಕ್ಷ್ಮಣ ಕೇಳಿದ ಕೇಳಿ ವೈದೇಹಿ ವೈದೇಹಿ ಕಿನ್ನು ಪಾಪಂ ಕೃತಂ ಪೂರ್ವಂ ಹೂವಾ ನವೇ ಯೋಗ ಅಯ್ಯೋ ನನಗೆ ಎಂಥ ಪಾಪ ಬಂತಿದ್ದು ಆದರೆ ಕಿನ್ನು ಪಾಪ ಕೃತಂ ನಾ ಎಂಥ ಪಾಪ ಮಾಡಿದ್ನು ಯಾಕೆ ನನ್ನ ಗಂಡ ನಿಂದಿನ ದಿವಸದಿಂದ ನನ್ನ ಕೈಯನ್ನು ಹಿಡಿದು ಪ್ರೀತಿಯಿಂದ ನನ್ನ ಮಟ್ಟಿಗೆ ಆ ಉದ್ಯಾನದೊಳಗೆ ಅನೇಕ ಪುಷ್ಪಗಳನ್ನು ಹೂಗಳನ್ನು ಪಚ್ಚಿ ತೋರಿಸಿ ಅತಿ ಪ್ರೀತಿಯ ಅಮೃತ ಧಾರೆಯನ್ನೇ ಸುರಿಸಿರ್ತಕ್ಕಂಥ ನನಗೆ ರಾಮ ಹೀಗೆ ಮಾಡಿದ್ದಾನೆ ಬಹುಶಃ ನಾ ಹಿಂದಿನ ಜನ್ಮದೊಳಗೆ ದಾರೇ ನಿಯೋಜಿತ ಸುಂದರವಾದಂತಹ ಗಂಡ ಹೆಂಡತಿರ ಸಂಸಾರದಲ್ಲಿ ಕಳಿಸಿರಲಿ ನೋಡು ಸೀತಾದೇವಿ ರಾಮರೂ ಬೈಲಿಲ್ಲ ಯಾರಿಗೂ ಬೈಕೊಳ್ಳಿಲ್ಲ ನಾ ಮಾಡಿದ ಕರ್ಮ ಬಲವಂತವಾದದೆ ನೀ ಮಾಡುವುದೇನು ದೇವ ಇದು ಆಸ್ತಿಕರ ಲಕ್ಷಣ ಒಮ್ಮೆ ನಾವು ಏನು ಮಾಡ್ತೀವಿ ದೇವರಿಗೆ ಬೇಕು ಈ ದೇವರಿಗೆ ಕಣ್ಣಿಂದ ನಮ್ಮ ಪಾಲಿಗೆ ದೇವರು ಸತ್ತೇ ಬಿಟ್ಟ ತಿರುಗಿ ತಿರುಗಿ ಒಂದು ಎರಡು ಗಾಯಗೊಳಿಸಿದ್ದಾರೆ ಯಾರೋ ಮಾಡಿಕೊಂಡು ಮಂಗಳಾತಿ ಗೊತ್ತಿರೋ ಇದಕ್ಕೆ ದೇವರು ಸಾಯಬೇಕು ಕಣ್ಣು ಹಾಕಬೇಕು
ಎಷ್ಟರ ನಾಸ್ತಿಕ ಪ್ರಜ್ಞಾನ ಎಂದು ಮಾಡೋಣ. ನಮ್ಮ ಅನರ್ಥಗಳಿಗೆ ನಮ್ಮ ಅನಾಹುತಗಳಿಗೆ ದೇವನ ವೈಭವ ಅವನೇ. ಏನ್ರಿ ನಾ ಮಾಡಿದ ಕರ್ಮ ಸುಖಸ್ಯ ದುಃಖಸ್ಯ ಗೋಪಿ ಬರೋ ದದಾತಿ ಬುದ್ಧಿ ಅಹಂ ಕರೋಮಿ ವೃಥಾಭಿಮಾನ ಸ್ವಕರ್ಮ ಸ್ವಂತ ಕೃತಿ ತೋರಿ. ಸೀತಾದೇವಿ ಪ್ರತಿಮೃತ ಆಸ್ತಿ ಅಂತಾರಂತೆ ಪುರಾಹ ಮಾಶ್ರಮೇ ವಾಸ ಮಾನಪಾದನ ಮೂರ್ತಿ ಅನುರುದ್ಧಾಭಿ ಸೌಮಿತ್ಯ ದುಃಖೇಂದ್ರ ಪರಿವರ್ತಿನಿ. ಅಯ್ಯೋ ನಾನು ನನ್ನನ್ನು ಏನು ಬಿಟ್ಟು ಹೋಗ್ತೀನಿ, ಋಷಿಗಳಿಗೆ ನಾ ಏನು ಹೇಳಿದ್ದೀನಿ, ಕಸ್ಮಿನ್ ವಾ ಕಾರಣೀಯ ತಕ್ಕ ರಾಮೇಂದ್ರ ಮಹಾತ್ಮ ಆಯ್ತು. ಒಂದು ಕ್ಷಣ ನೀನು ರಾಜನ ಆಜ್ಞಾ ಪರಿಪಾಲ ಮಾಡಿದ ಕ್ಷಣ ಆದರೆ ರಾಮನಿಗೆ ನನ್ನ ಸಂದೇಶವನ್ನು ಹೇಳ. ಇದನ್ನೇ ಕಾಳಿದಾಸ ಸಣ್ಣ ಸಣ್ಣ ವಚ್ಚಸ್ಪಯ ಮದ್ವಚನ ಸ ರಾಜ ವನ್ಹೋ ವಿಶುದ್ಧಾಮಿ ಸತ್ವ ಮಾಂ ಲೋಕವಾದ ಅಜಸ ಯದ ಅಜಹಾಸಿ ಶುತಸ್ಯ ಕಿಂತತ್ವ ತುಲಸ್ಯ. ರಾಮ ಶುದ್ಧಳಿದ್ದೇನೆ ಅಂತ ನಿನಗೂ ಬರ್ತದೆ, ಜಗತ್ತಿಗೆ ಬರ್ತದೆ, ಬ್ರಹ್ಮೇವಿ ಬರ್ತದೆ, ಅಗ್ನಿಗೆ ಬರ್ತದೆ, ಪಂಚಭೂತಗಳಿಗೆ ಬರ್ತದೆ. ಇಷ್ಟು ಗೊತ್ತಿದ್ದರೂ ಕೂಡ ಕೇವಲ ಯಾರೋ ಮೂರ್ಖರ ಆಡಿದ ಮಾತಿನಿಂದ ನನ್ನನ್ನು ಅರಣ್ಯಕ್ಕೆ ಗರ್ಭಿಣಿಸ್ತಿದ್ದಾಗ ಒಳಗಟ್ಟಿಗತಿ ಅಂತಂದರೆ ಇದು ನಿನ್ನ ಕುಲಕ್ಕೆ ಯೋಗ್ಯವಾಗಿರ್ತಕ್ಕಂಥ ವರ್ತನೆಯೇ ಅಂತ ಕಾಳಿದಾಸ ಅಂದಾನ. ಆದರೆ ಕಾಳಿದಾಸನಿಗಿಂತಲೂ ವಾಗ್ಮಿ ಬಹಳ ಸಾಫ್ಟ್ ಆಗಿದೆ. ಅಹಂ ಚಕ್ರಾಜತೆ ವೀರ ಅಯಶೋ ಭೀಮ ರಾಮ ನನಗೆ ಗೊತ್ತಾಯ್ತು ಇವತ್ತು ನೀನು ನನ್ನ ಬಗ್ಗೆ ಅತಿ ಪ್ರೀತಿಯದು ನನಗೆ ಗೊತ್ತದ. ಇವತ್ತು ನೀನು ಬಿಟ್ಟಂತ ಒಂದೇ ಕಾರಣ ಅಂದರೆ ನಾನು ಯಾವ ರಾಜ್ಯವನ್ನು ಆಡಲಿಕ್ಕತ್ತೇನೋ ಆ ಪ್ರಜೆಗಳು ನನ್ನ ಬಗ್ಗೆ ತಪ್ಪು ತಿಳ್ಕೋ. ಪ್ರಜೆಗಳು ತಪ್ಪು ತಿಳ್ಕೊಂಡ್ರೆ ನಮ್ಮ ರಾಜನೇ ಹೇಗಿದ್ದಾನೆ ಹೇಳಿದ್ರೆ ನಮ್ಮ ಸಾಯಿಗೆ ತಿಂತ ಸಾಗಿರೋ ನೀನು ಹೊಡಿರಿ ಯಾರೇನಂತ ರಮೇಶ್ ಭಟ್ಟ ನಮಗೆ ತಿಂತ ಹೌದ ಇವತ್ತೆಲ್ಲ ನಮ್ಮ ಗೌರ್ಮೆಂಟ್ ಆಫೀಸರ ಹಾಳಾಗಿದ್ದೀನಿ. ಗೌರ್ಮೆಂಟ್ ಸೆಕ್ಟರ್ಸ್ ಇದ್ದ ನವರತ್ನ ಅಂತ ಯಾವ್ದು ನವರತ್ನ ಅಲ್ಲ ಎಲ್ಲ ಗೌರ್ಮೆಂಟ್ ಕಂಪ್ನಿಗಳೇ ಎಲ್ಲ ಒಂದೊಂದೇ ಒಂದೊಂದೇ ಮುಚ್ಚಿಕೊಳ್ತಾರೆ. ಯಾಕಂದ್ರೆ ಗೌರ್ಮೆಂಟ್ ಸೆಕ್ಟರ್ಸ್ ಎಲ್ಲ ಯಾಕೆ ಮುಚ್ಚಾರ ಅಂದ್ರೆ ನಕ ಸಿದ್ಧಾಂತವಾಗಿ ಎಲ್ಲ ರೊಕ್ಕ ತಿಂದೆ ಇದು ಸ್ವಲ್ಪ ಪ್ರೈವೇಟ್ ಕೆಲವು ಸೊಲ್ಲ ಕಾರಣ ಅಂದ್ರೆ ಮ್ಯಾನ್ನವರೇ ಮಹಾಭಕ್ತರು ದುಷ್ಟರು ಈಶರು ಅತ್ಯಂತ ಕೀಳುಮಟ್ಟದ ರಾಜಕಾರಣ ಮಾಡೋದು ಹಿಂಗಿದ್ದಾಗ ಅಗದಿ ರಾಜ ರೋಷವಾಗಿ ನಿಂತ. ಇವತ್ತು ನಮ್ಗೆಲ್ಲ ರಸ್ತ ಮಾಡಿದ್ದಾರೆ ಅವ್ರು ನಾಳೆ ಅಭಿನಂದನೆ ಮಾಡ್ಬೇಕಾಗಿ ಹದಿನೈದು ವರ್ಷ ತೊಂದರೆ ಮಾಡ್ಯಾರು. ನಾವು ಉತ್ಸಾಹ ನಿಂತಿದ್ದೀನಿ ಕಡಮಾಷ್ಟ್ರ ಆದಾಗ ನಮ್ಮ ಆ ಶಾಲೆ ರಸ್ತ ಕೆಟ್ಟೋಗಿ ಪೂರ್ವ ದಿನ ಸಾಯ್ತಿದ್ರು ಕೆಳಗೆ ಬೀಳ್ತಿದ್ರು ಆ ಎಲ್ಲ ಪಾಲಕರು ಬೈತಿದ್ರು ನಾ ಮುನ್ಸಿಪಾಲ್ಟಿಗೆ ಹೋಗಿ ಹೋಗಿ ನಮ್ಮ ನಮ್ಮ ಓಣಿ ಮಾಡಿಲ್ಲ ಮನೆ ಮಾಡಿ ನಾಳೆ ಹೋಗಿ ನಾವು ಓಡಾಡೋ ನೋಡ ಅಂತ ಸರ್ ನೀವು ಅಪ್ಪ ಭಾಳ ಚಲೋ ಕಾಣಿಸ್ತೀರಿ ಬರ್ರಿ ಒಂದು ತಿಂಗಳ ಬರ್ಲಿಕ್ಕೆ ಅಂತೀರಿ ನಿಮ್ಮ ರೋಡ್ ಎಂದೂ ಆಗಿಲ್ಲ ಅಂತ ಹೇಳಿ ರೋಡ್ ಆಗ್ಯಾದ ಟೈಪ್ ಕೋರ್ಸ್ ಅದು ಆರೂವರೆ ವರ್ಷ ಎರಡು ಸಾವಿರ ಒಳಗೆ ಇರಲಿ ಕಾಗಿದ ರೋಡಾಗಿ ಒಂದೊಂದು ಸಲ ದೀಡ್ ಕೋಟಿ ರೂಪಾಯಿ ಕಂತು ಮಾಡಿ ರೋಡ್ ಆಗೇ ಇಲ್ಲ ಅದಕ್ಕೆ ಒಂದು ಕೆಲಸ ಮಾಡಿ ಏನಂತ ಕೇಳಿದ್ರೆ ನೀವು ದೊಡ್ಡ ವ್ಯಕ್ತಿನ ಹಿಡಿಬೇಕು ಬರೀ ಹೇಳಬೇಕು ಕೇಳಿದ್ರೆ ಆಯ್ತು ಒಂದು ಕಡೆ ಮಾಡಿದ್ರು ಒಂದು ಕಡೆ ಕೇಳಿ ಮಿಟ್ಟ ಒಂದು ಕಡೆ ಪ್ರಸ್ತಾವ ಮಾಡಿಸಿ ನಮ್ಮ ಅವ್ರಿಗೆ ಬಿಟ್ಟಿದ್ದೆ ಯಾರು ಮಿನಿಸ್ಟರ್ ಹೇಳಿ ಅವ್ರಿಗೆ ಹೇಳಿದ್ರು ಹೇಳಿಸಿ ತಾತ್ಪರ್ಯ ಇದಕ್ಕೆಲ್ಲ ಏನು ಕಾರಣ ಬರ್ತದೆ ಅಂದರೆ ಅವ್ರು ಸರಳ ಹೇಳ್ತಾರೆ ನಾವು ತಿಂತೀವಿ ತಿನ್ನಿಸ್ತೀವಿ ಕೊಡ್ತೀವಿ ಕೊಡಿಸ್ತೀವಿ ನೀವೇನು ಅಂದ್ರೆ ಮಾಡಿ ನೀವಕ್ಕೆ ಬ್ರಾಹ್ಮಣರು ನಮ್ಮ ಹೋಟಕ್ಕ ಹಾಕಿದ್ರು ನೀವು ಬೇರೆ ಮಂದಿ ಹಾಕಿ ನೀವು ಇದ್ದೀರಿ ಎಷ್ಟು ಮಂದಿ ನೋಡಿ ಮತ್ತೆ ಅವ್ರು ಕೇಳಿ ಮೆಜಾರಿಟಿ ಎಷ್ಟದ ನಿಮ್ಮ ನೀವು ಹೋಟ್ ಹಾಕಿದ್ರು ಆಡ್ಸು ಬರ್ತೀವಿ ಬಿಟ್ಟು ಆಡ್ಸು ಮೂರೇ ಹೋಗಿ ಇಷ್ಟು ನಪೂಸ್ಕರಾಗಿ ಇಷ್ಟು ಹೇಳಿಗಳಾಗಿ ನಾವು ಜೀವನವನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಕಾರಣ ಅಂತಂದ್ರೆ ಭ್ರಷ್ಟರ ಭ್ರಷ್ಟ ವ್ಯವಸ್ಥೆ ಶ್ರೀರಾಮ ಅಂತಾನೆ ಜಗತ್ತು ಪ್ರಜೆಗಳು ಒಂದು ರಾಷ್ಟ್ರ ನಿಂದಿರಬೇಕಾದ ರಾಜನಾಗಿರ್ತಕ್ಕಂಥ ವ್ಯಕ್ತಿ ಪರಿಶುದ್ಧನ ರಾಜನ ಕುಟುಂಬ ರಾಜನ ಹೆಂಡತಿ ರಾಜನ ಮಕ್ಕಳು ಎಲ್ಲರೂ ಆ ಅಗ್ನಿ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾರೆ. ರಾಮಂತಾನಂತೆ ಬರೇ ರಾಜ ಒಬ್ಬೇ ಅಲ್ಲ ಅವನ ಹೆಂಡತಿ ಅವನ ಮಕ್ಕಳು ಎಲ್ಲರೂ ಆದರ್ಶವಾಗೇ ಇರಬೇಕು ಅಂತ ನಾನು ಆ ಪಟ್ಟಾಭಿಷೇಕೊಳ್ಳಿಕ್ಕೆ ಯೋಗ್ಯ ಅಂತಹ ರಾಮರಾಜ್ಯ. ಅದಕ್ಕೆ ಸೀತಾ ಅಂತಾಳಂತೆ ಯಥಾಪವಾದ ಪೌರಾಣ ಪ್ರಸೈವರ ಅಭಿನಂದನ ರಾಮ ಆ ಪ್ರಜೆಗಳ ಅಪವಾದ ತೋರಿಸಿ ನಾನು ಬಿಟ್ಟಿದ್ದೇನೆ
ನೀನು ಕಣ್ಣಿನ ಕರ್ತವ್ಯ ಪ್ರಜ್ಞೆಯಲ್ಲಿ ಜಾಗೃತಿದ್ದಕ್ಕಾಗಿ ನಾನು ನಮಸ್ಕಾರ ಮಾಡ್ತೇನೆ. ನನಗೆ ಮಾತ್ರ ಪದವಿಧಿ ದೇವತ ನಾವೇ ಪತಿರ್ ಬಂದು ಪತಿರ್ಗುರು ಯುದ್ಧ ಭಾವಿಸುತ್ತಾ ಇದ್ದಾರೆ. ನನ್ನನ್ನು ಬಿಟ್ಟರೂ ಕೂಡ ನೀನು ನನ್ನನ್ನು ಯಾಕೆ ಬಿಟ್ಟಿದ್ದೀನಿ ಬರ್ತಾ ಇದ್ದಾನೆ, ಯಾಕೆ ಆ ರಾಜಶ್ರೀನಿವಾಸದ ಪಾವಿತ್ರ ಕಾಪಾಡಲಿಕ್ಕೆ ನಾನು ಬಿಟ್ಟಿದ್ದೀನಿ. ನಿಜವಾಗಿ ನನಗೆ ಬಿಟ್ಟಿಲ್ಲ, ಅದಕ್ಕೆ ನನಗೆ ಪತಿ ಗುರು, ನನಗೆ ಪತಿನೇ ದೇವತ, ನನಗೆ ಪತಿನೇ ಬಂಧು, ಪತಿಯೇ ಗುರು ನನಗೆ. ನಾನು ರಾಮ ನನಗೇನು ಹೇಳಿ ಪ್ರಾಣೇನ ಬಿಟ್ಟು ತಸ್ಮಾತ್ ಭಕ್ತು ಕಾಳಿಗೆ ವಿಶೇಷತಃ ನೀನು ಕೊಟ್ಟಿರ್ತಕ್ಕಂಥ ಈ ದಂಡವನ್ನು ರಾಷ್ಟ್ರದ ಉತ್ಥಾನಕ್ಕಾಗಿ ಆದರ್ಶ ಮೌಲಿಕವಾದಂಥ ಜೀವನಕ್ಕಾಗಿ ರಾಜಕೀಯ ಪ್ರಜ್ಞೆಯಲ್ಲಿ ಮುಂದೆ ಬರುವ ಎಲ್ಲ ಜನರ ಕಲ್ಯಾಣಕ್ಕಾಗಿ ನನ್ನ ಗಂಡ ತನ್ನ ಹೆಂಡತಿಯ ಪರಿತ್ಯಾಗವನ್ನು ಮಾಡಿದ್ದಾರೆ ಎಂಬುವಂಥ ನನಗೆ ಅಭಿಮಾನದ. ಆದರೆ ನಿರೀಕ್ಷೆ ಮಧ್ಯೆ ಗತಿಸತ್ವ ಅದಕ್ಕೆ ರಾಮ ನಿಮಗೆ ಸಹಾಯ ರಾಮ ನೀ ನನ್ನನ್ನು ಬಿಟ್ಟರೂ ಕೂಡ ದೈಹಿಕವಾಗಿ ಬಿಟ್ಟರೂ ನೀ ಮಾನಸಿಕವಾಗಿ ನನ್ನ ಸ್ವೀಕಾರ ಮಾಡಿದ್ದಿ. ನಾನು ಎಂದೆಂದಿಗೂ ಕೂಡ ನಾನು ನನ್ನ ದೇವತೆ ನೀನು ನೋಡಿ ಗರ್ಭಿಣಿ ಸ್ತ್ರೀಗಳನ್ನು ಪರಿತ್ಯಾಗ ಮಾಡಿದಾಗ ಆ ಪರಿತ್ಯಾಗ ಮಾಡಿಸಿಕೊಂಡ ಸೀತಾದೇವಿಯ ಮಾತು ರಾಮಾಯಣದೊಳಗೆ ಕೇಳಿದೆ. ಇದೇನೋ ಓದಾದೇನೆ ತಾವೇನೋ ಭಾರೀ ಸೀತಾ ನೋಡಿ ಸೀತಾಗೆ ನ್ಯಾಯ ಮಾಡ್ತೇವೆ ಅಂತ ಅಕ್ಕಿಯ ವಕೀಲಿಕ್ಕಿ ಹೇಳದೆ ಅಂದ್ರು ತಾವು ವಕೀಲಿಕೆ ಪತ್ರ ಹಾಕೊಂಡು ಏನ್ರಿ ನಾವು ಹಿಂಗೆ ಮಾಡಬೇಕೆ ಇಂಥ ರಾಮನಿಗೆ ದೇವರಂತೇನೆ ಮತ್ತು ಗರ್ಭಿಣಿಸ್ತೇನೆ ಬಿಡು ಯೋಗ್ಯ ಅದೇ ಅಗ್ನಿ ಅಂದಿನ ನಿರಾಕಂತೇನೆ ಅಗ್ನಿ ಅಂದಿಗತ ನನ್ನ ಗಂಡ ಯಾರು ನಾನು ಹೇಳಿದೆ ಅವ ರಾಷ್ಟ್ರದ ಆ ಉನ್ನತ ಮಟ್ಟದ ಮೌಲ್ಯಗಳನ್ನು ಕಾಪಾಡಲಿಕ್ಕೆ ರಾಮ್ ಮಾಡಿದ್ದಾನೆ ಅಂತಂದಾಗ ಅವಳೇ ರಾಮನ ವ್ಯಕ್ತಿತ್ವಕ್ಕೆ ಇನ್ನಿಷ್ಟು ಉತ್ತಮವಾದಂತಹ ಪರಿಕಲ್ಪನೆ ಕೊಟ್ಟಾಗ ಮೂರ್ಖರಾದಂತಹ ನೀವು ಯಾಕೆ ಮಾತಾಡ್ತೀವೋ ಅದಕ್ಕೆ ಲಕ್ಷ್ಮಣ ಹೋಗ್ತೀಯ ನೀನು ಲಕ್ಷ್ಮಣ ಪಾಪ ಕಣ್ಣ ನೀನು ಒಂದು ಶಿರಸ ಒಂದೇ ಧರಣಿ ವ್ಯಾಸತ್ವ ಧರಣಿಯು ತತ್ವ ಅವ ಸೀತಾದೇವಿ ನೋಡಲೇನು ಎಂದು ನೋಡಿದ್ದೇನೆ. ನೋಡು ನಾನು ಗರ್ಭಿಣಿ ಇದ್ದೇನೆ ನನ್ನಂಥ ಸ್ಥಿರನ್ನ ಅನಾಥನಾಗಿ ಬಿಟ್ಕೊಂಡು ಲಕ್ಷ್ಮಣ ಅಂದ್ರೆ ಅಮ್ಮ ನಿನ್ನ ಏನು ನೋಡಿ ಕಥಮತ್ರ ಪ್ರಪಶ್ಯಾಮಿ ರಾಮೇಣದ ಹಿತಾಮಾನೆ ಅಮ್ಮ ರಾಮ್ ಇದ್ದೇ ಇದ್ದಂಥ ನಿನ್ನ ಹೆಂಗ್ ನೋಡಿ ಹೇಳು ನಾ ಎಂದೆಂದೂ ಕೂಡ ನಿಮ್ಮ ಮುಖ ನೋಡಿಲ್ಲಮ್ಮ ನಿನ್ನ ಪಾದವನ್ನೇ ನೀನು ನೋಡಿದ್ದೇನೆ ಯಾವಾಗಲೂ ಕೂಡ ಆ ಲಕ್ಷ್ಮಣನ ಎಂಥ ಪತಿವ್ರತ ಸ್ತ್ರೀಯಾದರೆ ಲಕ್ಷ್ಮಣ ಎಂಥ ಬ್ರಹ್ಮಚರ್ಯ ಅದು ಎಂಥ ಶುದ್ಧಿ ಇತ್ತು. ಆದರೂ ಪುನರ್ನಾಮಿ ತಪ್ಪು ತಳ್ಕೋದು ಲಕ್ಷ್ಮಣ ನಾವು ಹತ್ತಿ ನಾನನ್ನು ಹತ್ತಿ ಅವನು ಹುಟ್ಕೊಂಡಾಗ ಸುಮಂತ್ರ ಸಾರಥಿ ದೂರಿದ್ದ ಸೀತಾಂತ ಹೃದತಿಯನ್ನು ದುಷ್ಪ ಕಳತಕ್ಕಂಥ ಸೀತಿನ ದೂರಿಂದ ನೋಡಿ ಅವನು ನಮಸ್ಕಾರ ಮಾಡಿ ಹೋಗಿಬಿಟ್ಟಿದ್ದಾನೆ. ಇಲ್ಲೇನಾಯಿತು ಅಂತಂದರೆ ಸೀತಾದೇವಿ ಅಳಕೋತ ಒಂದು ಸುಂದರವಾಗಿರ್ತಕ್ಕಂಥ ಅರಣ್ಯದ ಏಕಾಂತ ಸ್ಥಳ ಸುತ್ತಮುತ್ತಲು ಅನೇಕ ಗಿಡಗಳು ನೆರಳು ಅಲ್ಲಿ ನವಿಲು ಹೋಗಿವೆ ಇನ್ನಿತರ ಚಿಗರಿಗಳು ಆ ಸುಂದರವಾದಂಥ ಸೀತಾದೇವಿ ಗುಚ್ಛವನ್ನು ಬಿದ್ದಾಗ ನವಿಲು ಬಂದು ಅವಳಿಗೆ ಗಾಯ ಹಾಕ್ತದೆ ಆ ಸೀತಾದೇವಿ ಆ ಭರದ್ವಾಜ ಪಕ್ಷಿ ಬಂದು ಸೀತಾದೇವಿ ಸುತ್ತಮುತ್ತಲು ಅನೇಕ ಶಿವ ವ್ಯಾಘ್ರ ಮೃಗಗಳು ಆ ಸೀತಾದೇವಿ ಏನು ಆಗಬಾರ್ದು ತಾವೇ ಕಾಯ್ತಾವೆ ಸೀತಾದೇವಿ ಎಂಥ ಸುಂದರ ಕಲ್ಪನೆಯನ್ನು ಮಾಡಿದ್ದಾರೆ. ಇಂತಹ ಸೀತಾದೇವಿ ಅಲ್ಲಿ ಮುಚ್ಚಾವಂದಿ ಬಿದ್ದು ಮತ್ತೆ ಎದ್ದಿತ್ತಂತೆ ಒಬ್ಬ ಋಷಿ ಕುಮಾರ ತೇಜಸ್ವಿ ಕುಮಾರ ಸಿಕ್ಕಾಬಿಟ್ಟಿದ್ದಾನೆ ಅಗ್ನಿ ಕಾರ್ಯ ಮಾಡಿ ಅಗ್ನಿಯಂತೆ ಕಾಣುವ ಆ ಕುಮಾರ ಬಂದು ಓಡಿ ಹೋಗಿ ಹೇಳ್ತಾನಂತೆ ಋಷಿಗಳಿಗೆ ಯಾರೋ ಒಬ್ಬ ದೇವತಾಸ್ತಿ ಕಂಡನ್ನು ಕಾಣಿಸ್ತಾಳೆ ಅದೃಷ್ಟ ಪೂರ್ವ ಎಂದೆಂದೂ ನಾನು ತಸ್ತಿ ನೋಡೆಯನ್ನ ಕೆಳದಾ ಇದ್ದಾಳೆ ಎಂದಾಗ ವಾಲ್ಮೀಕಿ ಋಷಿಗಳು ಅನೇಕ ಋಷಿಗಳನ್ನು ಕೂಡಿಕೊಂಡು ಬರ್ತಾನಂತೆ ತಪಸ ಲಬ್ಧ ಚಕ್ಷುಷ್ಮಾನ್ ವಾಲ್ಮೀಕಿ ಓಡಿ ಬಂದ್ರ ಅಷ್ಟೈಪತಿ ಇತ್ತು ತಪಸ್ಸಿಂದ ಎಲ್ಲ ಅವನ ಕೆಳದ ನೋಡ್ಕೊಂಡ್ಬಿಟ್ಟು ಬಂದು ತಾಮ್ ಸೀತಾಂ ಶೋಕ ಶೋಕದಿಂದ ಆತ್ರವಾದಂತಹ ಸೀತೆಯನ್ನು ವಾಲ್ಮೀಕಿ ಮುನಿ ನೋಡಿ ಮೊದಲ ಮಾಡಿದ್ದೇನು ಉವಾಚ ಮಧುರಾಮವಾಣಿ ಹೃದಯ ತೇಜಸ ಆದಯ ನಿವ ತೇಜಸ ಮೊದಲೇಂದು ಇಂಥ ಹೆಂಗೆ ಮಾತಾಡಬೇಕು ಅಂತ ಏನು ಭಾರೀ ಅಪವಾದದಿಂದ ಮೊದಲೇ ತತ್ತರಿಸಿ ಹೋಗಿರ್ತಕ್ಕಂಥ ವ್ಯಕ್ತಿಗಳನ್ನು ಸಮಾಧಾನ ಮಾಡಿದೆ. ಅದಕ್ಕೆ ಅವಂತಾನಂತೆ ವಾಲ್ಮೀಕಿ ಋಷಿ ಸೀತೆ ಸುಷಾ ದಶರಥ ಆ ಶ್ರೇಷ್ಠನಾಗ್ತಕ್ಕಂಥ ದಶರಥರಾಜನ ಸೊಸೆ ರಾಮನ ಪಟ್ಟದ ಮಹಿಷಿ ಆಧ್ಯಾತ್ಮಿಕ ಕ್ಷೇತ್ರದ ಋಷಿಗಳ ಮಟ್ಟಿಗೆ
ಚರ್ಚೆಯನ್ನು ಮಾಡಿದ ಕನಕರಾಜನ ಮಗಳು ಕನಕಸ್ಸು ಸುಧಾ ನನಗೆ ಸ್ವಾಗತ ಎಂದು ಪತಿವ್ರತೇ ಹೇಳಿ ಪತಿವ್ರತನಿಗೆ ಸ್ವಾಗತ ಸ್ವಾಗತ ಅಂತ ಎಂಥ ಉದಾತ್ತ ಭಾವನೆ ಎಂಥ ಮಾನವೀಯ ಹೃದಯವನ್ನು ಚೆನ್ನಾಗಿ ಅರಿತಿರ್ತಕ್ಕಂಥ ಮಾನವೀಯ ದುಃಖಗಳ ಸ್ಪಂದನೆಯನ್ನು ಉತ್ತಮ ರೀತಿಯಿಂದ ಗ್ರಹಿಸತಕ್ಕಂಥ ವ್ಯಕ್ತಿಯೇ ರಾಮಾಯಣದಂತೆ ಸ್ವಾಗತಂತೆ ಪತಿವ್ರತೆ ಅಂತ ನೋಡಿದೆ. ಪರಿತ್ಯಕ್ತಳಾದ ಒಬ್ಬ ಹೆಣ್ಣು ಮಗಳನ್ನು ಇಷ್ಟು ಪ್ರೀತಿಯಿಂದ ಮಾತಾಡ್ತಾರೆ ಮಾಡ್ತೀನಿ ಏನೋ ಮಾಡ್ತಾರೆ ಏನೋ ಹೀಗಾಗಿಂದ್ರೆ ಇಲ್ಲಿ ಹಾಗೆ ಅದಿತ್ತ ಬಿಟ್ಬಿಡಿ ಅಂತ ನೋಡಿ ಮತ್ತಿಷ್ಟು ಆ ಪುಣ್ಯನ ಮೇಲೆ ಉಪ್ಪು ಕಾಲವನ್ನು ಚೆಲ್ಲಿ ಹೋಗು ಬಂದೇ ಮಾಡ್ತಾರೆ. ಆದರೆ ಪರಿತ್ಯಕ್ತ ವ್ಯಕ್ತಿಗಳನ್ನು ಅವರ ಕಣ್ಣೀರವನ್ನು ಒಲಿಸಿ ಅವರಿಗೆ ಸಾಂತ್ವನವನ್ನೇ ಹೇಳುವ ನಾಲ್ಕು ಮಾತುಗಳು ಮಾನವೀಯ ಪ್ರತಿಗೆ ಇರಬೇಕು. ನಾವು ಎಂದೆಂದು ದುಃಖಿಗಳನ್ನು ಕಂಡು ನಾವು ಮತ್ತಿಷ್ಟು ಅವ್ರ ಹಣಿದಾರಪ್ಪ ನಾವೇನು ಮಾಡಲಿಕ್ಕೆ ಶಕ್ತಿನ ಅಂದ್ಕೊಂಡು ಮತ್ತೆ ಬಂದು ಇದು ರಾಕ್ಷಸರಾಗಿ ಮಾಡಬಾರ್ದು. ಅದಕ್ಕೆ ಆಯಾಂತಿ ಜಾಸ್ತಿ ವಿಜ್ಞಾನ ನೀನು ಇಂಥ ಮಾನವ ಧರ್ಮ ಸಮಾಜನ ಕಾರಣ ಚೇವ ಸರ್ವಮೇ ಏನು ಸೀತೆ ನೀನು ಹೇಳುತ್ತಾನೆ ಆಯಾಂತಿ ಜಾಸ್ತಿ ವಿಜ್ಞಾನ ಮಯಾ ಧರ್ಮ ಸಮಾಧಿನ ನಾನು ನನ್ನ ಅಪರೋಕ್ಷ ಜ್ಞಾನದ ಮಹಿಮೆಯಿಂದ ಏನೇನು ಘಟನಾ ಆಗೇದ ನಮಗೆಲ್ಲ ಗೊತ್ತು. ಸರ್ವ ವಿದಿತಮಯಂ ತ್ರೈಲೋಕ್ಯ ವಿದ್ಯಮತ್ತ ಏ ಸೀತೆ ಇಡೀ ಜಗತ್ತಿನೊಳಗೆ ನಡೆಯತಕ್ಕಂಥ ಎಲ್ಲ ವಿಚಾರಗಳನ್ನು ಯಥಾಯೋಗ್ಯವಾಗಿ ತಿಳ್ಕೊಂಡಿರ್ತಕ್ಕಂಥ ನನಗೆ ಇದು ಗೊತ್ತದ. ಸೀತಾನ ಏನು ಹೇಳಿ ಅಪಾಪಾಂ ವಿದ್ಮಿ ಸೀತೆ ತಪೋ ಲಬ್ಧೇನ ಚಕ್ಷುಷ ಅಂತ ಸೀತೆ ನೀನು ಶುದ್ಧಳು ನೀ ಅಪಾಪಗಳು ನನಗೆ ಹೆಂಗೆ ಗೊತ್ತಾಗಿರಂದ್ರೆ ತಪೋ ಲಬ್ಧೇನ ಚಕ್ಷುಷ ನಾ ಇಷ್ಟು ವರ್ಷ ಮಾಡಿದ ತಪಸ್ಸಿನ ಶಕ್ತಿಯಿಂದ ನೀ ಶುದ್ಧಿದ್ದಿ ಅಂತ ನನಗೆ ಗೊತ್ತದೆ. ವಿಸ್ತಬ್ಧ ಹವ ವೈರೇಹಿ ಸಂಪತ ಮೈ ಬರ್ತದೆ ಏ ವೈರೇಹಿ ನೀ ವಿಶ್ವಾಸ ಶಾಂತಿಯನ್ನು ಸೀತಾದೇವಿಗೆ ಒಬ್ಬ ಪರಿತ್ಯಕ್ತ ಹೆಣ್ಣುಮಗಳಿಗೆ ಒಬ್ಬ ಅತ್ಯಂತ ಉತ್ತಮ ಋಷಿ ಪವಿತ್ರ ಋಷಿ ಅವನು ಇದಕ್ಕಿಂತ ಚೆಂದ ಹೇಳಿ ಸಿಕ್ಕಿದೆ ಅಂತ ಹೇಳಿ ನಾವು ಅದಕ್ಕೆ ನಾವು ಬರತಕ್ಕಂತಹ ಮಕ್ಕಳು ಅದಕ್ಕಿಂತ ಹೆಚ್ಚಿನ ದುಃಖ ಹೆಣ್ಣುಮಕ್ಕಳು ದುಃಖವಾಗಿದ್ದಂಥವರನ್ನು ನಾವು ಸಂತೈಸಬೇಕಿರ್ತೀವಿ. ಏನು ಮುಂದೆ ಬಂದಾಗ ನಮ್ಮ ಮುಂದೆ ಬಂದಾಗ ನೋಡಿದಾಗ ಅಲ್ಲೇ ಹೋಗಿ ಹೇಳಬೇಕು. ಅದಕ್ಕಾಗಿ ನೀನು ಇನ್ನು ಆಶ್ರಮದ ದೂರದಲ್ಲೇನೆ ಅವಿದೂರ ಸಮೀಪದಲ್ಲೇನೆ ತಾಪಸ್ಯ ತಪಸ್ಸಿ ಸ್ಥಿತ ಇಲ್ಲೇ ಸಮೀಪದಲ್ಲಿ ಅನೇಕ ತಪಸ್ವಿನಿರಿದ್ದಾರೆ ಹೆಣ್ಣು ಮಕ್ಕಳು ತಪಸ್ಸು ಮಾಡ್ತಕ್ಕಂಥ ಜಾಗಿದ್ದಾರೆ. ತಾಸ್ವಾ ವತ್ಸ ಯಥಾವತ್ ಸಂಪಾದಿಸಿದಂತೆ ಅಂದರೆ ಆಗಲೂ ತನ್ನ ವತ್ಸವನ್ನು ಹೆಂಗೆ ಕಾಪಾಡ್ತದೋ ಹಾಗೆ ಇಲ್ಲಿ ಋಷಿ ಸ್ತ್ರೀಯರು ಸೀತೆ ನಿನ್ನನ್ನು ಕಾಪಾಡ್ತಾವೆ. ಇರಭಾಗ್ಯಂ ತಗೋ ಯಾಕೆ ತಗೋ ಯಾಚನ ತಗೋ ತಗೋ ಹೆಣ್ಣನ್ನು ತಗೋ ಅಂತ ಎಲ್ಲ ಹೆಣ್ಮಕ್ಕಳ ಕಡೆಯಿಂದ ಕೊಡಿಸಿ ವಿಗತ ಜ್ವರ ನೀನೂ ಅದು ಬೇಡಮ್ಮ ನಾವೆಲ್ಲ ಇದ್ದೇವೆ ಇದು ನಿನ್ನ ಮನೆಯ ತಿಳ್ಕೊ ಸ್ವಗೃಹಂ ಅಭ್ಯತ್ಯ ವಿಷಾದಂ ಚೈವ ಮಾಡ ಇದೆಲ್ಲ ಕೇಳಿ ಸಿದ್ದಾದೇವಿಗೆ ನಮಸ್ಕಾರ ಸಿದ್ದಾದೇವಿ ಮಾಡಿ ಆ ಮುನಿ ಹಿಂದೆ ಹೋದ. ಆ ಮುನಿ ಹಿಂದೆ ಹೋದಾಗ ಹಿಂದೆ ನೂರಾರು ಹೆಣ್ಣು ಮಕ್ಕಳು ವೃದ್ಧ ಸ್ತ್ರೀಯರು ಮುತ್ತೈದೆಯರು ಪ್ರತಿ ಸ್ತ್ರೀಯರು ಆ ಸಿದ್ದಾದೇವಿಗೆ ಅದರಂತೆ ಆವಾಗ ಅವರೆಲ್ಲ ಹೇಳದಂತೆ ಅವಳಿಗೆ ನೀವು ಯಾವ್ದೇನು ಕೇಳಿಕ್ಕೆ ಹೋಗ್ಬೇಕು ಕಂಡು ಹೇಳ್ತೀನಿ ಮತ್ತು ಗೊತ್ತಿದ್ರು ಕೇಳು ಬುದ್ಧಾಮ ತೆಗೆದಿಲ್ಲ ಈ ಕೆತ್ತೇವೇದಿರಂತಹ ಎಂದು ಮಾಡಬಾರದು. ಪರ್ಯಾಪತ್ತು ವಾಲ್ಮೀಕಿ ಋಷಿಗಳ ಆಜ್ಞಾನ ಇದ್ದಂತೆ ಸ್ವಾಗತಂ ಅದಕ್ಕೆ ಸ್ವಾಗತವನ್ನು ಮಾಡಿ ಸೀತಾದೇವಿಗೆ ಏನು ಮಾಡಿದ್ರಂದ್ರೆ ಭಾರೀ ಆರೈಕೆಯನ್ನು ಮಾಡಿ ಇಟ್ಟುಕೊಂಡು ಆ ಸೀತಾದೇವಿಗೆ ಬಹಳ ಪ್ರೀತಿ ನೋಡಿಕೊಂಡಿದ್ದಾರೆ ಎಂಬುವಂತಹ ಹೇಳಿದ್ದಾರೆ ವಾಲ್ಮೀಕಿ ರಾಮಾಯಣದ ಒಂದೊಂದು ಘಟ್ಟದಲ್ಲಿ ನಾವು ಮುಗಿದೆ ಅಂದ್ರೆ ನಾನು ನಮ್ಮ ಮನಸ್ಸು ಪುಸ್ತಕ ಬಿಟ್ಟು ಹೇಳ್ಬೋದು ಅಲ್ಲ ಹೋಗಿತ್ತು ಆದರೆ ನಾನು ಬಿಡಲಿಕ್ಕೆ ಆಗಿಲ್ಲ. ರಾಮಾಯಣದ ಮತ್ತೊಂದು ಸಣ್ಣ ಸಣ್ಣ ಭಾಗವು ಎಷ್ಟು ಹೃದಯ ಸ್ಪರ್ಶಿಯಲ್ಲ ನಮ್ಮ ಪ್ರಸ್ತುತ ಜೀವನಕ್ಕೆ ಸ್ತ್ರೀಯರಿಗೆ ಪುರುಷರಿಗೆ ಸಾಮಾಜಿಕ ವ್ಯವಸ್ಥೆ ಕೌಟುಂಬಿಕ ವ್ಯವಸ್ಥೆ ತಂದೆ ತಾಯಿಗಳ ಸಂಬಂಧ ಗಂಡ ಹೆಂಡಂದಿರ ಸಂಬಂಧಗಳು ಎಷ್ಟು ಪವಿತ್ರವಾಗಿರಬೇಕು ಒಮ್ಮೊಮ್ಮೆ ಆಟವಾಗಿರಲ್ಲ ಇಷ್ಟಾದರೂ ಸ್ವಲ್ಪ ಏನಾದರೂ ಈಗ ಸ್ವಲ್ಪ ಕೂಡ ಅಂತಂದ್ರೆ ಮರು ದಿವಸ ಬೇರೆ ನಾವು ಮನೆ ಯಾರೋ ಹೇಳ್ತೇವೆ ಏನೋ ಸ್ವಲ್ಪ ಮನೆಯೊಳಗೆ ಗಂಡ ಕೇಳಿದಂತ ಮರು ದಿವಸ ಗಂಡ ಹೆಂಡತಿ ಇಬ್ಬರು ಚಹಾ ಕುಡಿಯೋಳಗೆ ಹೇಳಿ ಆದ್ಮಿ ಕುಲ ಸೊಣ್ಣ
ನಾನು ಬೆಳಗ್ಗೆನೋ ಕೋರ್ಟಿಗೆ ಬಂದ್ಬಿಡು ಅಲ್ಲೇ ಅಲ್ಲ ಏನಕ್ಕೆ ಇಬ್ಬರು ಚಾಕಿಬಿಡ್ತಾರ ಮನೆಗೆ ನಿನ್ನೆ ನೀನು ನನಗೆ ಅಲ್ಲಿ ಕುರ್ಚಿ ಮೇಲೆ ಕುಂದಾಕಿನ ಅಲ್ಲಿ ಸರದು ಅಲ್ಲಿ ಕೊಡೋದು ಯಾಕೆ ನೀರಣ್ಣ ನಾನು ನಿನ್ನ ಜೊತೆಗೆ ಹೋದಾಯ್ತು ಇಷ್ಟು ಇವತ್ತು ನನ್ನ ಕೌಟುಂಬಿಕ ವ್ಯವಸ್ಥೆ ಶಿಥಿಲವಾಗಿದೆ ಅದಕ್ಕಾಗಿ ಹೆಣ್ಣು ಗಂಡುಗಳು ಇದು ಪರಮಾತ್ಮ ಸೃಷ್ಟಿ ಮಾಡಿದ ಪವಿತ್ರವಾದಂತಹ ವ್ಯವಸ್ಥೆ ಅದರಲ್ಲೂ ಸತಿಪತಿಯನ್ನು ಎಷ್ಟು ಸಹನಗುಣ ಇರಬೇಕು ಶಾಂತಗುಣ ಇರಬೇಕು ಸಂಯಮವಿರಬೇಕು ಧರ್ಮವಿರಬೇಕು ನೀತಿ ಇರಬೇಕು ಇವತ್ತು ನಮ್ಮ ನಿಮ್ಗೆ ಎಲ್ಲರಲ್ಲಿ ಬಂದದ್ದು ಆ ಸೀತಾ ಮಾತೆಯಿಂದ ಆ ರಾಮನಿಂದ ಬಂದಿದ್ದಾರೆ ಈ ಸಂಸ್ಕೃತಿಗಳು ನಾವು ಬೆಳೀಬೇಕು ಹೆಣ್ಮಕ್ಕಳು ಯಾವಾಗಲೂ ಉನ್ನತ ಮಟ್ಟಕ್ಕೆ ಬಂದೆ ಅಂತ ಹೇಳಿ ಸಂಯಮ ಶಾಂತಿ ಪ್ರತಿಭಕ್ತಿ ಪ್ರತಿಭಕ್ತಿ ದುರುಪಯೋಗವನ್ನು ಎಂದು ಯಾರು ಮಾಡ್ಕೋಬಾರ್ದು ಗಂಡಸ್ಕೋ ನೀವು ದುರುಪಯೋಗ ಮಾಡ್ಕೋತಾರೆ ನಮಗೆ ಶುರುವಾಗ್ತದೆ ಅದು ಇವತ್ತಿನ ಎಲ್ಲ ಹೆಣ್ಮಕ್ಕಳು ಈ ಡೈವರ್ಸ್ ಕೊಡಲಿಕ್ಕೆ ಕಾರಣ ಅಂತಂದ್ರೆ ಈ ಗಂಡಸರ ಅಸಾಧ್ಯತನ ಇವರ ಅತ್ಯಂತ ಅಬದ್ಧವಾದಂತಹ ವರ್ತನೆಗಳು ಇವರ ಉನ್ಮತ್ತತನ ಇವರ ಅತಿಯಾಗಿರ್ತಕ್ಕಂತಹ ಕಪಿ ಚೇಷ್ಟೆಗಳು ಒಮ್ಮೊಮ್ಮೆ ಕಾರಣಗಳು ಆಗ್ತವೆ ಅದಕ್ಕಾಗಿ ಇವತ್ತು ನಾವು ರಾಮಾಯಣದ ಭಾಗ ನೋಡಿಕೊಂಡು ಏನೇ ಆಗಲಿ ನಾವು ಸೀತಾದೇವಿ ರಾಮದೇವರ ಭಕ್ತರಾಗ್ತೀವಿ ಅಂದರೆ ಇವತ್ತು ನಮ್ಮೆಲ್ಲ ಕುಮಾರಿಯರು ಮುತ್ತೈದೆ ಸ್ತ್ರೀಯರು ಬಟ್ ನಾಗವರು ಆದವರು ಪ್ರತಿಜ್ಞಾ ಮಾಡಬೇಕು ಅಂದರೆ ಯಾವ ಪ್ರಳಯ ಕಾಲವಾದರೂ ನಾನು ಮಾಡಿಕೊಂಡ ಗಂಡನನ್ನು ಎಂದೆಂದೂ ಬಿಡಬೇಕು ಎಂದೆಂದೂ ಬಿಡಲಿಕ್ಕೆ ಶಕ್ತಿವಿಲ್ಲ ಅದರಂತೆ ಗಂಡರು ಮಾಡಬೇಕು ಅಂತ ಏನಂದ್ರೆ ಬರೀ ಹೆಂಡತಿಗಲ್ಲ ತಲಾಖ್ ತಲಾಖ್ ಮೂರು ಸಲ ಅಲ್ಲ ಅಂದ್ರೆ ಅದನ್ನೇ ಅದಕ್ಕೆ ಗಂಡಂದ್ರು ಮಾಡಬೇಕು ಬರೀ ಪತಿವ್ರತ ಅಲ್ಲ ಪತ್ನಿವ್ರತವೂ ಇರಬೇಕು ನಮ್ಮಲ್ಲಿ ಪತಿವ್ರತದ ಬಗ್ಗೆ ಭಾರಿ ಭಾರಿ ಹೇಳ್ತಾರೆ ಪತಿವ್ರತ ಪತಿವ್ರತ ಅಂದ್ರೆ ಏನು ಸ್ತ್ರೀಯರು ಪತಿವ್ರತ ಸ್ಥಿರಾಗಬೇಕು ಪತ್ನಿವ್ರತ ಬಗ್ಗೆ ಯಾರು ಹೇಳಂಗೆ ನಿಜವಾಗಿ ಪತ್ನಿವ್ರತರು ಒಂದೇ ಹೆಂಡತಿಯಲ್ಲಿ ಅತಿ ಪ್ರೀತಿಯಿಂದ ಭಾರೀ ಸಂತೋಷದಿಂದ ಜೀವನ ಮಾಡತಕ್ಕಂತಹ ವ್ಯಕ್ತಿಯೇ ನಿಜವಾದ ನಾಮ ಬರ್ತದೆ ಬರೇ ರಾಮಾಯಣ ರಾಮ ರಾಮನವಮಿ ಬಂದು ಕೋಸಂಬರಿ ಬಂದಕ್ಕೆ ಹೋಗುವ ರಾಮಾಯಣ ನಾವು ನಮ್ಮ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಎಷ್ಟು ಕಟ್ಟಿ 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 ಮುಟ್ಟಾಗಬೇಕು ಅಂದರೆ ಮಾತ್ರ ನಾವು ರಾಮನ ಬಗ್ಗೆ ಹೆಚ್ಚಿದೆ ಈ ಮಾತನ್ನು ಈ ಸಂದರ್ಭಗಳು ನಮಗೆ ಬಹಳ ಚೆನ್ನಾಗಿ ತಿಳಿಸ್ತೀವಿ ಅಂತ ಹೇಳ್ತಾ ನಮ್ಮ ಬಂದೆ ಕೃಷ್ಣಾರ್ಪಣ ಹರೇ ನಮ್ಮ ಕೆಟ್ಟ ಕೃಪಾನ ಹರಾಡಿದ್ದೀವಿ.